ನಮಸ್ಕಾರ ಎಲ್ರಿಗೂ ಡ್ರೆಸ್ಸಿಂಗ್ ರೂಮ್ ಶೋಗೆ ಮತ್ತೊಮ್ಮೆ ಸ್ವಾಗತ. ನಮ್ದು ಫಸ್ಟ್ ಎಪಿಸೋಡ್ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿತ್ತು ಟಾಪಿಕ್, ಅಂದ್ರೆ ಎಲ್ಲರೂ ಯೋಚನೆ ಮಾಡುವಂತ ಟಾಪಿಕ್ ನ ನಾವು ತೆಗೆದಿದ್ವಿ ಮಾತಾಡೋದಕ್ಕೆ. ಆದ್ರೆ ಎರಡನೇ ಎಪಿಸೋಡ್ ಅಲ್ಲಿ ನಮ್ಮ ಶಿಷ್ಯ ಅವ್ರು ಹೇಳಿದ್ರು, ಅಂದ್ರೆ ಅಖಿಲ್ ಅವ್ರು ಕೇಳಿದ್ರು ಲಾಸ್ಟ್ ಟೈಮ್ ಹೋಗಿನ ಮುಂಚೆ ಶೋ ಇಂದ ಸ್ವಲ್ಪ ಮಜಾ ಇರ್ಲಿ ಅಂತ. ಇನ್ಫ್ಯಾಕ್ಟ್ ನಮ್ಮ ಈ ಶೋ ಆಗಿರ್ಬೋದು ಅಥವಾ ಪಾಡ್ಕಾಸ್ಟ್ ಆಗಿರ್ಬೋದು ಎಲ್ಲ ಮಜಾ ಇರ್ಲಿ ಅಂತಾನೆ ಮಾಡ್ತಾ ಇರೋದು. ಯಾವ್ದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ತೆಗಿಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಅಲ್ಲ. ನಮ್ಗೆ ಟಿ ಆರ್ ಪಿ ಬೇಕಾಗಿಲ್ಲ, ಹೊಗಳ್ಬೇಕಾಗಿಲ್ಲ, ನಮಗೆ ಲೈಕ್ಸ್ ಡಿಸ್ಲೈಕ್ಸ್ ಅದಿದ್ರು ನಡೆಯುತ್ತೆ ಇಲ್ಲಾಂದ್ರೆ ನಡೆಯುತ್ತೆ. ಅಟ್ ಎಂಡ್ ಆಫ್ ದ ಡೇ ಒಂದು ಮೆಸೇಜ್ ಹೋಗ್ಬೇಕು, ನಮ್ಮ ಫನ್ನಿ ಇನ್ಸಿಡೆಂಟ್ಸ್ ಏನಿದೆ ಅದನ್ನ ನಾಚ್ಕೋಬೇಕು, ನಮ್ಮ ಕ್ರಿಕೆಟಿಂಗ್ ಜರ್ನಿ ಹಿಂಗಿತ್ತು ಅನ್ನೋದ್ರ ಬಗ್ಗೆನೆ ಈ ಶೋನಲ್ಲೂ ಕೂಡ ಮಾತಾಡ್ತಾ ಇರೋದು. ಸೊ ಪ್ರೇಕ್ಷಕರ ಒತ್ತಾಯದ ಮೇಲೆಗೆ, ನಮ್ಮ ಪಾರ್ಟಿಸಿಪೆಂಟ್ಸ್ ಅವರ ಒತ್ತಾಯದ ಮೇಲೆಗೆ ಒಂದು ಫನಿ ಇನ್ಸಿಡೆಂಟ್ ಗಳನ್ನ ಮಾತಾಡೋದಕ್ಕೋಸ್ಕರ ನನ್ನ ಜೊತೆ ಮೂರ್ ಜನ ಜಾಯಿನ್ ಆಗಿದ್ದಾರೆ. ಒಂದು ನಾವ್ ಹೇಳ್ತಾ ಸೀನಿಯರ್ ಸಿಟಿಸನ್, ತಲೆಯಲ್ಲಿ ಕೂದಲೇ ಇಲ್ಲ ಅವ್ರಿಗೆ, ತುಂಬಾ ಯೋಚನೆ ಮಾಡಿ 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 ಅವ್ರ ಅಷ್ಟೊಂದು ಆಡಿರೋದ್ರಿಂದ ಅವ್ರಿಗೆ ಸೀನಿಯರ್ ಸಿಟಿಸನ್ ಸ್ಟೇಟಸ್ ಕೊಟ್ಟು ಕರೆದಿದೀವಿ. ಅದು ಕುಂಬಿ ನಮ್ಮ ಕೆ ಶ್ರೀನಾಥ್, ಲಾಸ್ಟ್ ಈ ಶೋ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಾನು ಅವ್ರಿಗೆ. ಅದ್ಭುತವಾದಂತ ಪ್ಲೇಯರ್, ಔಟ್ ಸ್ಟ್ಯಾಂಡಿಂಗ್ ಸ್ಟೈಲಿಶ್ ಪ್ಲೇಯರ್, ಬಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇಂದ ಆಡ್ಕೊಂಡ್ ಬಂದಂತ ಪ್ಲೇಯರ್, ಅದಕ್ಕೆ ಅವ್ರು ನಮ್ಗೆ ತುಂಬಾ ರೆಲೆವೆಂಟ್ ಇವತ್ತಿನ ಸಬ್ಜೆಕ್ಟ್ಗೆ. ಎಂದಿನಂತೆ ನಮ್ಮ ಆನ್ಲೈನ್ ಜೋಕರ್ ಇದಾರೆ ಜಾನಿ. ಜಾನಿ, ಅದ್ಭುತವಾದಂತ ಒಂದು ಡಿಸ್ಕಷನ್ ನೀವು ಎತ್ತಿದ್ದೀರಾ ಗೊತ್ತು, ಅದಕ್ಕೋಸ್ಕರನೇ ಇನಿಷಿಯಲ್ ಡೇಸ್ ಇಂದ ತಗೊಳ್ತೀನಿ ನಾನು. ಕುಂಬಿಕಿನ ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವ್ರು ನೀವು, ಆದ್ರೆ ಕ್ಲಾಸ್ ಪ್ಲೇಯರ್ ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲಿ. ಮತ್ತೆ ಇನಿಷಿಯಲ್ ಡೇಸ್ ಅಲ್ಲಿ ನಾನು ನೋಡ್ತಾ ಇದ್ದಂಗೆ ನಮ್ ನೇಬರ್ ಕೂಡ. ಥರ್ಡ್ ಗೆಸ್ಟ್, ಇನ್ಫ್ಯಾಕ್ಟ್ ಗೆಸ್ಟ್ ಅನ್ನ ನಾನು ಹೋಸ್ಟ್ ಅಂತೀನಿ, ಸ್ಟೈಲಿಶ್ ಪ್ಲೇಯರ್, ತರ ವಿಟಿ ಕ್ರಿಕೆಟರ್ ಅಂತ ಏನ್ ಹೇಳ್ತೀವಿ ಅವರು, ಕರ್ನಾಟಕಗೂ ಆಡ್ದವರು, ಆರ್ ಸಿ ಬಿಗೂ ಆಡ್ದವರು, ಅಂದ್ರೆ ಆ ಲೆವೆಲ್ ತನಕ ಹೋಗ್ತೀವಿ ಅಂತ ಯೋಚನೆನು ಮಾಡಿಲ್ದೇ ಇರೋಂತವ್ರು, ಮಾತೆ ಸುಮ್ನೆ ನಗೋರು, ಬಟ್ ಹೆಂಡತಿ ಕಂಡ್ರೆ ಸ್ವಲ್ಪ ಭಯ ಇಟ್ಟಿರೋರು ಅವ್ರು ಯಾರು ಅಂದ್ರೆ ನಮ್ಮ ಬಾಲಚಂದ್ರ. ಸ್ವಲ್ಪ ಅಲ್ಲ ಜಾಸ್ತಿ ಸ್ವಲ್ಪ ನಾ ಈ ಶೋ ಇಷ್ಟೇ ಲೈಟ್ ಆಗಿರ್ಲಿ ಅಂತ ಹೇಳ್ತಾ ಇರೋದು. ಬಟ್ ಕ್ರಿಕೆಟಿಂಗ್ ಜರ್ನಿ ಹೆಂಗಿತ್ತು ಅಂತ ಶುರು ಮಾಡ್ತೀನಿ ನಾನು. ಲಾಸ್ಟ್ ಟೈಮ್ ನಾನು ಕುಂಬಿ ಅವ್ರ ಜೊತೆ ಶುರು ಮಾಡಿದೆ, ಬಟ್ ಫಸ್ಟ್ ಈಗ ಚಿಕ್ಕವ್ರ ಜೊತೆ ಶುರು ಮಾಡ್ತೀನಿ, ಬಾಲಚಂದ್ರ ಅಖಿಲ್ ಅವರು. ಅಖಿಲ್, ನಾವು ಕ್ರಿಕೆಟ್ ಶುರು ಮಾಡಿದಾಗ ಇಂಡಿಯಾಗ ಆಡ್ತೀವಿ, ಐ ಪಿ ಎಲ್ ಗೆ ಆಡ್ತೀವಿ, ಅಥವಾ ಮುಂದೆ ಏನೋ ಬೆಳೆದು ದೊಡ್ಡ ಪ್ಲೇಯರ್ ಆಗ್ತೀವಿ, ಅಥವಾ ಟಾಪ್ ಕ್ವಾಲಿಟಿ ಕ್ರಿಕೆಟರ್ಸ್ ಜೊತೆ ನಾವು ಡ್ರೆಸ್ಸಿಂಗ್ ರೂಮ್ ನ ಶೇರ್ ಮಾಡ್ತೀವಿ ಅಂತ ಕನಸು ನನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಇನಿಷಿಯಲ್ ಡೇಸ್ ನ ತಗೊಂತಂದ್ರೆ ನಿಮ್ದು ಮಲ್ಲೇಶ್ವರ ಮೇಲೆ ಉಟ್ಬೆಳ್ದಿರೋಂಥದ್ದು, ನಿಮ್ಮ ಮನೆಯಲ್ಲಿ ವಾತಾವರಣ ಹೆಂಗಿತ್ತು, ಅಂದ್ರೆ ಎನ್ಕರೇಜ್ಮೆಂಟ್ ಇತ್ತಾ ಇಲ್ವಾ, ಅಥವಾ ಬಾರಿಸ್ತಿದ್ರ ನಿಮ್ಮಪ್ಪ? ಏನು ಬಾರಿಸಲ್ಲ ಪಾಪ ಅವ್ರಿಗೆ, ನಾನು ಎಲ್ಲಿರ್ತಾ ಇದ್ದೆ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಅವರು ಕೆಲ್ಸಕ್ಕೆ ಹೋಗೋರು, ನಮ್ ತಾಯಿನೂ ಕೆಲ್ಸಕ್ಕೆ ಹೋಗೋರು, ಪಾಪ ಆರ್ ಗಂಟೆ ಮೇಲೇನೆ ಅವ್ರಿಗೆ ನನ್ನ ಮಕ ನೋಡ್ತಾ ಇದ್ದು ಬೆಳಗ್ಗೆ ಬೆಳಗ್ಗೆ ಸ್ಕೂಲಿಂದ 3 ಗಂಟೆ ಹುಡುಕೊಂಬಂದ್ ಹೊಡೆಯೋರು. ನಿಜವಾಗ್ಲು ಅಲ್ಲಿ ನಮ್ ಮನೆ ಎದುರುಗಡೆ ಒಂದು, ನಮ್ಮ ಅಜ್ಜಿ ಮನೆ ಎದುರುಗಡೆ ಸ್ಕೂಲ್ ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆ ಹೋಗ್ತಾ ಇದ್ವಿ, ನಾನು ಹೊರಟೋಗ್ತಾ ಇದ್ದೆ ಆಟೋ ಹತ್ಕೊಂಡು, ಯಾಕಂದ್ರೆ ಇಬ್ರು ಅಪ್ಪ ಅಮ್ಮ ಇರ್ತಾ ಇರ್ಲಿಲ್ಲ 6:30 ತನಕ. ಸೊ ಅಜ್ಜಿ ಮನೆ ಮುಂದೆನೆ ಒಂದು ಗ್ರೌಂಡ್ ಇತ್ತು, ಅಲ್ಲಿ ಒಂದ್ ಚಿಕ್ಕ ಗ್ರೌಂಡ್ ಆಟಾಡೋದಿಕ್ಕೆ, ಅದಾದ್ಮೇಲೆ ಅದ್ರ ಹಿಂದ್ಗಡೆ ಮಕ್ಳು ಆಟಾಡೋದಿಕ್ಕೆ ಉಯ್ಯಾಲೆ, ಆಮೇಲೆ ಜರ ಬಂಡೆ ಎಲ್ಲ ಆಯ್ತು. ಕರೆಕ್ಟ್ ಆಗಿ 6:30 ನಮ್ ತಾಯಿ ಬರೋದು ಕರ್ಕೊಂಡೋರ್ಕೆ, ನಮ್ ತಾಯಿ ನಾನು ದೂರ ನೋಡಿದ ತಕ್ಷಣ ಜಾರ ಬಂಡೆ ಹಿಂದೆ ಮುಚ್ಚಿಟ್ಕೊಂಡ್ಬಿಡ್ತಾ ಇದೆ, ಅಂದ್ರೆ ಎಲ್ಲಿ ಬಂದ್ ಕರ್ಕೊಂಡು ಹೋಗ್ತಾರಲ್ಲಪ್ಪ ಅಂತ. ಇನ್ನೊಂದ್ ಅರ್ಧ ಗಂಟೆ ಆಡ್ಬೋದು ಅಂತ ಕತ್ಲಾಗಿರೋದು ಆದ್ರೂ ಆಡ್ತಾ ಇದ್ದೀನಿ. ಸೊ ನಾವೇನ್ ಮುಂದೆ ಆಡ್ಬೇಕು ಅಂತಲ್ಲ, ಇವತ್ತು ನಮ್ಗೆ ಆಟಾಡಕ್ ಸಿಗತ್ತಾ ಸಾಕು ನಮ್ಗೆ, ಅಷ್ಟೇ ಹಂಗಿತ್ತು ನಮ್ದು ಸಿಚುಯೇಷನ್. ಇನ್ಫ್ಯಾಕ್ಟ್ ಜಾನಿ, ಇವರು ಹುಡುಗರನ್ನ ಗುಡ್ಡೆ ಹಾಕಿರೋದು ಇನ್ಸ್ಟೆನ್ಸ್ ಇದೆ, ಯಾಕೆಂದ್ರೆ ಇವ್ರದ್ದು ಟಪೋರಿಗಳ ಗ್ರೂಪ್ ಇವ್ರದ್ದು ಏನ್ ಕಡಿಮೆ ಇಲ್ಲ, ಒಂದೊಂದ ಕೆಲ್ಸಗಳು ಮಾಡಿರೋದು. ಇನ್ಫ್ಯಾಕ್ಟ್ ನಾವು ಗಾಂಧಿ ಬಜಾರ್ ಬಸ್ ಗುಡಿಲಿ ಬೆಳೆದಾಗ್ಲೂ ಕೂಡ ನಮ್ದು 30 ಜನ ಗ್ಯಾಂಗ್ ಇತ್ತು ಗಾಂಧಿ ಬಜಾರ್ ಅಲ್ಲಿ, ಸರ್ವೇ ಸ್ಟ್ರೀಟ್ ಅಂತ ಏನ್ ಕಡಿತಿದ್ವಿ. ರೋಡ್ ಅಲ್ಲಿ ಆಡ್ತಾ ಇದ್ದು ಕಂಬನ ವಿಕೆಟ್ ಮಾಡ್ಕೊಂಡು, ಅಂಡ್ ಮನೆಗೆ ಹೋಗ್ತಾ ಇರ್ಲಿಲ್ಲ, ಎಲ್ಲಾರು ರೋಡ್ ಅಲ್ಲೇ ಕೂತಿರ್ತಿದ್ವಿ ಮೋರಿಗಳ ಮೇಲೆ. ಅಂದ್ರೆ ರೋಡ್ ಇಂದ ಪ್ರಮೋಷನ್ ಆಯ್ತು ಅಂದ್ರೆ ಟಿನ್ನಿ ಸ್ಕೂಲ್ ಅಂತ ಏನ್ ಹೇಳ್ತಿದ್ವಿ ಗ್ರೌಂಡ್, ಅಲ್ಲಿ ದೊಡ್ಡವ್ರು ಆಡಿಸ್ತಾ ಇದ್ರು ನಮ್ನ. ಬಟ್ ಆ ಒಂದು ಏಜ್ ನ ತಗೊಂತು ಅಂತಂದ್ರೆ ಎಂತ ಅದ್ಭುತವಾದಂತ ಪ್ಲಾಟ್ಫಾರ್ಮ್ ಕಲಿಯೋದಿಕ್ಕೆ ಕ್ರಿಕೆಟ್ ನ. ಅವಾಗ ಏನು ಯೋಚನೆ ಇರ್ಲಿಲ್ಲಪ್ಪ, ಬಿಂದಾಸ್ ಆಗಿರ್ತಾ ಇದ್ವಿ. ನಿನ್ನೆ ಏನಾಯ್ತು ಯೋಚನೆ ಮಾಡ್ತಾ ಇರ್ಲಿಲ್ಲ, ನಾಳೆ ಏನಾಗುತ್ತೆ ನಮ್ಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಇರ್ಲಿಲ್ಲ. ವಿಜಯ್ ಅವ್ರು ಹೇಳದ, ಅಖಿಲ್ ಹೇಳಿದ್ರಲ್ಲ, ಇವತ್ ಆಡಿದ್ರೆ ಸಾಕು, ಇನ್ನೊಂದ್ ಅರ್ಧ ಗಂಟೆ ಜಾಸ್ತಿ ಆದ್ರೆ ಸಾಕು, ಆತರ ಆಟಿಟ್ಯೂಡ್. ನೀವು ನಿಮ್ಮ ಜೀವನ ಜ್ಞಾಪಕ ಇದೆಯಲ್ಲ, ನಮ್ಮನೆ ಕಿಟಕಿಯಿಂದ ನೋಡಿ ಬಿಲ್ ಗೇಟ್ಸ್ ಆಮೇಲೆ ವಿಂಡೋಸ್ ಕಂಡಿಡ್ತಿದ್ವಿ ನಾವು, ಅವಾಗ್ಲೇ ವಿಂಡೋಸ್ ಅಲ್ಲಿ ಇಂಟರ್ಫೇಸ್ ಮಾಡ್ತಾ ಇದ್ವಿ. ನಿಮ್ ಜ್ಞಾಪಕ ಇರ್ಲಿ, 1980s ಅಲ್ಲಿ ವಿಂಡೋಸ್ ಆಪರೇಟ್ ಮಾಡ್ತಾ ಇದ್ವಿ ನಾವು, ಕಿಟಕಿಯಿಂದ ಮಾತಾಡ್ತಾ ಇದ್ವಿ ಅಂತ ಅರ್ಥ. ಹಾಗಾಗಿ ಅಲ್ಲಿ ನೀವ್ ಹೇಳ್ದಂಗೆ ಸುಮಾರು ಜನ ಸಮಕಾಲೀನರಿದ್ರು, ಹಾಗಾಗಿ ನಮ್ಗೆ ಸಖತ್ ಆಗಿತ್ತು ಗ್ಯಾಂಗ್. ರಜಾ ಬಂದ್ರೆ ರಜಾ ಏನು ವಿಜಯ್, ವೀಕ್ ಡೇಸ್ ಸ್ಕೂಲ್ ಇಂದ ಬಾ, ಬ್ಯಾಗ್ ಬಿಸಾಕು, ಪಕ್ಕದಲ್ಲೇ ನಿಮ್ಗೆ ಗೊತ್ತಲ್ಲ ಟಿನ್ನಿಸ್ ಸ್ಕೂಲ್ ಇತ್ತು, ಆಟ ಆಡೋ ಸೂರ್ಯ ಮುಳುಗೋ ತನಕ ಮನೇಲಿ ಕಿರ್ಚ್ಕೊಳ್ಳೋರು, ಅಮ್ಮ ಅಜ್ಜಿ ಎಲ್ಲ ಬಂದ್ರೋ ಕಾಫಿ ಕುಡಿರೋ ತಿಂಡಿ ತಿನ್ರೋ ಅಂತ ಇದ್ರು. ಬಟ್ ಅದೆಲ್ಲ ಆಮೇಲೆ ತಲೆನೇ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ಬಟ್ ಅಗೇನ್ ಏನು ಇವತ್ತಿನ ತರ ವಿಶೇಷ ಪಿಜ್ಜಾ ಬರ್ಗರ್ ಆತರ ಇರ್ಲಿಲ್ಲ. ಬೆಳಗ್ಗೆ ಅನ್ನ ಉಳಿ, ಮಧ್ಯಾಹ್ನ ಅನ್ನ ಉಳಿ,
ರಾತ್ರಿ ಅಂತ ಮೂರು ಸೇಮ್ ಮೀಲ್ಸ್ ಬಟ್ ಏನಂದ್ರೆ ತಿಂತಾ ಇದ್ವಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಎಲ್ಲರೂ ಒಂಥರ ಲೋವರ್ ಮಿಡಲ್ ಕ್ಲಾಸ್ ಇಂದಾನೆ ಬಂದವ್ರು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಬಟ್ ಎಂತ ಬಾಂಡಿಂಗ್ ಇತ್ತು ಕುಂಬಿ ನೀವು ಹುಟ್ಟು ಬೆಳೆದಿದ್ದೆಲ್ಲಾನು ಯಡಿಯೂರು ಲೇಕ್ ಪಕ್ಕನೆ ಆಬ್ವಿಯಸ್ಲಿ ಅಲ್ಲೇ ಗೊತ್ತಾಗತ್ತೆ ನಿಮ್ಮ ನೇಬರ್ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಕ್ರಿಕೆಟರ್ ಇಡೀ ಜಗತ್ನಲ್ಲಿ ಕರ್ನಾಟಕ ಒಬ್ಬರೇ ಅಲ್ಲ ಇಡೀ ಜಗತ್ನಲ್ಲಿ ಅದು ಬೇರೆ ಯಾರು ಅಲ್ಲ ಅನಿಲ್ ಕುಂಬ್ಳೆ ನಿಮ್ ನೇಬರ್ ನಮ್ಗೆಲ್ಲ ಗೊತ್ತಿರೋ ಹಂಗೇನೆ ಸೊ ಅಂದ್ರೆ ನೀವು ತರ ಸೇಮ್ ಟೈಮ್ ಅಲ್ಲಿ ಅದ್ರು ನಿಮ್ ರೋಡಲ್ಲೂ ಹಂಗೇನ ಇದ್ದಿದ್ದು ಯಡಿಯೂರ್ ಪಕ್ಕ ಹ್ಮ್ ನಮ್ ರೋಡಲ್ಲೂ ಹೆಚ್ಚು ಕಮ್ಮಿ ಇದೇ ತರ ಇದು ಜಾನಿ ಹೇಳ್ದಂಗೆ ಅಲ್ಲಿ ಎರಡು ಗ್ಯಾಂಗ್ ಇತ್ತು ಒಂದು ಬಂದು ನಮ್ಮ ಒಂಥರ ಅರ್ಧ ಜನರೇಷನ್ ಮೇಲಿರೋರು ಸೊ ಅವರು ನೋಡಿ ನಾವು ಬಂದು ಕ್ರಿಕೆಟ್ ಆಡಬೇಕು ಅನ್ನೋ ಒಂದು ಪ್ರೋತ್ಸಾಹ ನಮಗೆ ಬಂದಿದ್ದು ಸೊ ನೆಕ್ಸ್ಟ್ ಇದ್ದಿದ್ದು ನಾವು ಹೆಚ್ಚು ಕಮ್ಮಿ ಏನೊಂದು 30-35 ಜನ ಇರೋರು ಆ ದೊಡ್ಡವ್ರ ಗ್ಯಾಂಗ್ ಒಂದು 20 ಜನ ನಮ್ಮಲ್ಲೊಂದು 15 ಜನ ಸೊ ಹಾಗಾಗಿ ನಮಗೂ ಅಖಿಲ್ ಹೇಳ್ದಂಗೆ ಅವತ್ತಿನ ದಿವಸ ಟೈಮು ಅವೆಲ್ಲ ಏನೂ ಇಲ್ಲ ಸೊ ಮನೇಲಿ ಪ್ರೋತ್ಸಾಹ ಅನ್ನೋದಲ್ಲ ಏನು ಯಾವಾಗಲೂ ಸಡನ್ ನಮ್ಮ ಅಜ್ಜಿಗೆ ಎಪ್ಪ ಬರೋದು ಏನು ಹುಡುಗರು ಹೊರಟವ್ರು ಏನು ತಿಂಡಿ ತಿನ್ನಕ್ಕೆ ಬಂದಿಲ್ಲ ಆಟಕ್ಕೆ ಬಂದಿಲ್ಲ ಆಮೇಲೆ ಏನು ಈಗ ಮಾಡ್ತಾ ಇದ್ದಾರೆ ಇವರು ಅಂತ ರಸ್ತೆಲೇ ಇರ್ತಿದ್ವಿ ಅಂತ ಗೊತ್ತು ಸೊ ಕ್ರಿಕೆಟ್ ಬಂದು ವರ್ಷ ಇಡೀ ಬಿಸಿಲೋ ಮಳೆಯೋ ಚಳಿಯೋ ಅದು ಉಂಟು ಯಾವಾಗಲೂ ಅದಲ್ಲೇ ಸೈಡಲ್ಲಿ ಸೀಸನಲ್ ಗೇಮ್ಸ್ ನಡೆಯೋದು ಈ ಬುಗ್ರಿ ಗೋಲಿ ಕಿಲ್ಲಿ ದಾಂಡ್ಲು ಆಮೇಲೆ ಗುಲ್ಟೋರಿಯಾ ಈ ಕಂಬಿ ಕಚ್ಚೋ ಆಟ ನೇಮ್ಡ್ ಗೇಮ್ ಎಲ್ಲದರಲ್ಲೂ ಪ್ರೊಫಿಷಿಯನ್ಸಿ ಅದರಲ್ಲೂ ಇವಾಗ ನನ್ನ ಸೆಲೆಬ್ರೇಟೆಡ್ ನೈಬರ್ ಹೇಳಿದ್ರಲ್ಲ ಅವರಿಗೆ ಈ ಕನ್ನಡದಲ್ಲಿ ಹೇಳ್ತೀವಿ ಮೂಗಿನ ಮೇಲೆ ಕೋಪ ಅಂತ ಅವ್ರಿಗೆ ಮೈ ತುಂಬಾ ಕೋಪ ಅವ್ರಿಗೆ ಅವ್ರಿಗೆ ಆ ಕಾಲದಲ್ಲೇ ಬಂದು ಸೋಲು ಅನ್ನೋದಕ್ಕೆ ಒಂದು ಅವ್ರಿಗೆ ಅರ್ಥನೇ ಇರಲಿಲ್ಲ ಅದನ್ನ ಅಕ್ಸೆಪ್ಟೇ ಮಾಡ್ತಾ ಇರಲಿಲ್ಲ ಅವರು ಸೊ ಹಾಗಾಗಿ ಕ್ರಿಕೆಟ್ ಅನ್ನೋದು ಬಂದು ನಮ್ಮ ರಸ್ತೆಯಲ್ಲೇ ಇತ್ತು ನಮ್ಮ ರಸ್ತೆ ಬ್ಲಡ್ ಅಲ್ಲಿ ಓಡ್ತಾ ಇತ್ತು ಅದು ಸೊ ಹಾಗಾಗಿ ಸಡನ್ ಆಗಿ ಹೇಳೋರು ನಾವು ಅಪ್ಪಿ ತಪ್ಪಿ ಏನಾದ್ರು ಮಧ್ಯಾಹ್ನ ಊಟ ಆದ್ಮೇಲೆ 10 ನಿಮಿಷ ಮನೇಲಿ ಕೂತಿದ್ರೆ ಅನಿಲ್ ಅವ್ರ ಅಜ್ಜಿ ನಮ್ಮ ಅಜ್ಜಿ ಎಲ್ಲ ಯಾಕ್ರೋ ಮಕ್ಕಳ ಆಚೆ ಹೋಗಿಲ್ವಾ ಬಿಸಿಲು ವೇಸ್ಟ್ ಆಗ್ತದೆ ಸೂರ್ಯ ಬೇಜಾರು ಮಾಡ್ಕೊಂತ ಹೋಗ್ರ ಆಚೆ ಅನ್ನೋರು ಸೊ ಆ ತರ ದೋ ಎನ್ಕರೇಜ್ಮೆಂಟ್ ಅಂದ್ರೆ ಆ ತರ ಅಲ್ಲ ಅಂಡ್ ಆಗ್ಲೇ ನಾವು ಮಾತಾಡ್ತಿದ್ದಂಗೆ ಯಾರಿಗೂ ಆ ಸಮಯದಲ್ಲಿ ಬಂದು ನಾವು ಕ್ರಿಕೆಟ್ ಆಡಿ ಕ್ಲಬ್ ಲೆವೆಲ್ ಆಗ್ಲಿ ಸ್ಕೂಲ್ ಆಗ್ಲಿ ಅದಾದ್ಮೇಲೆ ಸ್ಟೇಟ್ ಆಫ್ ಇಂಡಿಯಾ ಅದೆಲ್ಲ ಒಂದು ದೂರದ ಕನಸು ನಮಗೆಲ್ಲ ಇದ್ದಿದ್ದೇನು ಅಂದ್ರೆ ಒಂದು ಶಾಲೆ ಬಿಲ್ 3:30 ಹೊಡಿಯತ್ತೆ ಅಂದ್ರೆ 2:30 ಇಂದಾನೆ ತಲೆ ಓಡೋದು ಏನಪ್ಪ ಆಯ್ತಾ ಟೈಮ್ ಆಯ್ತಾ ಟೈಮ್ ಆಯ್ತಾ ಬೆಲ್ ಯಾವಾಗ ಹೊಡಿಯತ್ತೆ ವಾಪಸ್ ಬಂದು ಬೀದಿಗೆ ಬಿದ್ವಾ ಹೇಳ್ದಂಗೆ ಜಾನಿ ಹೇಳ್ದಂಗೆ ಪುಸ್ತಕ ಬ್ಯಾಗ್ ಎಲ್ಲ ಬಿಸಾಕು ಏನ್ ಸಿಗತ್ತೋ ಬೈಕ್ ಹಾಕೊಂಡು ರಸ್ತೆ ಸೂರ್ಯ ಮುಳುಗದ ಮೇಲೆ ಅಲ್ಲಿ ಕೈಕಾಲು ರಸ್ತೆ ಅವ ಕಾರ್ಪೊರೇಷನ್ ನಲ್ಲಿ ಇರೋದು ಅದ್ರಲ್ಲಿ ಬಿಟ್ಕೊಂಡು ಫುಲ್ ಕ್ಲೀನ್ ಆಗಿ ಕೈ ಕಾಲು ಮುಖಾಲ ತೊಳ್ಕೊಂಡು ಕುಡಿಯೋ ಸ್ಟೈಲ್ ನೀರ್ ಹಿಂಗೆ ಒಬ್ಬೊಬ್ರು ಇವಾಗ ನಾವುಗಳೆಲ್ಲ ಯಾವ ಪರಿಸ್ಥಿತಿ ಇದೀವಿ ಅಂದ್ರೆ ಎಲ್ ಹೋದ್ರು ಕಿನ್ಲೇ ಬಿಸ್ಲೇರಿ ಅಂತೀವಿ ಆ ತರ ಬೆಳೆದು ಕನಸಲ್ಲೂ ಕಂಡಿರ್ಲಿಲ್ಲ ಈ ತರ ಕೂತ್ಕೊಂಡು ನಾವುಗಳ ಸ್ನೇಹಿತರೆಲ್ಲ ಎಲ್ಲ ಒಂದ್ ರೀತಿ ಸಾಧನೆ ಮಾಡ್ಕೊಂಡು ಈ ತರ ಡಿಸ್ಕಸ್ ಮಾಡ್ತೀವಿ ಅಂತ ಬಹಳ ಒಂದು ಆನಂದವಾದ ಸಮಯ ಎಕ್ವಿಪ್ಮೆಂಟ್ಸ್ ಯಾರು ತರ್ತಾ ಇದ್ರಪ್ಪ ಬಾಲ್ ಯಾರು ತರ್ತಾ ಇದ್ರು ಬ್ಯಾಟ್ ಯಾರು ತರ್ತಾ ಇದ್ರು ವಿಕೆಟ್ ಯಾರು ತರ್ತಾ ಇದ್ರು ಆ ಸಮಯದಲ್ಲಿ ನೋಡಿದ್ರೆ ಎಲ್ಲ ಇವಾಗ ಬಂದು ಕಾರ್ ಪೂಲ್ ಅಂತ ಮಾತಾಡ್ತಾರಲ್ಲ ಐಟಿ ಲೆವೆಲ್ ಅಲ್ಲ ಆ ತರ ಬಂದು ಪೂಲ್ ಮಾಡ್ಕೊಳ್ಳೋದು ಸೊ ಸುಮಾರು ಅವಾಗ ನೋಡಿದ್ರೆ ನಮ್ಮ ಅನಿಲ್ ಹತ್ರ ಬ್ಯಾಟ್ ಇತ್ತು ಕರೆಕ್ಟ್ ಸೊ ಅನಿಲ್ ಹತ್ರ ಬಂದು ಬ್ಯಾಟ್ ಇತ್ತು ಸೊ ನನ್ನ ಹತ್ರ ಬಂದು ಯಾರೋ ಗಿಫ್ಟ್ ಮಾಡಿದ ನಮ್ಮ ಚಿಕ್ಕಪ್ಪ ಬಂದು ಒಂದು ಬರ್ಡೇಗೆ ಒಂದು 4 ಸ್ಟಂಪ್ ಇತ್ತು ಸೊ ಈ ಬಾಲ್ ಏನಾಗೋದು ಟೆನ್ನಿಸ್ ಬಾಲ್ ಅಂದ್ರೆ ಯಾರ ಹತ್ರ ಹಣ ಇರಲಿಲ್ಲ ಕೊಂಡ್ಕೊಳಕ್ಕೆ ಸೊ ನಮ್ಮ ಮನೆ ಹತ್ರ ಒಬ್ಬರು ಬಂದು ಕಾಸ್ಮೋಪಾಲಿಟನ್ ಕ್ಲಬ್ ಅಲ್ಲಿ ಮೆಂಬರ್ ಆಗಿದ್ರು ಸೊ ಅವ್ರಿಗೆ ಹೋಗಿ ಅಂಕಲ್ ಹತ್ರ ಪೂಸಿ ಹೊಡೆದು 50 ಪೈಸೆಗೆ ಸಿಗೋದು ಸೊ ಕಷ್ಟ ಬಿದ್ದು ನಾವೆಲ್ಲ ಸೇರಿಸಿ ಅನಿಯನಿಗೆ ಹೊಡೆದ್ರೆ ಅಲ್ಲ ಅಂತ 2-3 ಟೆನ್ನಿಸ್ ಬಾಲ್ ಅದಲ್ಲದೆ ಒಂಥರ ಒಂದು ಟಫ್ ರಬ್ಬರ್ ಬಾಲ್ ಬರೋದು ಅದು ಬಂದು 1 ರೂಪಾಯಿ ಸೊ 10-10 ಪೈಸೆ ಹಾಕಿ ಅದನ್ನ ತಗೊಂಡ್ಬರ್ತಾ ಇದ್ವಿ ಸೊ ಎಲ್ಲ ಪೂಲಿನ ಆಗಿ ರೂಲ್ಸ್ಗಳು ನಾವೇ ಮಾಡ್ಕೊಳ್ಳೋದು ಸೊ ನಾವು ಯಡಿಯೂರಲ್ಲಿ 24 ರಸ್ತೆಯಲ್ಲಿ ಇದ್ದಾಗ ರೋಡು ರೋಡಿಂದ ಕೆಳಗಡೆ ಒಂದು ಡೌನ್ ಇರೋದು ಅಲ್ಲಿ ಬಂದು ಸಬ್ ಇದು ಈ ಪೊಲೀಸ್ ಕಾನ್ಸ್ಟೇಬಲ್ ಕ್ವಾರ್ಟರ್ಸ್ ಇತ್ತು ಸೊ ಅವರು ಬಂದು ಅವ್ರ ಮಕ್ಕಳು ಬಂದು ಕ್ರಿಕೆಟ್ ಆಡೋರು ಸೊ ಅವ್ರು ಬಂದು ವೆಸ್ಟ್ ಇಂಡೀಸ್ ಟೀಮು ನಾವು ಬಂದು ಇಂಡಿಯನ್ ಟೀಮ್ ಅಂತ ಸಂಡೇ ಮ್ಯಾಚ್ ಆಡ್ತಾ ಇದ್ವಿ ಸೊ ಅದ್ರಲ್ಲಿ ರೂಲ್ಸ್ ಮಾಡ್ಕೊಳ್ಳೋದು ನಾವು ಸೊ ಈ ಮ್ಯಾಚ್ಗಳಲ್ಲಿ ಮಜಾ ಏನಿರೋದು ಅಂದ್ರೆ ನಮ್ಮ ಮನೇಲಿ ಔಟ್ ಆಗ್ಬಿಡೋರು ಸೊ ಅವ್ರಿಗೆ ಔಟ್ ಆದ್ವಿ ಅಂದ್ರೆ ಒಪ್ಪಿಗೆ ಇಲ್ಲ ಅವ್ರಿಗೆ ಸೊ ವಾದಿಸೋರು ವಾದಿಸಿದ ಮೇಲೆ ಏನಾಗೋದು ಇಲ್ಲ ಕಣೋ ಪರವಾಗಿಲ್ಲ ಬಿಟ್ಬಿಡೋ ಏಯ್ ಹೋಗಲ್ಲ ಸುಮ್ಮನೆ ಯಾವಾಗ ನೋಡಿ ಇದೇ ತರ ಮೋಸ ಮಾಡ್ತೀರಾ ಅದೇನ್ ಕಿತ್ಕೊಂಡು ಆಡ್ತೀರಾ ನಾನು ನೋಡ್ಕೊಂತೀನಿ ಅಂತ ಬ್ಯಾಟ್ ಎತ್ಕೊಂಡು ಮನೆಗೆ ಹೋಗ್ಬಿಡೋನು ಸೊ ಅವ್ರ ಮನೆ ಬಾಗಿಲು ತಟ್ಟಿತ್ತೀಗ ಅವನಿಗೆ ಇಲ್ಲ ಅನು ಅನಿಲ್ಲ ಬಂದು ಅನು ಅನು ಅಂತ ಕರಿತಾ ಇದ್ವಿ ನಿಕ್ನೇಮ್ ಅವಾಗ ಇಲ್ಲ ಅನು ಬಾರೋ ನೀನು ದಯವಿಟ್ಟು ಇನ್ನೊಂದ್ಸಲಿ ಬ್ಯಾಟಿಂಗ್ ಕೊಡ್ತೀವಿ ಹಂಗೆ ಹಂಗೆ ಅಂತ ಎಲ್ಲ ಸ್ಕೂಲ್ ಹುಡುಗರು ನೋಡೋ ಸುಮ್ಮನೆ ಯಾಮಾರಿಸ್ಬೇಡ ಸೊ ಅವನು ಅನಿಲ್ ಅವ್ರ ಅಣ್ಣ ಎಲ್ಲ ನಮ್ಮ ಜೊತೆ ಆಡೋರು ನೀವುಗಳೆಲ್ಲ ದೊಡ್ಡವ್ರು ಯಾವಾಗಲೂ ನೋಡಿದೀವಿ ದೊಡ್ಡವ್ರು ಅಂದ್ರೆ 4-5 ವರ್ಷದ ಅಂತರ ನೀವುಗಳೆಲ್ಲ ಮೋಸ ಮಾಡ್ತೀರಾ ನಾನು ಬರ್ತಿದ್ದಂಗೆ ಫಸ್ಟೇ ನನಗೆ ಬ್ಯಾಟಿಂಗ್ ಕೊಡಬೇಕು ಅಂತ ಸೊ ಅಲ್ಲೊಬ್ರು ಸೂಪರ್ ಸೀನಿಯರ್ ಇದ್ರು ಅವ್ರು ಅವಾಗಲೂ ರೂಲ್ ಮಾತಾಡೋ ನೋಡು ಔಟ್ ಆದ್ರೂ ರಿಟೈರ್ಡ್ ಹರ್ಟ್ ಆದ್ರೂ ಇಮಿಡಿಯೇಟ್ ಆಗಿ ಅವ್ನು ಆಡೋಕ್ಕಾಗಲ್ಲ ನೆಕ್ಸ್ಟ್ ಇನ್ನೊಬ್ಬ ಬ್ಯಾಟ್ಸ್ಮನ್ ಔಟ್ ಆದ್ಮೇಲೆ ನೀನು ಆಡ್ಬೋದು ಆ ತರ ಮಾಡ್ಬಿಟ್ಟು ಈಗ ಮಾಡೋಣ ಅಂತ ಕಳಿಸೋರು ಏನ್ ಮಜಾ ಇರೋದು ಅಂತೀರಾ ಸೊ ಆ ಟೈಮಲ್ಲೇ ನೆಕ್ಸ್ಟ್ ಟೈಮ್ ನೋಡೋನು ಬೌಲಿಂಗ್ ಮಾಡಕ್ ಬರೋವಾಗ ಔಟ್ ಇಲ್ಲ ಇದು ಹಂಗೆ ಹಂಗೆ ಅಂದ್ರೆ ವಿಕೆಟ್ ಕಿತ್ಕೊಂಡು ಹೋಗ್ಬಿಡೋನು
ಸೊ ಈ ತರ ಒಂದು ಆ ಟೈಮ್ ಇಂದಾನೇ ರಿಲೇಟ್ ಮಾಡಿದ್ರೆ ಆ ಒಂದು ಅಗ್ರೆಷನ್ ಅವಾಗ ಶುರು ಮಾಡಿದ್ದು ವಿಕೆಟ್ ಎತ್ಕೊಳ್ಳೋದು ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 956 ವಿಕೆಟ್ ತಾಕೊಂಡ್ಬಿಟ್ರು ಬಿಡಿ ಅವರು ಎಷ್ಟು ಕಿತ್ತಿದ್ರು ಆಮೇಲೆ ವಿಕೆಟ್ಗಳು ಅಂತ ಜಗತ್ತಿಗೆ ಗೊತ್ತವ ಅದ ಅಲ್ಲ ಅದೇ ಹೇಳ್ತಾ ಇದ್ದೆ ಎಲ್ಲ ಲೆಗ್ ಸ್ಪಿನ್ನರ್ಗಳು ಹಿಂಗೇನಾ ಅಂತ ಏ ನಾನು ಹಂಗ್ ಮಾಡ್ತಾ ಇದ್ದೆ ವಿಜಯ್ ನಾನ್ ಜಿ ಆರ್ ವಿತರ ಔಟರ್ ಹೊಡಬಿಡ್ತಾ ಇದ್ದೆ ಜಗಳ ನಾನ್ ನೋಡಿದಷ್ಟು ಜಾನಿ ಬಂದು ಯಾವತ್ತು ಆ ತರ ಒಂದು ಅಗ್ರೆಷನ್ ತೋರಿಸಿಲ್ಲ ಇವಾಗ ಆನ್ ಸ್ಕ್ರೀನ್ ಅಲ್ಲಿ ಅಗ್ರೆಷನ್ ಅವಾಗ ಅವ್ರಿಗೆ ಆನ್ ಫೀಲ್ಡ್ ಇರ್ಲಿಲ್ಲ ಸೊ ಅದು ಇದ್ದಿದ್ರೆ ಒಂದ್ ವೇಳೆ ಇನ್ನ ಬೆಟರ್ ಆಗ್ತಿತ್ತೇನೋ ಇಲ್ಲ ಅದ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಮ್ ರೋಡಲ್ಲೂ ಬಸವನ್ ಗುಡಿನಲ್ಲೂ ಅದೇ ತರನೇ ಇದ್ದಿದ್ದು ಬಟ್ ಅದ್ಭುತವಾದಂತ ಆರ್ಗನೈಸ್ ಕ್ರಿಕೆಟ್ ಅದು ಕುಂಬಿ ಇನ್ಫ್ಯಾಕ್ಟ್ ಜಾನಿಗ್ ಗೊತ್ತು ಅಖಿಲ್ ನಿಮಗ್ ಗೊತ್ತಿಲ್ಲ ನೀವು ಸ್ವಲ್ಪ ಹಿಂದಿನ ಜನರೇಷನ್ ಅವರು ನಮ್ಮಿಂದ ನೋಡಿ ಕಲಿಯ ಸಾಕಷ್ಟು ಇದೆ ನಿಮ್ಗೆ ಹೆಂಗೆ ಆರ್ಗನೈಸ್ ಕ್ರಿಕೆಟ್ ಇಟ್ಕೋಬೇಕು ಟೆನ್ನಿಸ್ ಬಾಲ್ ಅಲ್ಲಿ ಅಂತ ಸಾಕಷ್ಟು ಟೂರ್ನಮೆಂಟ್ ಗಳು ಆಡ್ತಾ ಇದ್ವಿ ನಾವು ಇನ್ಫ್ಯಾಕ್ಟ್ ನಮ್ ಸಾಯಂಕಾಲ 5 ಗಂಟೆ ಪ್ರಾಕ್ಟೀಸ್ ಶುರು ಆದಂಗ ಲೆಕ್ಕ ನಾವು ಯಾವತ್ತು ಲೇಟ್ ಆಗಿ ಬಂದಿದ್ದೆ ನಾಪ್ಕ ಇಲ್ಲ ಸ್ಕೂಲ್ ಕ್ರಿಕೆಟ್ ಇದು ಇನ್ಫ್ಯಾಕ್ಟ್ ಕ್ಲಬ್ ಕ್ರಿಕೆಟ್ ಗೆ ಆಡಕ್ಕಿಂತ ಮುಂಚೆನೂ ಸೊ ಆ ಒಂದು ಗ್ಯಾಂಗ್ ಇತ್ತಲ್ಲ ಅಲ್ಲೇ ಕಲ್ಸಿದ್ದು ನಮ್ಗೆ ಹೆಂಗ್ ಆಡ್ಬೇಕು ಅಂತ ಕೋರ್ಕೊಂಡು ಆಡ್ತಾ ಇದ್ದು ಬಾಂಬೆ ನಂಬರ್ಸ್ ಬಗ್ಗು ಅಂತ ಇದ್ವಿ ಬಗ್ಗ ಆದ್ಮೇಲೆ ಅಲ್ಲಿ ಆಡ್ತಾ ಇದ್ದಿದ್ದು ಡಿಕ್ಲೇರ್ಡ್ ರನ್ಸ್ ಅವಾಗ್ಲೇನೆ ಇದ್ದಿದ್ದು ಎಲ್ಲಿ ಹೊಡಿಬೇಕು ಎಲ್ಲಿ ಆಡ್ಬೇಕು ಅನ್ನೋದನ್ನ ಗೊತ್ತಿದ್ದು ಅವಾಗ್ಲೇ ಕಲಿತಾ ಇದ್ದು ಅಕೆ ನೀ ಏನಾರ ನಾಪ್ಕೈಜ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿದ್ದು ಅಥವಾ ನಿಮ್ ಗ್ಯಾಂಗೆ ಬೇರೆನಾ ಚಾನ್ಸ್ ಇಲ್ಲ ಗುರು ಇವಾಗ 8 ಜನ ಇದ್ರೆ ನಾವ್ ಹೆಂಗ್ ಆಡ್ತಾ ಇದ್ವಿ ಈಗ ಟೀಮ್ಸ್ ನಿಮ್ಗೆ 6-6 ಜನ ಇದ್ರೆ ಟೀಮ್ಸ್ ಆಡ್ತಾ ಇದ್ವಿ 6-6 ಜನ 12 ಜನ ಇದ್ರೆ 4 ಜನ ಬಂದ್ರು ಆಡ್ತಾ ಇದ್ವಿ ನಾವು 4 ಜನ ಇರ್ತಾ ಇದ್ವಿ ಆದ್ರೂ ಆಡ್ತಾ ಇದ್ವಿ ಹೆಂಗ್ ಬ್ಯಾಟ್ ಹಿಂದ್ಗಡೆ ನಂಬರ್ ಬರ್ದ್ ಬಿಡೋದು ಅದಕ್ಕೆ ಹಿಂಗ್ ಲೈನ್ ಹೇಳ್ಬಿಟ್ಟು ಯಾವ್ ಲೈನ್ ಮೇಲೆ ಯಾವ ಲೈನ್ ಮೇಲೆ ಕೈ ಕೈ ಹಿಡ್ತೇನೆ ಯಾರೋ ಒಂದ್ ಕೈ ಮೇಲೆ ಇಡೋದು ಆಮೇಲೆ ಬ್ಯಾಟ್ ತೆಗೆದು ಯಾವ ನಂಬರ್ ಬರುತ್ತೋ ಅವ್ರು ಫಸ್ಟ್ ಅದೇ ಬ್ಯಾಟಿಂಗ್ ಆಡಲ್ಲ ಆಡೋದು ಬ್ಯಾಟಿಂಗ್ ಆತರ 3-3 ಜನ ಇಬ್ಬಿಬ್ರು ಆಡಿದೀವಿ ಮಟ್ ಮಟ್ ಮಧ್ಯಾಹ್ನ ತಲೆ ಎಲ್ಲ ಕಪ್ಪಗೆ ಆಗಿ ಕಲರ್ ಸುಟ್ಟೋದ್ರು ಇಬ್ಬಿಬ್ರೆ ಆಡೋದು ಹೊಡೆಯೋದು ಬಾಲ್ ತಗೊಂಬರೋದು ಅವನೇ ಇಲ್ಲ ಅವಾಗ ರೂಲ್ ಏನ್ ಅವಾಗ ಇದ್ದಿದ್ದು ಅಂದ್ರೆ ಎಲ್ಲ ಅದನ್ನ ಪಾಲಿಸಿದೀವಿ ಓಪನಿಂಗ್ ಬ್ಯಾಟಿಂಗ್ ಆಡೋನ್ ಓಪನಿಂಗ್ ಬೌಲಿಂಗ್ ಇಲ್ಲ ಹೌದು ಕರೆಕ್ಟ್ ಅವ್ರು ಹೇಳಿದ್ದು ವೆರಿ ಕ್ಲಿಯರ್ ಕಟ್ ನಾವು ಮಾಡಿದೀವಿ ಮಣ್ಣು ಮೇಲೆ ಆಕ್ಚುಲಿ ನಂಬರ್ಸ್ ಬಂದ್ಬಿಟ್ಟು ಅದ್ರ ಮೇಲೆ ಬ್ಯಾಟ್ ಮುಚ್ಚಿಬಿಡ್ತಾ ಇದ್ವಿ ಅದು ಮಾಡಿರೋದು ನಾವು ಮಾಡಿದೀವಿ ಬಟ್ ಎಕ್ಕಾನಕ್ಕೂ ನಂಬರ್ 1 ಬೌಲಿಂಗ್ ಮಾಡೋನು ನಂಬರ್ 1 ಬ್ಯಾಟಿಂಗ್ ಆಡಂಗಿಲ್ಲ ಅವಾಗ ಒಂದ್ಸಲ ಏನಾಯ್ತು ಅನಿಲ್ ಬಂದು ವಾಚಿಸಿದ್ದು ಏನು ಸೀನಿಯರ್ ಕ್ರಿಕೆಟ್ ಅಲ್ಲಿ ನೋಡಿದ್ಯಾ ರೋಜರ್ ಬಿನಿ ಓಪನಿಂಗ್ ಬ್ಯಾಟಿಂಗ್ ಮಾಡ್ತಾರೆ ಬೌಲಿಂಗು ಮಾಡ್ತಾರ ಅವರು ನಾವು ನಮ್ಮ ರೋಡಲ್ಲಿ ಏನಕ್ಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಕೇಳಿದ್ದೆ ಅವಾಗ ಇದು ಅವಾಗ್ಲೇ ಬುದ್ಧಿ ಜಾನಿ ಥಿಂಕಿಂಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಬೆಳೆದಿದ್ದೆ ಅಲ್ಲಿ ಇನ್ಫ್ಯಾಕ್ಟ್ ನಾವು ಡಿಕ್ಲೇರ್ ರನ್ಸ್ ಆಡ್ತಾ ಇರ್ಲಿಲ್ವಾ ಹಿಂದ್ಗಡೆ ಓಡಿತ್ತು ಅಂದ್ರೆ 2 ರನ್ ಒಳಗಡೆ ಓಡೋದ್ರ ಔಟ್ ಕನ್ಸರ್ವೆನ್ಸಿಗೆ ಓಡೋದ್ರ ಔಟ್ ರೋಡ್ ಓಡೋದ್ರ ಔಟ್ ಗೋಡೆಗೆ ಬಿತ್ತು ಅಂದ್ರೆ ಕಾಂಪೌಂಡ್ ಗೆ ಸ್ಟ್ರೇಟ್ ಆಗಿ ಬಿತ್ತು ಅಂದ್ರೆ 2 ರನ್ ಇಲ್ಲ ಒಂದ್ ಕಡೆ ಹೋದ್ರೆ 4 ರನ್ ಟೆಕ್ನಾಲಜಿ 1D, 2D, 3D, 4D ಆತರ ಹೇಳ್ಬೇಕು ಅವಾಗ ಹಂಗೆ ತಾನೆ ಇದ್ದಿದ್ದು ಸೊ ಪಕ್ಕದಲ್ಲಿ ಕಂಬ ಆಯ್ತು ಕಂಬ ದಾಟಿ ಬಾಲ್ ಹೋದ್ರೆ ಔಟ್ ನೀನು ಎದುರುಗಡೆ ಗೋಡೆಗೆ ಡೈರೆಕ್ಟ್ ಆಗಿ ಬಿದ್ದರೆ ಔಟ್ ಆತರ ಸೊ ಈ ರೂಲ್ಸು ಪ್ಲೇಯಿಂಗ್ ಕಂಡೀಷನ್ಸ್ ಎಲ್ಲ ಅವಾಗ ಫಾರ್ಮುಲೇಟ್ ನಾವು ಯಾವ ತರ ಮಾಡಿದ್ವೋ ಈಗಿನ ಕಾಲದ ಮಕ್ಳಿಗೆ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ ಅಲ್ಲ ಜಾನಿ ಕರೆಕ್ಟ್ ತಾನೆ ಇನ್ಫ್ಯಾಕ್ಟ್ ನಮ್ಗೆ ತಿನ್ಸ್ಕೊಳ್ಳಿಲ್ಲ ಅದೇ ಕುಂಬಿ ಹೇಳ್ದಂಗೆ ಡಿಕ್ಲೇರ್ ರನ್ಸ್ ಆಡ್ತಾ ಇದ್ವಿ ಬಟ್ ಓಡೋ ರನ್ಸ್ ಕೂಡ ಆಮೇಲೆ ಬಂದಿದ್ವಿ ಎಲ್ಲಿ ಆಡ್ಬೇಕು ಯಾರು ಬೌಲಿಂಗ್ ಅಂತ ಇದು ವಾಟರ್ ಮಾಡಿರಲಿಲ್ಲ ಪಿಚ್ಚು ಅನಿವನ್ ಪಿಚ್ಚು ಸರಿ ಕೆಳಗೆ ಬೂಟ್ ಹೊಡಿಯುತ್ತೆ ಇನ್ನೊಂದು ತಲೆ ಹೊಡಿಯುತ್ತೆ ಪಿಚ್ ಅನ್ನದೇ ಇರ್ತಾ ಇರ್ಲಿಲ್ವಲ್ಲ ಎಲ್ಲಿ ಜಾಗ ಎಲ್ಲಿ ಸಿಗುತ್ತೆ ಫಸ್ಟ್ 22 ಯಾರ್ಡ್ ಸಿಗುತ್ತಾ ಟೆನ್ನಿಸ್ ಸ್ಕೂಲ್ ಅಲ್ಲಿ ಅದು ಏನು ಸ್ಟ್ರೈಟ್ ಆಗೆಲ್ಲ ಅಡ್ಡ ಹಾಕೊಂಡು ಆಡ್ತಾ ಇದ್ದಿದ್ದಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಅದೇ ನೀವು ಬೀದಿಲ್ ಆಡಿದಾಗ ಅಲ್ಲಿ ಓಡಕ್ ಅವಕಾಶನೇ ಇಲ್ಲ ನಿಮ್ಗೆ ಗೊತ್ತಲ್ಲ ನಾವು ಓಡ್ತಾ ಇದ್ರೆ ಗಾಡಿಗಳು ಬರೋದು ಯಾವ್ದೋ ಮದ್ ಮಧ್ಯ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ರನ್ಸ್ ಅಂತ ಆಡ್ತಾ ಇದ್ದಿದ್ದು ಸೊ ಆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಮಾತಾಡ್ತಾರೆ ನೋಡಿ ಕಾಮೆಂಟ್ರಿ ಇವತ್ತು ಅಲ್ಲಿಂದಾನೆ ಬಂದಿದ್ದು ವಿಜಯ್ ಬೀದಿಲ್ ಹೆಂಗ್ ಆಡ್ಬೇಕು ಅಂತ ಗೊತ್ತಿದ್ರೆ ಮ್ಯಾಚ್ ಅಲ್ಲಿ ನೀನ್ ಆಡ್ಬೋದು ಅಂತ ಇವಾಗ ಅಖಿಲ್ ಹೇಳ್ದಂಗೆ 12 ಜನ ಇದ್ರೆ 6-6 ಟೀಮ್ಸ್ ಪಿಕ್ ಮಾಡ್ಕೊಂಡು ಆಡೋದು ಅಂತ ಹೇಳ್ತಿದ್ರಲ್ಲ ಇವಾಗ ನಾವು 6 ಜನ ಇದ್ರೆ ಏನ್ ಮಾಡ್ತಿದ್ವಿ 2-3 ಮ್ಯಾಚ್ ಆಡೋವಾಗ ಒಂದ್ ಸೈಡ್ ಒಂದು ಮ್ಯಾಚ್ ಅಲ್ಲಿ ಬಂದು ಬರೀ ಆಫ್ ಸೈಡ್ ರನ್ಸ್ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಸ್ಕಿಲ್ ಯಾವ ತರ ಕಲಿಯೋದು ಅಂತ ಅವಾಗ ಏನು ಅಂದ್ರೆ ಬೌಲರ್ ಬೌಲಿಂಗ್ ಬಂದು ಆಫ್ ಸೈಡ್ ಅಲ್ಲೇ ಬೌಲಿಂಗ್ ಮಾಡ್ಬೇಕು ಅವ್ನು ಮಿಡಲ್ ಸ್ಟಂಪ್ ಅಲ್ಲಿ ಮಾಡೋದು ಅದು ನೋ ಬಾಲ್ ತರ ಬಟ್ ಅಂದ್ರೂ ಮಿಡಲ್ ಸ್ಟಂಪ್ ಅಲ್ಲಿ ಇರೋ ಬಾಲ್ ಬಂದಿದ್ನ ತೆಗೆದು ಯಾವ ತರ ಆಫ್ ಸೈಡ್ ಅಲ್ಲಿ ತಳ್ಳಿ ಸಿಂಗಲ್ ತೆಗಿಯೋದು ಅಂತ ಸೊ ಈ ಒಂದು ಸ್ಕಿಲ್ ಈ ಜಾವಿದ್ ಮಿಯಾಂತ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ ಯಾವಾಗ್ಲೂ ಏನ್ ಅವ್ರಿಗೆ ಸ್ಟ್ರಿಕ್ಟ್ ಸ್ಮಾರ್ಟ್ನೆಸ್ ಇದೆ ಯಾವ ತರ ರನ್ ತೆಗಿಯೋದು ಅಂತ ಅದೇ ತರ ಆ ಮ್ಯಾಚ್ ಒಂದು ಮುಗಿದ ತಕ್ಷಣ ಇದೇ 6 ಜನ ಇಟ್ಕೊಂಡು ಒಂದು ಬೌಲರ್ ಒಂದು ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಬಾಕಿ 3 ಜನ ಫೀಲ್ಡ್ ಲೆಗ್ ಸೈಡ್ ಬರೀ ಲೆಗ್ ಸೈಡ್ ರನ್ಸ್ ಅಂತ ಸೊ ಇನೋವೇಷನ್ ಅನ್ನೋದು ಇವತ್ತು ಮಾತಾಡ್ತಾ ಇರೋದು ಆ ಕಾಲದಲ್ಲಿ ಆ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಬಹಳ ಆ ಕಾಲದಲ್ಲೇ ಮಾಡಿದೀವಿ ನಾವು ಅದೇ ಹೇಳ್ತಾ ಇದ್ದೆ ಜಾನಿ ಇನ್ಫ್ಯಾಕ್ಟ್ ಒಂದೊಂದು ಇದು ಪ್ಲೇಯರ್ ಗಳು ನಿಕ್ ನೇಮ್ಸ್ ಕೂಡ ಇಡ್ತಾ ಇದ್ದೀನಿ ಇವರು ಜಫ್ರಿ ಬಾಯ್ಕಾಟ್ ಇವರು ವೆಂಕಟೇಶ್ ಪ್ರಸಾದ್ ನಮ್ಮ ಬಿಡಿಲ್ ಗಣೇಶ್ ನಾಪ್ಕ ಇದೆ ನಿಮಗೆ ವೆಂಕಟೇಶ್ ಪ್ರಸಾದ್ ಅಂತಾನೆ ಕರ್ಕೊಂಡ್ ಓಡ್ ಬಂದು ಬೌಲಿಂಗ್ ಮಾಡ್ತಾ ಇದ್ದು ನಮ್ ಸುಧೀರ್ ನಾಪ್ಕ ಇದೆ ನಿಮಗೆ ಮತ್ತೆ ಮುರಳೀಧರನ್ ಅಂತಾನೆ ಫೇಮಸ್ ಸುಂದರ ಶೋಯಬ್ ಅಖ್ತರ್ ಫೇಮಸ್ ಸೊ ಯಾರು ಏನು
ಇನ್ಹಿಬಿಷನ್ಸ್ ಇರ್ತಾ ಇರ್ಲಿಲ್ಲ ಅವಾಗ, ಒಬ್ಬರನ್ನೊಬ್ರು ಐಡಲೈಸ್ ಮಾಡ್ಕೊಂಡು ಆಡ್ತಾ ಇದ್ದೀವಿ. ನಪ್ತಾ ಇದೀರಿ ನಮ್ ಗುಡಿಲ್ ಗಣೇಶ್ ಅವ್ರು ರನ್ ಅಪ್ ಸ್ಟಾರ್ಟ್ ಮಾಡಿ, ಏನೇ ಗುಡಿಲ್ ಗಣೇಶ್ ಅಂತ ಅವ್ರ ಹೆಸರು ಹೇಳಿ ಈ ಕಡೆ ಹಿಂಗ್ ಮಠ ನೋಡ್ಬಿಟ್ಟು ಆಮೇಲೆ ರನ್ ಅಪ್ ಶುರು. ಅದಕ್ಕೆ ಪ್ರತಿ ಬಾಲ್ ಹಿಂಗ್ ನೋಡೋದು ಅಲ್ಲಿ ಮಠ ಕಾಣುತ್ತೆ ಎಡಗಡೆಗೆ ಹಾಕೊಂಡು ಹಾಕದ್ ಬೋಲಿಂಗ್, ಅದು ಗುಡಿಲ್ ಗಣೇಶ್ ಅಂತ ಅವ್ರಿಗೆ ಹೆಸರು. ಅಂದ್ರೆ ಅವ್ರ ಮನೇಲಿ ನಾವ್ ಒಂದ್ಸತಿ ಉಡ್ಕೊಂಡು ಹೋಗಿದ್ವಿ, ಗಣೇಶ್ ಅಲ್ಲಿ ಅಂದ್ರೆ ಗುಡಿಲ್ ಗಣೇಶ್ ಅಂತ ಅವರು ಆತರ. ಅಂದ್ರೆ ಅವ್ನು ಯಾವಾಗ ಪಾಪ ದೇವಸ್ಥಾನಕ್ಕೆ ಹೋಗೋನು, ಅದಕ್ಕೋಸ್ಕರ ಅವ್ರು ಹೇಳೋದು ಎಲ್ಲಿ ಸರ್ ಗಣೇಶ್ ಎಲ್ಲಿ ಅಂದ್ರೆ ಗುಡಿಲ್ ಗಣೇಶ್ ಅನ್ನೋರು ಆತರ. ಬಟ್ ಎಂತ ಕ್ರಿಕೆಟ್ ಫೆನಾಟಿಕ್ ಗಣೇಶ. ಗವಾಸ್ಕರ್ ಜಿ ಆರ್ ವಿಶ್ವನಾಥ್ ಅವ್ರದ್ದು ಚರ್ಚೆ ಬಂತು ಅಂತಂದ್ರೆ ನೋ ಮ್ಯಾಟರ್ ವಾಟ್, ಗವಾಸ್ಕರ್ ನ ಕೆಳಗಡೆ ಇಳಿಸ್ಬೇಕು, ಜಿ ಆರ್ ವಿಶ್ವನಾಥ್ ನ ಮೇಲೆ ಎತ್ತಬೇಕು ಅನ್ನೋದೇ ಚರ್ಚೆ ಇದ್ದಿದ್ದು. ಸೊ ಎಂತ ಪ್ಯಾಷನೇಟ್ ಕ್ರಿಕೆಟರ್ಸ್, ಅದನ್ನೇ ಯೋಚನೆ ಮಾಡ್ತಿದ್ದೆ ಜಾನಿ ನಾನು. ಜಯ ಇಲ್ಲ, ಜಿ ಆರ್ ವಿ ಅಂದ್ರೆ ಆ ಗುಡಿಲ್ ಹೇಳಿದ್ನಲ್ಲ, ಗುಡಿಲ್ ಇರೋ ದೇವ್ರ ಆದ್ಮೇಲೆ ಜಿ ಆರ್ ವಿನೇ ನೆಕ್ಸ್ಟ್ ಗುರು ಗಣೇಶ್ ಅವ್ರಿಗೆ. ಅವ್ರದ್ದು ಉಲ್ಟಾ ಏನು ಹೇಳೋಂಗಿಲ್ಲ ಗೊತ್ತಲ್ಲ, ಅಫ್ಕೋಸ್ ನೋಡಿರ್ತಾರೆ ಗೊತ್ತಾ, ಯಾಕಂದ್ರೆ ಜಿ ಆರ್ ವಿ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದು ನ್ಯಾಷನಲ್ ಕಾಲೇಜ್ ಅಲ್ಲಿ. ನೀವೇನು ಒಂದು 200 ಮೀಟರ್ಸ್ ಹೋದ್ರೆ ಬಾಂಧನ ಅವರ ಬೀದಿಯಿಂದ ನ್ಯಾಷನಲ್ ಕಾಲೇಜ್ ಸಿಗುತ್ತೆ, ಅಲ್ಲಿ ನೋಡಿರ್ತಾರಲ್ಲ ಆ ಒಂದು ಕಣ್ಮುಂದೆ ಇರುವಂತ ದೃಶ್ಯ ನೋಡಿ, ನೋಡ್ ಅನುಭವಿಸ್ಬೇಕು ಅಂತ ನೋಡಿ ಆತರ. ಸೊ ಒಂದು ನೋಡಕ್ ಹೋಯ್ತು ಅಂದ್ರೆ ನಾವು ಬೆಳೆದಿರೋ ಏರಿಯಾಗಳೆಲ್ಲ ಬಹಳ ಅನುಕೂಲ ಮಾಡ್ಕೊಡ್ತು ನಮ್ಗೆ. ಇನ್ಫ್ಯಾಕ್ಟ್ ನಿಪ್ ನೇಮ್ಗಳು ಸಾಕಷ್ಟು ಇಡ್ತಾ ಇದ್ವಿ ನಾವು. ಬಸನಗುಡಿ ಅಂದೇ ಅಲ್ಲ, ಮಲ್ಲೇಶ್ವರಂ ಅಲ್ಲೂ ಸಾಕಷ್ಟು ಕ್ರಿಕೆಟ್ ಇತ್ತು ಅಖಿಲ್, ಯಾಕಂದ್ರೆ ಯಶವಂತಪುರ ಮಲ್ಲೇಶ್ವರಂ, ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಬೆಲ್ ಕಾಲೋನಿ, ಎಚ್ ಎಂ ಡಿ ವಾಚ್ ಫ್ಯಾಕ್ಟ್ರಿ, ಇದೆಲ್ಲ ಎಂತೆಂತ ಗ್ರೌಂಡ್ ಗಳಲ್ಲಿ ಸೂಪರ್ ಟೆನಿಸ್ ಬಾಲ್ ಕ್ರಿಕೆಟ್ ಗಳು ಇತ್ತಿತ್ತು. ಅದರಿಂದ ಅಲ್ಲಿ ಯಾವ್ದು ನಾವು ನಿಮ್ಮಲ್ಲಿ ನಿಮ್ಮಲ್ಲಿ ತರ ನಿಮ್ಮ ಗ್ರೇಟ್ಸ್ ಯಾರು ಇರ್ಲಿಲ್ಲ ಅಲ್ಲಿ, ಮಲ್ಲೇಶ್ವರಂ ಯಾರು ಗ್ರೇಟ್ ಬಂದಿಲ್ಲ ಅಲ್ಲಿ, ವಿ ಸುಬ್ರಹ್ಮಣ್ಯಂ ಒಬ್ರು ಇದ್ರು ಅಷ್ಟೇ, ಅವ್ರ ಬಗ್ಗೆನೂ ಯಾರು ಕೇಳಿಲ್ಲ. ಇವಾಗ ನಾವು ದೊಡ್ಡವರಾಗಿ ರಂಜಿ ಟ್ರೋಫಿ ಆಡದ್ಮೇಲೆ ಹೇಳ್ತಾ ಇದ್ರು ವಿ ಸುಬ್ರಹ್ಮಣ್ಯಂ ಕರ್ನಾಟಕ ಕ್ಯಾಪ್ಟನ್ ಆಗಿದ್ರು, ಸೂಪರ್ ಪ್ಲೇಯರ್ ಅಂತಾನು ಹೇಳ್ತಾ ಇದ್ರು, ನಮ್ಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಬಟ್ ಅದ್ ಬಿಟ್ರೆ ಮಲ್ಲೇಶ್ವರದಿಂದ ನಿಮ್ ತರ ಜಿ ಆರ್ ಆಗ್ಲಿ, ಸುಮಾರ್ ಜನ ಲೆಜೆಂಡ್ಸ್ ಯಾರು ಅನಿಲ್ ಆಗ್ಲಿ ಆತರ ಯಾರು ಬಂದಿಲ್ಲ ನಮಗ್. ಬರೀ ನಮ್ಗೆ ಅಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೀವಿ ಟೆನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಯಾರು ಫೇಮಸ್ ಅವ್ರ ಹೆಸರುಗಳು ಗೊತ್ತಿತ್ತು ನಮ್ಗೆ, ಕಚಕ್ ಇಲೆವೆನ್ ಅಂತ ಇತ್ತು ಆತರ ಆ ಪ್ಲೇ ಅಲ್ಲಿ ಯಾರ್ಯಾರ ಪ್ಲೇಯರ್ಗಳು ಒಳ್ಳೆ ಪ್ಲೇಯರ್ಗಳು ಯಾರಪ್ಪ ಅಂತ ಅವ್ರವ್ರ ಹೆಸರು ಗೊತ್ತಿತ್ತು ನಮ್ಗೆ. ಟೆನಿಸ್ ಬಾಲ್ ಪ್ಲೇಯರ್ಸ್ ಲೆಜೆಂಡ್ಸ್ ಗೊತ್ತು ನಮ್ಗೆ, ಬಟ್ ರಿಯಲ್ ಕ್ರಿಕೆಟ್ ಲೆಜೆಂಡ್ಸ್ ಹೆಸರು ಯಾರು ಗೊತ್ತಿರಲಿಲ್ಲ ನನಗೆ. ಇನ್ಫ್ಯಾಕ್ಟ್ ಮನ್ಸೂರ್ ಅಲಿ ಖಾನ್ ಒಂದು ಬ್ಲಾಕ್ ಹಾರ್ಸ್ ಅಂತ ಒಂದು ಟೀಮ್ ಇತ್ತು ಅದ್ರ ಕಾರ್ಡ್ ಮಲೇಶ್ವರದಲ್ಲಿ, ಅದು ಬರೀ ಮೊಮಡನ್ ಬ್ಲಾಕ್ ಅಲ್ಲಿ ಇದ್ರು ಅವರು. ಸೊ ಅವರು ಮನ್ಸೂರ್ ಅಲಿ ಖಾನ್ ಫುಲ್ ಅವರೇ ಅಲ್ಲಿ ಟೀಮ್ ಇತ್ತು ಅವಾಗಲೇ ಮನ್ಸೂರ್ ಕ್ರಿಕೆಟ್ ಆಡ್ತಾರೆ, ರಂಜಿ ಟ್ರೋಫಿ ಪ್ಲೇಯರ್ ಅವರು ಅಂತ ನಮ್ಗೆ ಗೊತ್ತಾಗಿದ್ದು, ಅವ್ರು ಟೆನಿಸ್ ಬಾಲ್ ಚೆನ್ನಾಗಿ ಆಡ್ತಾರೆ ಅಂತಾನೆ ಗೊತ್ತಿದ್ದು ನನಗೆ. ಸೊ ನಾವು ಆಡಿದ್ದೆ ಎನ್ವೈರನ್ಮೆಂಟ್ ಅಲ್ಲಿ ಲೆಜೆಂಡರಿ ಕ್ರಿಕೆಟರ್ಸ್ ಬಗ್ಗೆ ಯಾರು ನಮಗೂ ಗೊತ್ತಿರಲಿಲ್ಲ, ಬರೀ ಟೆನಿಸ್ ಬಾಲ್ ಪ್ಲಸ್ ಸ್ವಲ್ಪ ಏನಂದ್ರೆ ಅಲ್ಲಿ ಸ್ವಲ್ಪ ರೌಡಿಸಮ್ ಜಾಸ್ತಿ ನಮ್ಮ ಏರಿಯಲ್ಲಿ, ಕೋದಂಡ್ ರಾಮ್ಪುರ ಇಲ್ಲಿ ಅಲ್ಲಿ ಸ್ವಲ್ಪ ಕಿರಿಕ್ ಆದ್ರೆ ನಾವು ಓಡೋ ಬಚ್ಚಿಟ್ಕೋಬೇಕಿತ್ತಲ್ಲ ವಿಕೆಟ್ ತಗೊಂಡು ಹೊಡೆಯೋದು, ಇಂತ ಭಯ ಅಂದ್ರೆ ಭಯ. ಆ ಎನ್ವೈರನ್ಮೆಂಟ್ ಒಂಥರ ಬೇರೆ ತರ ಇತ್ತು ಬಿಡಿ, ಅಲ್ಲಿ ಟೂ ಮಚ್ ಆದ್ರೆ ಮಚ್ಚಾಚೆ ಬರೋದಂತ ಎಷ್ಟೆಷ್ಟೋ ನೋಡ್ಬಿಟ್ಟಿದೀವಿ, ಎಷ್ಟೆಷ್ಟೋ ನೋಡ್ಬಿಟ್ಟಿದೀವಿ. ನೀವ್ ಹೇಳ್ತಾ ಇದ್ದಂಗೆ ಎಂತೆಂತ ಟೆನಿಸ್ ಬಾಲ್ ಟೀಮ್ ಗಳು ಇತ್ತಲ್ಲಿ ಹೇಳ್ತಾರಲ್ಲ, ಕಚಕ್ ಅಂದೆ, ಚಮಕ್ ಅಂದೆ, ಕರ್ನಾಟಕ ಇತ್ತು, ಕರ್ನಾಟಕ. ಸೊ ಒಂದು ಪ್ರಮಾಣ ಅಂತ ಇತ್ತು ಟೀಮ್ ನಮ್ದ್ರಲ್ಲೆಲ್ಲನೂ, ಕಟ್ಟೆ ಬಳಗ ಇಲೆವೆನ್, ವಿಶಿ ಇಲೆವೆನ್, ಸ್ಪಾರ್ಟನ್ಸ್, ಏನ್ ಕುಮಾರ್ ನಾಪ್ತಾ ಇದೆಯಾ ನಿಮ್ಗೆ ಪೊಟೆನ್ಶಿಯಲ್? ಸ್ಪಾರ್ಟನ್ಸ್ ಗೊತ್ತಪ್ಪ, ನಾನ್ ಸಾಕಷ್ಟು ಆಡಿದೀನಿ ಅವ್ರಿಗೆ, ರಶೀದ್, ಸೀತಾರಾಮ್ ಇವರೆಲ್ಲ ಬಂದು ಅದಕ್ಕೆ ಬರ್ತೀನಿ ನಾನು, ಅದೇ ಅದಕ್ಕೆ ಬರ್ತೀನಿ ನಾನು. ಸೊ ಒಂದೊಂದು ಟೀಮ್ ಗಳಲ್ಲೂ ಕೂಡ ಈ ದಾದಾ ಪ್ಲೇಯರ್ ಗಳಿದ್ರು. ಇನ್ಫ್ಯಾಕ್ಟ್ ಯಾವ್ದೇ ಬೆಂಗಳೂರು ಒಂದು ಕಾಲೋನಿಯಲ್ಲಿ ಇದ್ರು ಕೂಡ ಅವ್ರು ಎ ಪಿ ಎಸ್ ಸಿಗ್ ಬಂದು ಆಡ್ಲೇಬೇಕಾಯ್ತು, ಅದಕ್ಕೆಂದ್ರೆ ಅದ ಲಾರ್ಡ್ಸ್ ಆಫ್ ಟೆನಿಸ್ ಬಾಲ್ ಕ್ರಿಕೆಟ್ ಅಲ್ವಾ ಅದು, ಅವ್ರು ಬರ್ಲೇಬೇಕಾಗಿತ್ತು ಅಲ್ಲಿ ಆಡೋದಕ್ಕೋಸ್ಕರ. ಈಗ ಮಲ್ಲೇಶ್ವರ ಮಲ್ಲಾರ್ ಇವ್ರು ಯಶವಂತಪುರ ಲಾನವ್ರಿ ನೀವು, ಬಟ್ ಅಲ್ಲಿ ಕಟ್ಟೆ ಬಳಗ ಟೂರ್ನಮೆಂಟ್ ಗೆದ್ರೆ ಮಾತ್ರ ನೀವು ದಾದಾ ಅಂತ ತಿಳ್ಸ್ಕೊಂತಿದ್ದೆ. ಒಂದು ಏನಿಲ್ಲ ಅಂದ್ರೆ ಒಂದು 5-10,000 ಜನ ಎನಿವೇರ್ ಬಿಟ್ವೀನ್ ಆ ಟೂರ್ನಮೆಂಟ್ ನ ಬಂದು ನೋಡಕ್ ಬರೋರು, ಆ ಒಂದು ಮಜಾನೇ ಬೇರೆ. ನಿಮ್ ಹತ್ರ ಜಾತ್ರೆ ಇದ್ದಾಗಿತ್ತು ಜಾನಿಯಲ್ಲಿ, ಜಾತ್ರೆ ಕರೆಕ್ಟ್ ಆಗಿ ಹೇಳಿದ್ರಿ, ಕರೆಕ್ಟ್ ವರ್ಡ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೇಕು. ಫುಲ್ ಅಲ್ಲಿ ಕಳ್ಳೆಕಾಯಿ ಮಾರವರು ನಿಮ್ಗೆಲ್ಲ ಜ್ಞಾಪಕ ಇರುತ್ತಲ್ಲ ನೋಡೋರ್ಗೆ, ಸ್ಪೆಕ್ಟೇಟರ್ಸ್ಗೆ, ಸೌತೆಕಾಯಿ ಮಾರವರು, ಕಳ್ಳೆಕಾಯಿ ಮಾರವರು ಎಲ್ಲ ಓಡಾಡ್ತಾ ಇರೋರು, ಸಖತ್ ಸೇಲ್ಸ್ ಆಗುತ್ತೆ ಇಲ್ಲಿ, ಸಖತ್ ಜನ ಇರ್ತಾರೆ ಅಂತ ನೀವ್ ಹೇಳ್ದಂಗೆ. ಬಟ್ ಒಂದೊಂದ್ ಹೆಸರುಗಳು ಜ್ಞಾಪಕ ಬರುತ್ತೆ, ಅದೇ ಟೊಳ್ಳ ಇರ್ಬೋದು, ಜಲಾಲ್ ಇರ್ಬೋದು, ಕೋಳಿ ಸತೀಶ, ಬಿ ಕೆ ಶ್ರೀರಾಮ್, ಎಲ್ಲ ಲೆಜೆಂಡ್ಸ್, ಮಾತಾಡಂಗೆ ಇಲ್ಲ. ಜಲಾಲ್ ಹೊಡಿತಾ ಇದ್ದ ಏಟ್ಗಳು ಇವತ್ತು ಎ ಪಿ ಟಿ ವಿಲೇಜ್ ಬಗ್ಗೆ ಮಾತಾಡ್ತಾರೆ, ಅದು ಹಾಕುವಂತ ಬೌಲರ್ ಕುಮಾರ್ ಯಾವಾಗ್ಲೂ ಮಾಡ್ತಾ ಇದ್ರು. ಏನ್ ಕುಮಾರಿ ನೀನು ಹಿಡ್ದಾಕೋ ಬಾಲ್ ಎಲ್ಲ ಟೆನಿಸ್ ಬಾಲ್ ಅಲ್ಲಿ ಮಾತಾಡ್ತೀವಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ. ಸೊ ಹಾಗಾಗಿ ಆ ಒಂದು ಸ್ಕಿಲ್ ಅದೇ ಹೇಳ್ತಾ ಇದ್ದೆ ಜಾನಿ, ಒಂದ್ ಯಾವ್ದೋ ಪಾಡ್ಕಾಸ್ಟ್ ಅಲ್ಲಿ ಮಾತಾಡೋ ಹೇಳ್ತಿದ್ದೆ ಅವಾಗ, ಬಯೋ ಮೆಕ್ಯಾನಿಕ್ಸ್ ಎಲ್ಲ ಏನಿಲ್ಲ,
ಬರೇ ಬಯೋ ಮೆಕ್ಯಾನಿಕ್ಸ್ ಅಂತ ಯಾರು ಹೇಳ್ಕೊಡ್ತಾ ಇದ್ದ ಅದಮ್ಮ ಹಾಕೋದು ನ್ಯಾಚುರಲಿ ಸೀನಿಯರ್ಸ್ ಇಂದ ಅದ್ ಕೆಳಗಡೆ ಇಳ್ಕೊಂಡ್ ಬಂದಿದ್ದು ಆ ಟ್ಯಾಲೆಂಟ್ ನೋಡಿ ನೋಡಿ ಕಲಿತಾ ಇದ್ರು ಕುಂಬಿ. ಇವಾಗ ಟೆನಿಸ್ ಬಾಲ್ ಅಂದಾಗ ನಾವು ಮಾತಾಡಿದ್ರೆ ಇನ್ನೊಂದು 2-3 ದಿವಸ ಈ ಶೋ ಮಾಡಬಹುದು ಒಂದೇ ಒಂದು ಟೂರ್ನಮೆಂಟ್ ಬಗ್ಗೆ. ಯಾಕಂದ್ರೆ ಈ 4 ಜನದಲ್ಲಿ ನಾವು 3 ಜನ ಇನ್ವಾಲ್ವ್ ಆ ಟೂರ್ನಮೆಂಟ್ ಅಲ್ಲಿ. ಅಖಿಲ್ ಮೈಸೂರಿಗೆ ಹೋಗಿದ್ವಿ ಅವ್ನ ಟೂರ್ನಮೆಂಟ್ಗೆ, ಎಂಟ್ರಿ ಫೀ ಎಲ್ಲ ಕೊಟ್ಟು ಟೋಟಲ್ ನಾವು ಖರ್ಚು ಮಾಡಿದ್ದ ಟೂರ್ನಮೆಂಟ್ಗೆ 2 ದಿವಸಕ್ಕೆ ಬಂದು 25,000 ರೂಪಾಯಿ. ಸೊ ಏನು ಅಂದ್ರೆ ಫಾರ್ಚುನೇಟ್ಲಿ 4 ಜನದಲ್ಲಿ 4 ಜನನು ಬ್ಯಾಂಕರ್ಸ್, ಇಬ್ರು ಫಾರ್ಮರು, ಇಬ್ರು ಕರೆಂಟ್ ಬ್ಯಾಂಕರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ಯಾಶ್ ಪ್ರೈಸ್ ಬಂದು 11,111 ರೂಪಾಯಿ, ಅದಕ್ಕೆ ಗೆದ್ವಿ. ಖರ್ಚು ಮಾಡಿದ 25,000 ರೂಪಾಯಿ ಟೂರ್ನಮೆಂಟ್ಗೆ. ಸೊ ಈ ಫ್ಲಿಪ್ಕಾರ್ಟ್ ತರ ನಮ್ದು ಬಿಸ್ನೆಸ್ ಯಾವ ತರ ಮಾಡ್ತಾರ ಆ ತರ ಇದ್ದಿದ್ದು. ಬಟ್ ಆ ಟೂರ್ನಮೆಂಟ್ ಒಂದು ಸಣ್ಣ ಮಜಾ ಹೇಳ್ಬೇಕು ಅಂದ್ರೆ ಹೋಗಿ ಇಳಿದಿದ್ದ ದಿವಸ ಅವಾಗ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಇದ್ದೆ. ಸೊ ಎಲ್ಲರಿಗೂ ಹೇಳಿದೆ, ನೋಡೋ ನಮ್ಮ ಹುಡುಗರ ಇಲ್ಲಿ ಪಾರ್ಕ್ ಲೇನ್ ಅಂತ ಒಂದು ರೆಸ್ಟೋರೆಂಟ್ ಒಂದಿದೆ, ಒಳ್ಳೆ ಇಲ್ಲಿ ತಂದೂರಿ ಫುಡ್ ಸಿಗತ್ತೆ ಬಾ ಅಂದ್ಬಿಟ್ಟು ಎಲ್ಲ ವೆಜಿಟೇರಿಯನ್ಸ್ ಫಸ್ಟ್ ಕ್ಲಾಸ್ ಆಗಿ ಹೋಗಿ ಚೆನ್ನಾಗಿ ಗಡದ್ದಾಗಿ. ಅವಾಗೆಲ್ಲ ನಾವು ಬರೀ ಗ್ರೌಂಡ್ ಅಲ್ಲಿ ಬ್ಯಾಟಿಂಗ್ ಅಲ್ಲ, ಆಫ್ ಫೀಲ್ಡ್ ಬ್ಯಾಟಿಂಗ್ ಸ್ಕಿಲ್ಸ್ ಎಲ್ಲ ನಮ್ದೆಲ್ಲ ಅನ್ಕಂಪೇರಬಲ್. ಟ್ರಾವೆಲ್ ಮಾಡಿ ಸ್ಟ್ರೈಟ್ ಅವೇ ಹೋಗಿ ಅಲ್ಲಿ ಊಟ ಮಾಡಿ 3:30 ಮ್ಯಾಚ್ ಇದು ಕರೆಕ್ಟ್ ಚೆನ್ನಾಗಿ ಫ್ರೈಡ್ ರೈಸ್ ತಿಂದ್ಬಿಟ್ಟು ಬೇರೆ ಬಿಡಿ ಬಾಳೆಹಣ್ಣು ಅದಿರ್ಲೇಬೇಕು, ಅದು ಒಂಥರ ಒಂದು ಇದ್ರ ತರ ಒಂದು ಲಾಸ್ಟ್ ಅಲ್ಲಿ ಡೆಸರ್ಟ್ ತರ ಅದು. ಸೊ ಬಂದು ಅವಾಗ ನಮಗೆ ಜಾನಿ ಬಂದು ಒಂಥರ ಆಲ್ವೇಸ್ ಬ್ಯಾಟಿಂಗ್ ಥ್ರೂ ದಿ ಇನ್ನಿಂಗ್ಸ್, 16 ಓವರ್ ಮ್ಯಾಚ್ ಅಂದ್ರೆ ಬಾಲ್ ನಂಬರ್ 1 ಇಂದ ಲಾಸ್ಟ್ ತನಕ ಅವ್ನು ಹೇಳ್ಬಿಡ್ತಾ ಇದ್ವಿ ಏನ್ ಆಡ್ತಾ ಇದಾನೆ, ಹೊಡಿತಾ ಇದಾನೆ, ಬರ್ತಾ ಇದಾನೆ ಏನ್. ಆಮೇಲೆ ಫೀಲ್ಡಿಂಗ್ ಬಾರೋ ಅಂದ್ರೆ ಇದು ಆ ಬ್ರೇಕ್ ಒಂದು 10-12 ನಿಮಿಷದಲ್ಲಿ ಏನ್ ಅಣ್ಣ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಫ್ರೈಡ್ ರೈಸ್ ಹೋಯ್ತು. ಬಂದ ತಿರ್ಗ ಏನೋ ಇಲ್ಲ ಒಂದ್ ಸ್ವಲ್ಪ ಏನೋ ಹೊಟ್ಟೆ ಒಂಥರ ಇದಾಗ್ತಾ ಇದೆ ಅಂತ ನಂಬಲ್ಲ ಅಖಿಲ್. 2 ದಿವಸ ಟೂರ್ನಮೆಂಟ್, ಒಂದೊಂದ್ ದಿವಸಕ್ಕೆ 2-3 ಮ್ಯಾಚ್ಗಳು, ಆ ಫೈನಲ್ಸ್ ಬೇರೆ. ನನ್ಗೆ ಜ್ಞಾಪಕ ಇದೆ ಅಂದ್ರೆ ಫ್ಲಡ್ ಲೈಟ್ ನಾವು ಆಡಿದ್ದು. ಸೊ ಪಾಪ ಫುಲ್ ಡೌನ್ ಅವನು, ಬೇರೆ ಯಾರು ಆಗಿದ್ದಿದ್ರೆ ಅವ್ನ ಪರ್ಸನಾಲಿಟಿ ಬೇರೆ ಗೊತ್ತಲ್ಲ. ಆ ಕಾಲದಲ್ಲಿ ಅವ್ನು ಬಂದ್ಬಿಟ್ಟು ಶ್ರೀನಿವಾಸ್ ಶೂ ಮೇಕರ್, ಅವ್ನು ಆರ್ನಾಲ್ಡ್ ಶ್ವಾರ್ಜ್ನೆಗರ್ ತರ. ಪಾಪ ಗಾಳಿ ಜೋರಾಗಿ ಬೀಸಿದ್ರೆ ಅಂಟ್ಕೊಳ್ಳೋ ಪರಿಸ್ಥಿತಿ. ಬಟ್ ಫುಲ್ಲು ಅದೇ ಇದ್ರಲ್ಲಿ ಆಡಿ ಕಂಪ್ಲೀಟ್ ರಾತ್ರಿ ಅವತ್ತು ಏನು ಬರೀ ಮೊಸರನ್ನ ತಿನ್ಕೊಂಡು. ಬಟ್ ಏನು ಒಂದು ಮಜಾ ಇದ್ದಿದ್ದು ಅಂದ್ರೆ ನಾವು ಹೋಗಿದ್ದು 12-13 ಜನ, ಒಬ್ರಿಗೊಬ್ರು ನಾವು ಜೊತೆಗೆ ಇದ್ಕೊಂಡು ಆ 11,000 ಗೆಲ್ಬೇಕು ಅದೆಲ್ಲ ಅಂತಲ್ಲ. ಬಟ್ ಅಟ್ಮಾಸ್ಫಿಯರು, ಆ ಫ್ಲಡ್ ಲೈಟ್ ಅಂದ್ರೇನು ದೇವರಾಣೆ ನಿಜವಾಗ್ಲು ಒಂದ್ಸಲ ಲೈಟಿನ ಕಣ್ಣೆತ್ ನೋಡಿದ್ರೆ ನೆಕ್ಸ್ಟ್ ಬಾಲ್ ಕಾಣಿಸ್ತಾ ಇರ್ಲಿಲ್ಲ. ಸೊ ಇದ್ರಲ್ಲೆಲ್ಲ ಇದು ಮಾಡಿಕೊಂಡು ಅದು ಮಿಡ್ ನೈಟ್ ಅಲ್ಲಿ ಮ್ಯಾಚ್ ಮುಗಿದು ಅದಾದ್ಮೇಲೆ ಆ ಟೈಮಲ್ಲಿ ಬಸ್ ಹತ್ಕೊಂಡು ರಾತ್ರಿ ಓಲ್ಡ್ ಬೆಳಗಿನ ಜನ ಬಂದು. ಸೊ ಅದೊಂಥರ ಒಂದು ಮೆಮೊರಬಲ್ ಒಂದು ಟೂರು. ಈ ತರ ಹಲವಾರು ಇತ್ತು. ಬಟ್ ಹೇಳ್ತಾರೋ ಏನು ಅಂದ್ರೆ ನಾವು ಇಳಿಯೋವಾಗ್ಲೇ ಪ್ಲಾನ್ ಮಾಡ್ಕೊಂಡು ಯಾವ ತರ ಹೋಗಿದ್ದು ಜಾನಿ ಹೇಳ್ದಂಗೆ, ಶತಾಬ್ದಿ ಇಳಿದು ಸೀದಾ ಹೋಟ್ಲು ಊಟ ಚೆನ್ನಾಗಿ ಹೊಟ್ಟು ತುಂಬ ತಿನ್ನೋದು ಮುಂದುವರೆ ಮ್ಯಾಚ್ ಹೋಗ್ಬೇಕು ಅಂತ. ಇಲ್ಲಿ ಒಳಗಡೆ ಹಾಕೊಂಡು ಓಡಿದ್ದಾಯ್ತು, ಆಮೇಲೆ ಆಚೆ ತೆಗ್ದಿದ್ದಾಯ್ತು ಅನ್ನೋ ತರ. ಸೊ ಹಲವಾರು ಈ ತರ ಒಂದು ಸಣ್ಣ ಪುಟ್ಟ ಸಂಗತಿಗಳು ಯಾವಾಗ್ಲೂ ಇವತ್ತಿಗೂ ನಾವು ಸಿಕ್ಕಿದಾಗ ಮಾತಾಡಿದ್ರೆ ಇಟ್ ಕೀಪ್ಸ್ ಅಸ್ ರೀಜನುವೇಟೆಡ್, ಒಂಥರ ಹಳೆ ನೆನಪುಗಳು ಇಟ್ ಕೀಪ್ಸ್ ಅಸ್ ಗೋಯಿಂಗ್. ಮಲ್ಲೇಶ್ವರ ನಡೆಸೋರು ಇದು ರಾಜೀವ್ ಗಾಂಧಿ ಮೆಮೋರಿಯಲ್ ಅಂತ ಟೆನಿಸ್ ಬಾಲ್ ಟೂರ್ನಮೆಂಟ್ ನಡೆಸೋರು. ನಾವು ಇಲ್ಲಿ ಹಿಂದೂ ಟ್ರೋಫಿ ಅದು ಇದು ಅಂತ ಆಡ್ತಾ ಇದ್ವಿ, 25,000 ಕ್ಯಾಶ್ ಪ್ರೈಸ್. ಅವಾಗಲೇ ಟೆನಿಸ್ ಬಾಲ್ ಅಲ್ಲಿ 1.5-2 ಲಕ್ಷ ಕ್ಯಾಶ್ ಪ್ರೈಸ್ ಇತ್ತು, ನಮ್ ಬೆದರ್ ಬಾಲ್ ಅಲ್ಲಿ ಅಷ್ಟು ಕೊಡ್ತಾ ಇರ್ಲಿಲ್ಲ. ಪ್ಲಸ್ ಫ್ಲಡ್ ಲೈಟ್ಸ್, ಅದರಲ್ಲಿ ಬಂದು ಡೇವಿಡ್ ಜಾನ್ಸನ್ ಬಂದು ಜೈ ಕರ್ನಾಟಕ ಆಡೋರು, ದೊಡ್ಡ ಗಣೇಶ್ ಬಂದ್ಬಿಟ್ಟು ಜನಪ್ರಿಯ ಕರ್ನಾಟಕ ಆಡೋರು, ಎಂತ ರೈವಲ್ ರೀ ಗೊತ್ತಾ. ಅಯ್ಯೂ ರಂಜಿ ಟ್ರೋಫಿ ಮುಗಿಸ್ಕೊಂಡು ಸಾಯಂಕಾಲ ಬರೋರು ಮ್ಯಾಚ್ ಇದ್ರು, ರಂಜಿ ಟ್ರೋಫಿ ಮುಗಿಸ್ಕೊಂಡು ಎಂಡ್ ಆಫ್ ಡೇಸ್ ಪ್ಲೇ 5:30 ಮುಗಿಸ್ರೆ ಅಲ್ಲಿ ಮುಗಿಸ್ಕೊಂಡು ಸ್ಟ್ರೈಟ್ ಅಲ್ಲೇ ಬಂದು ಗಣೇಶ ಕಾರ್ ನಿಲ್ಸಿ ಅವ್ರು ಅವ್ರು ಕೊಡೋದು ಹಳೆ ಅದೊಂದು ಟಿ ಶರ್ಟ್ ಕೊಡೋರು, ಆ ಕಂತ್ರಿ ಟಿ ಶರ್ಟ್ ಕಲರು ಅಂತ ಇರೋದು. ಬಟ್ ಅದನ್ನೇ ಹಾಕೊಂಡು ಬಂದು ಅಷ್ಟೇ ಪ್ಯಾಶನ್, ರಂಜಿ ಟ್ರೋಫಿ ಎಷ್ಟು ಪ್ಯಾಶನ್ ಅಲ್ಲಿ ಆಡ್ತಾ ಇದ್ರು, ಅಷ್ಟೇ ಪ್ಯಾಶನ್ ಅಲ್ಲಿ ಬಂದು ಆ ಟೆನಿಸ್ ಬಾಲ್ ಅವರು ಟೀಮ್ಗೋಸ್ಕರ ಆಡೋರು, ಅನ್ಬಿಲಿಯೇಬಲ್. ನಮ್ಗೆ ಅವೆಲ್ಲ ಗೊತ್ತೇ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇನ್ಫ್ಯಾಕ್ಟ್ ಕಿತ್ತಾಡೋದ್ ಕಲ್ತಿದ್ದು ಡೇವಿಡ್ ಸ್ಲೆಡ್ಜಿಂಗ್ ಕಲ್ತಿದ್ದು ಅಲ್ಲೇನಾ. ಎಷ್ಟು ಆರ್ಗನೈಸ್ಡ್ ಕಟೆ ಬಳಗ ಅಂತ ಅಂದ್ರೆ ಯಾರು ಗಲಾಟೆ ಮಾಡೋದಾಗ್ಲಿ ಇರ್ರೆಸ್ಪಾನ್ಸಿಬಲ್ ಬಿಹೇವ್ ಮಾಡೋದಾಗ್ಲಿ ಆ ಇನ್ಸ್ಟೆನ್ಸ್ ನೋಡಿಲ್ಲ ನಾನು. ಇತರ ಬೆಸ್ಟ್ ಆರ್ಗನೈಸ್ ಒಪ್ಪ ಗ್ರೌಂಡ್ ಒಳಗಡೆ ಕಾಲ್ ಇಡ್ತಾ ಇರ್ಲಿಲ್ಲ ಜಾನಿ, ಲಾರ್ಡ್ಸ್ ತರ ಇದ್ದಿದ್ದು. ಇದು ಅಖಿಲ್ ಹೇಳ್ತಾ ಇದ್ದಂಗೆ ಮಲ್ಲೇಶ್ವರ ಹೆಂಗ್ ಇಡ್ತಿದ್ದು, APS ಅದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ದು. ಕ್ಯಾಶ್ ಪ್ರೈಸ್ ಆ ರೇಂಜ್ ಇಲ್ದೆ ಇರ್ಬೋದು, ಬಟ್ ಆ ಟೂರ್ನಮೆಂಟ್ ಕ್ವಾಲಿಟಿ ಇರ್ಬೋದು ಅಥವಾ ಅಲ್ಲಿ ಬಂದೋಬಸ್ತ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾರು ನುಗ್ಗಿ ಗಲಾಟೆ ಮಾಡೋದು ಅವೆಲ್ಲ ಇಲ್ವೇ ಇಲ್ಲ. ಅಂಪೈರ್ ಡಿಸಿಷನ್ ಫೈನಲ್ ಅಂದ್ರೆ ಫೈನಲ್. ನೀವ್ ಇವತ್ತು ಟಿವಿಲಿ ಏನ್ ನೋಡ್ತಾ ಇದೀರಾ ಡಿಸಿಪ್ಲಿನ್, ಆ ಮ್ಯಾಚ್ ರೆಫರಿ ಇಲ್ದೆ ಮ್ಯಾಚ್ ಅಷ್ಟು ಸ್ಟ್ರಿಕ್ಟ್ ಆಗಿ ನಡೆಯೋದಪ್ಪ. ಉಪೇಂದ್ರ ಅವ್ರು ಹೇಳಿದ್ದಾರೆ ಅವ್ರ ಒಂದ್ ಇಂಟರ್ವ್ಯೂ ನಲ್ಲಿ, ನಾನು ಕಟೆ ಬಳಗ ಟೂರ್ನಮೆಂಟ್ APS ಅಲ್ಲಿ ಟೆನಿಸ್ ಬಾಲ್ ಟೂರ್ನಮೆಂಟ್ ಆಗ್ತಿದ್ದಾಗ ಹೋಗಿ ನೋಡ್ತಾ ಇದ್ದೆ, ಇನ್ಫ್ಯಾಕ್ಟ್ ಸ್ಕೋರ್ ಮಾಡ್ತಿದ್ದೆ, ನನ್ ಗ್ರೌಂಡ್ ಅದು ಅಂತ. ಅಂದ್ರೆ ಪ್ಯಾಶನ್ ಹೆಂಗಿರ್ತಾ ಇತ್ತು
ಡಬಲ್ ವಿಕೆಟ್ ಟೂರ್ನಮೆಂಟ್ ಸುಮಾರು ನಡೀತಾ ಇತ್ತು ಅಲ್ಲಿ. ಸೊ ಡಿಫ್ರೆಂಟ್ ಫಾರ್ಮೆಟ್ಸ್, 20 ಓವರ್ ಫಾರ್ಮೆಟ್, ಇನ್ಫ್ಯಾಕ್ಟ್ ಡೇಟ್ ಮ್ಯಾಚ್ ಗಳೆಲ್ಲ ಆಡಿದ್ರು ನಾಪ್ತಾ ಇದೆ ಅದು ಅಖಿಲಮ್ದಲ್ಲಿ. ವೀಕೆಂಡ್ ಟೂರ್ನಮೆಂಟ್ ಅಂತ ಪಾಪತ್ತಿ ಕಂಡಕ್ಟ್ ಮಾಡ್ಬಿಟ್ಟು ಕುಂಬಿ ತಮಾಷೆ ಏನ್ ಗೊತ್ತಾ, ಸೋತವ್ರ ಬೇಕಾ ರೀ ಎಂಟ್ರಿ ಕೊಡ್ಬೋದು ಅಂತ ಫೈನಲ್ಸ್ ಗೆ ಮೂರ್ ಟೀಮ್ ಬಂದಿದೆ. ಅಯ್ಯೋ ಇವಾಗ ರಾಜೀವ್ ಗಾಂಧಿ ಆತರ ನಡೆಸ್ತಾ ಇದ್ರಲ್ವಾ, ರಾಜೀವ್ ಗಾಂಧಿ ಅಂತ ಒಂದು ಟೂರ್ನಮೆಂಟ್ ನಡೆಸೋರು, ಅದೇ ನಾ ಹೇಳ್ದಲ್ಲ 1.5 ಲಕ್ಷ 2 ಲಕ್ಷ ಹಂಗೆ ಅಂತ. ಅದೇ ತರ ನಮ್ ಫ್ರೆಂಡ್ ಒಬ್ಬ ಇನ್ನೊಬ್ಬ ನಮ್ ಟೀಮಲ್ಲಿದ್ದ, ಅವನು ಸುಮ್ನೆ ಇಷ್ಟಿದ್ದಪ್ಪ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾ ಇರೋನು, ನಾನು ನಡೆಸ್ತೀನಿ ನಾನು ನಡೆಸ್ತೀನಿ ಅಂತ ಅನ್ಬಿಟ್ಟು ಅವನೊಂದು ಟೂರ್ನಮೆಂಟ್ ನಡೆಸ್ದ. ಸರಿ ನಡೆಸ್ದ, ನಾವು ರನ್ನರ್ಸ್ ಅಪ್ ನಮ್ ಟೀಮು, 50,000 ಕೊಡ್ಬೇಕಿತ್ತು ಅವನು. ಅದೇನೋ ಕೊಟ್ಟಿಯಾನೆ ಚೆಕ್ ಅಂತ ಕೊಟ್ಟಿಯಾನೆ, ಅದು ಬೌನ್ಸ್ ಆಗ್ತಾನೆ ಇತ್ತು, ಬಾಲು ಅಷ್ಟು ಬೌನ್ಸ್ ಆಗ್ಲಿಲ್ಲ, ಬರ್ರಿ ಬೌನ್ಸ್ ಆಗ್ತಾನೆ ಇತ್ತು. ಸರಿ 6 ತಿಂಗಳು ಆದ್ಮೇಲೆ ರೋಡಲ್ಲಿ ಸಿಗ್ದ. ಸರಿ ನಾನು ನಮ್ ಕ್ಯಾಪ್ಟನ್ ಇಲ್ಲೇ ಪಕ್ಕದಲ್ಲಿದ್ದ, ಏನೋ ಅವನು ಅವನ ಹೆಸರು ಟೊಮ್ಯಾಟೋ ಅನ್ಬಿಟ್ಟು, ಅವನ ಹೆಸರೇ ಟೊಮ್ಯಾಟೋ ನಡ್ಸ್ಕೊಂಡ್ ಹೆಸರು, ಏನೋ ಟೊಮ್ಯಾಟೋ ಕಾಸು ಕೊಟ್ಟನೇನೋ ಅಂತ ಕೇಳಿದ್ರೆ ಇಲ್ಲ ಗುರು ಅಂತಂದ. ಅದಕ್ಕೆ ನಾನು ಒಂದು ಸಿಗ್ದೆ ಎದುರುಗಡೆ, ಏ ಟೊಮ್ಯಾಟೋ ನೆಕ್ಸ್ಟ್ ಟೈಮ್ ನೀನು ನಡೆಸ್ತೀಯ ಟೂರ್ನಮೆಂಟು ಅಂತಂದೆ. ಯಾಕೆ ಅವ್ನು ಕೇಳ್ತಾ ಇದೀಯಾ ಅಂತಂದು, ನೆಕ್ಸ್ಟ್ ಟೈಮ್ ನಡ್ಸಂಗೆ 10 ಲಕ್ಷ ಕಡ್ಸು, 10 ಲಕ್ಷದ್ದು ಕ್ಯಾಶ್ ಪ್ರೈಸ್ ನಡ್ಸು, ಹೆಂಗಿದ್ರು ಕೊಡಲ್ವಲ್ಲ ಅಂತಂದೆ. ಎಷ್ಟೇ 10 ಲಕ್ಷದ್ದು ಕ್ಯಾಶ್ ಪ್ರೈಸ್ ಇಡು ಅಂತಂದೆ, ಯಾಕೋ ಅದು ಹೆಂಗಿದ್ರು ಕೊಡಲ್ವಲ್ಲ ನೀನು. ಅದಕ್ಕೆ ಕ್ಯಾಶ್ ಪ್ರೈಸ್ ಇದ್ದಾಗ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಜ್ಞಾಪಕ ಬಂತು. ತುಮಕೂರಲ್ಲಿ ಒಂದು ಟೂರ್ನಮೆಂಟ್ ಇತ್ತು. ಸೊ ನಾವು ಇದು ಸ್ಪಾರ್ಟನ್ಸ್ ಬಂದು ಹೋಗಿ ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ಹೋಗಿ ಆಡಿ ಸಂಡೇ ಫೈನಲ್ಸ್, 7,500 ರೂಪಾಯಿ ಅಪ್ಪ ಕ್ಯಾಶ್ ಪ್ರೈಸ್ ಆಯ್ತಾ. ಸೊ ಚಮಕ್ ಮೇಲೆ ಫೈನಲ್ಸ್ ಇತ್ತು, ಏನೋ ಒಂದು 10,000 ಜನ ಬಂದಿದ್ರು ಸಿದ್ಧಲಿಂಗ ಇನ್ಸ್ಟಿಟ್ಯೂಟ್ ಕಾಲೇಜ್ ಗ್ರೌಂಡು, ಜನ ಸಖತ್ ಒಳ್ಳೆ ಮ್ಯಾಚು. ಸೀತು ಬಂದು ಒಂದು ಹ್ಯಾಟ್ರಿಕ್ಕು, ಲಾಸ್ಟ್ ಓವರ್ 5 ರನ್ ಗೆಲ್ಲಕ್ಕೆ 4 ವಿಕೆಟ್ ಇತ್ತು ಕೈಯಲ್ಲಿ, 4 ವಿಕೆಟ್ ಎತ್ಬಿಟ್ಟು ಮ್ಯಾಚ್ ಗೆದ್ವಿ ಆಗೋಯ್ತು. ಸೊ ಅವ್ರೇನ್ ಮಾಡಿದ್ರು, 7,500 ರೂಪಾಯಿ ಕ್ಯಾಶ್ ಇಲ್ಲ ಇವಾಗ, ಚೆಕ್ ಕೊಡ್ತೀವಿ ನಾವು ಅಂತಂದ್ರು. ಸರಿ ಚೆಕ್ ಕೊಡಿ ಅಂದ್ರು. ಸರಿ ಯಾರ ಹೆಸರು, ನಾವೆಲ್ಲ ಬ್ಯಾಂಕ್ ಅಕೌಂಟೇ ಇರಲಿಲ್ಲ, ಯಾರ ಹೆಸರಲ್ಲಿತ್ತು ಒಂದು ಚೆಕ್ ಬರ್ಕೊಟ್ರು. ಸೊ ಚೆಕ್ ಬರ್ಕೊಟ್ಟ ತಕ್ಷಣ ಏನಾಯ್ತು, ಒಂದು 3 ಜನ ಬಂದು ಅವ್ನು ಯಾವನ್ ಹೋಗಿ ಡಿಸ್ಟ್ರಿಬ್ಯೂಷನ್ ಪ್ರೈಸ್ ಡಿವಿಷನ್ ಟೈಮಲ್ಲಿ ಚೆಕ್ ತಗೊಂಡು ಅವ್ನ ನೆತ್ತಾಕೊಂಡು ಒಂದು ಆಟೋಲ್ ಹಾಕೊಂಡು ಹೋಗ್ಬಿಟ್ರು ಅವನು. ಸೊ ಅವನು ಫುಲ್ ಬೆವರ್ತಾ ಇದ್ದಾನೆ, ಸಾರ್ ನಿಲ್ಸಿ ಇದು ಚೆಕ್ಕು ಸಾರ್, ಇದು ನಾನೇನು ಮಾಡೋಕ್ಕಾಗಲ್ಲ, ಇಲ್ಲ ಇಲ್ಲ ನಿನಗೆ ಆ ಚೆಕ್ ಹೇಗಿದ್ರು ಕ್ಯಾಶ್ ಮಾಡ್ಕೊಂತೀಯ, ಆ ಕ್ಯಾಶ್ ನಾನು ಕೊಟ್ಬಿಡು. ಸೊ ಇವ್ನು ಹೇಳ್ತಾ ಇದ್ದಾನಂತೆ, ಇಲ್ಲ ಸರ್ ಇದು ಕ್ಯಾಶ್ ಆದ್ರೆ ಇದಾಗೋದು ಅಂತ. ಸೊ ಎಲ್ಲ ಆಗಿ ಒಂದು 1/2 ಗಂಟೆ ಹುಡುಕಿ, ಸಲ ಇಲ್ಲಿ ಪೊಲೀಸ್ ಎಲ್ಲ ಇದ್ರು ಅಲ್ಲಿ, ಏನೋ ಎಲ್ಲ ಆಮಿ 3/4 ಗಂಟೆ ಆದ್ಮೇಲೆ ನಾನು ವಾಪಸ್ ಬಂದ. ಅವನು ಬಂದ್ಬಿಟ್ಟು, ನಾನು ಈ ಚೆಕ್ ಬೇಡಪ್ಪ ತೊಗೊಂಡ್ಬಿಡಿ, ಹಿಂಗೆಲ್ಲ ಆಯ್ತು ಅಂದ್ಬಿಟ್ಟು ಆಮೇಲೆ ನಾವು ವಾಪಸ್ ಒಂದು ಬಸ್ ಹತ್ಕೊಂಡು ಬರ್ತಾ ಇದ್ವಿ. ಬಂದ್ಮೇಲೆ ಅಖಿಲ್ ಆಸ್ ಯೂಶುವಲ್ ಹೇಳ್ದಂಗೆ, ಒಂದು ಮಾರನೇ ದಿವಸ ಅವ್ರ ತಂದೆ ಕೈಲೆಲ್ಲ ಕೊಟ್ಟು ಕಳಿಸಿ ಬ್ಯಾಂಕಲ್ಲೆಲ್ಲ ಹಾಕ್ತೀನಿ ಅಂತ ಹೋದಂತೆ ಹಾಕಿದ್ರೆ ಅದು ಎಗರ್ಕೊಂಡು ಹೋಯ್ತು, ಏನು ಕಾಸು ಬರಲಿಲ್ಲ. ಏನು ಕೇಳ್ತಾ ಇರೋದು ಅಂದರೆ, ಯಾವ ಥರ ಒಂದು ಜಿದ್ದಲ್ಲಿ ದ್ವೇಷದಲ್ಲಿ ಆಡೋರು, ಯಾಕಂದ್ರೆ 2 ಸಲ ಸೋತ್ಬಿಟ್ಟಿದ್ರು ಚಮಕ್ ಆಲ್ರೆಡಿ ಇಲ್ಲಿ ಬೆಂಗಳೂರಲ್ಲಿ ನಮ್ಮಲ್ಲಿ ಫೈನಲ್ಸ್ ಅಲ್ಲಿ. ಸೊ ಅಲ್ಬೋದು ಹಿಂಗಾರು ಗೆಲ್ಬೇಕು ನಾವು ಅಂತ ಆ ಒಂದು 7,500 ಚೆಕ್ ಇವತ್ತು ಅವ್ನು ಹೇಳಿದ್ರು, ಅವ್ನು ಹೇಳ್ತಾನೆ ಕೈ ಮುಗಿತೀನಪ್ಪ, ನಾನು ಬೇರೆ ಎಲ್ಲೂ ಕರಿಬೇಡಿ ನೀನು, ನಾನು ಯಾವ ಟೆನ್ನಿಸ್ ಬಾಲ್ ಮ್ಯಾಚ್ಗೂ ಬರಲ್ಲ, ಆಡ್ಲೂ ಇಲ್ಲ ಪಾಪ, ನೋಡಕ್ ಬಂದು ನಮ್ ಜೊತೆ. ನಮ್ಮ ಅಣ್ಣ ಇದನ್ನಲ್ಲ, ಅವ್ನ್ ಸ್ವಲ್ಪ ಒಂದ್ ಸ್ವಲ್ಪ ಡಿಫ್ರೆಂಟ್ ಕೇಸ್. ಅವನು ಏನಂದ್ರೆ, ನಮ್ದೊಂದು ಟೀಮ್ ಇತ್ತು ಇಲ್ಲಿ ಟೆನ್ನಿಸ್ ಬಾಲ್ ಆಡೋ ಅಂತ ಟೀಮು, ನಮ್ಮ ಲೆಕ್ಚರರ್ ಕೂಡ ಆಗ್ತಾ ಇರಲ್ಲ ಲಕ್ಷ್ಮಣ್ ಜಾರಿ, ನಿಂಗೆ ಗೊತ್ತಿರ್ಬೋದು ಈ ಗುಂಡಾ ಲಕ್ಷ್ಮಣ್ ಇವರೆಲ್ಲ ರಾಘವನ್ ಅವರು ಆರ್ಗನೈಸ್ ಮಾಡ್ತಾ ಇದ್ರು. ಬೆಳಗ್ಗೆ ಹಲ್ಲು ಉಜ್ಜಿಲ್ಲ, ನಮ್ಮ ಅಮ್ಮ ಕಳ್ಸ್ಯಾರ ಕೊತ್ತಂಬರಿ ಸೊಪ್ಪು ತಗೊಂಬ ಅಂತ ಪಕ್ಕದಂಡಿ ಲೋವು ಅಂತ, ಅವ್ರು ನೋಡ್ರೆ ವ್ಯಾನ್ ತಗೊಂಬಂದ್ಯಾರ ಮನೆ ಮುಂದೆ ನಿಲ್ಸಿ, ಚನ್ನಪಟ್ಟಣದಲ್ಲಿ ಟೂರ್ನಮೆಂಟ್ ಅಂತ ಕೊತ್ತಂಬರಿ ಸೊಪ್ಪು ತಗೊಂಬರಕ್ ಹೋದವ್ರು ಮನೆ ವಾಸೆ ಬಂದಿಲ್ಲ, ಬಾನೆಟ್ ಒಳಗಡೆ ಏನಾಗತ್ತಲ್ಲ ಇಂಜಿನ್ ಅದ್ರ ಮೇಲ್ಗಡೆ ಕೂಡ್ಸಿ ಅವನ್ನ ಕರ್ಕೊಂಡು ಹೋಗ್ತಾರೆ ಟೆನ್ನಿಸ್ ಬಾಲ್ ಆಡಕ್ಕೆ. ಆಗ್ತಾ ಇದಾರೆ, ತರ್ತಾನೆ ಬರ್ತಾನೆ ಇವಾಗ ಬರ್ತಾನೆ ಅಂತ. ಇವ್ರು ಅಲ್ಲೂ ಉಜ್ಜಿಲ್ಲ, ಕಣ್ಣಿಂಗ್ ಗೀಸಲ್ ಇಟ್ಕೊಂಡು ಅಲ್ಲಿ ಚನ್ನಪಟ್ಟಣ ಟೂರ್ನಮೆಂಟ್ ಆಡಕ್ ಹೋಗಿದ್ರೆ ಅಲ್ಲಿ ಹೋಗಿದೆ ಮ್ಯಾಚ್. ಆಲ್ಮೋಸ್ಟ್ ನಮ್ಮ ಒನ್ ಆಫ್ ದ ಬೆಸ್ಟ್ ಬೌಲರ್ ಪಾಪತ್ತ ಇದ್ದಿದ್ ಅವಾಗ. ಸೊ ಅವ್ರ ಬೌಲಿಂಗ್ ಹೋಗುತ್ತಲ್ಲ ಟಾಪ್ ಕ್ವಾಲಿಟಿ. ಲಾಸ್ಟ್ ಬಾಲು 1 ರನ್ ಬೇಕು ಗೆಲ್ಲಕ್ಕೆ, ರೆಡಿ ಇದಾರೆ, ಅಂಪೈರ್ಸ್ ರೆಡಿ, ಪ್ಲೇಯರ್ಸ್ ರೆಡಿ, ಎಲ್ಲರೂ ರೆಡಿ. ಅವ್ರ 4 ಜನ ಅಂಟ ಮುಂದೆ ಟೀಮ್ ಅಲ್ಲಿ ಇರೋದು, ಕೊನೆಯವನು ಗುಳ್ಳ ಅಂತ. ನಮ್ಮ ಪಾಪದ ಓಡ್ ಬಂದು ಬೌಲಿಂಗ್ ಮಾಡಕ್ಕೆ ರೆಡಿ ಇದಾರೆ ರನ್ಅಪ್ ಅಲ್ಲಿ. ಗುಳ್ಳ ಲಾಸ್ಟ್ ಬಾಲ್ಗಿನ ಮುಂಚೆ ಪಾಪದ 1 ನಿಮಿಷ ತಾಳು ಅಂತ. ಏನು ಅಂತ, ಏನೋ ಅಂತಂದ್ರೆ ವೈಡ್ ಹಾಕ್ಬೇಡ ಅಂತ. ಅಯ್ಯೋ ನೀನ್ ಹೆಣ, ಅಷ್ಟು ಜನ ಓಡ್ ಬಂದು ಬೌಲಿಂಗ್ ಮಾಡ್ತಾ ಇದ್ವಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಇದ್ದಿ, ಅವ್ನ್ ಮಾತಾಡ್ತಾ ಇದ್ ರೀತಿ ಹಂಗೇನೆ, ನೀನ್ ಹೆಣ ಅದನ್ನ ಹೇಳಕ್ಕ ನಿಲ್ಲಿಸ್ದೆ ನೀನ್ ಇಲ್ಲಿ ಬಾಯ್ ಮುಚ್ಕೊಂಡು ಫೀಲಿಂಗ್ ಮಾಡಲ್ಲ.
ಟೈ ಮಾಡಿಸಿ ಮ್ಯಾಚ್ ಚನ್ನಪಟ್ಟಣ ಲಾಸ್ ಮಾಡ್ಕೊಂಡು ಇವ್ರು ಹೋಗಿನ ಮುಂಚೆನೆ ಬೇರೆಯವ್ರ ಟ್ರಾಫಿ ಕೊಟ್ಟು ಕಳ್ಸಿದ್ರು ಇಂತ ಇನ್ಸ್ಟೆನ್ಸ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಹೇಳ್ತಾ ಇದ್ದೀಯಾ ಇವೆಲ್ಲ ನೀವು ಕೇಳಿದ್ಯಾ ಲೆಜೆಂಡರಿ ಸ್ಟೋರೀಸ್ ನೀನು ಅಯ್ಯೋ ಕೇಳಿದೀನಿ ಅವಲ್ಲ ಅದು ಏನು ನಾವು ಆಡ್ತಾ ಇದ್ದು ಪೆನ್ಸಿಲ್ ಪೆನ್ಸಿಲ್ ಬೆಟ್ಟಿಂಗು ಒಂದ್ ಟೈಮ್ ಅಲ್ಲಿ ನಾವು ಆಡ್ತಾ ಇದ್ದಾಗ ಸೊ ಇದ ಟೂರ್ನಮೆಂಟ್ಸ್ ಅಲ್ಲಂತೂ ನಾವು ಫಸ್ಟ್ ಅದಕ್ಕೆ ಮೊದಲೇ ಹೇಳ್ಬಿಡ್ತಾ ಇದ್ವಿ ಗುರು ನಿಮ್ದು ನೀವು ದುಡ್ಡು ಕೊಡ್ತೀರಾ ಚೆಕ್ ಕೊಡ್ತೀರಾ ಫಸ್ಟ್ ಕ್ಯಾಶ್ ಕೊಟ್ರೆ ಮಾತ್ರ ಆಡ್ತೀವಿ ನಾವು ಇಲ್ಲ ಆಡೋದಿಲ್ಲ ಅಂತ ಮೊದಲೇ ಹೇಳ್ಬಿಡ್ತಾ ಇದ್ವಿ ಸ್ಪಾನ್ಸರ್ಸ್ ಸುಮ್ನೆ ಆಮೇಲೆ ಸ್ಪಾನ್ಸರ್ ಸಿಕ್ಕಿಲ್ಲ ಅಂತಾರೆ ಏನೋ ಒಂದು ರೀಸನ್ ಕೊಡ್ತಾರೆ ಆಮೇಲೆ ಸಡನ್ ಆಗಿ ಯಾವ್ದೋ ಒಂದು ಟೀಮ್ ಸೋತಾಗಿರುತ್ತೆ ಫಸ್ಟ್ ರೌಂಡೇ ಅವ್ರ ಓಮ್ ಟೀಮ್ ಅದು ಸ್ಪಾನ್ಸರ್ಸ್ ಟೀಮ್ ಅದೇ ಟೀಮು ಇನ್ನೊಂದು ಟೀಮ್ ಬರ್ತಾ ಇರುತ್ತೆ ಸಿಗ್ತಾ ಇರ್ತದೆ ನಮ್ಗೆ ಈ ಟೀಮ್ ಸೋತಾ ಇದ್ದಲ್ಲ ಅಂತಂದ್ರೆ ಮತ್ತೆ ರೀಎಂಟ್ರಿ ತರ ಬೇರೆ ಹೆಸರು ಆಡಿಸ್ತಾ ಇರ್ತಾರೆ ಅಯ್ಯೋ ಬಲೆ ಹಿಂಸೆ ಗುರು ಇವಾಗ ನೀನ್ ಹೆಂಗೆ ನಿಮ್ ಟೈಮ್ ಅಲ್ಲಿ ಆಡಿದ್ಯೋ ಇನ್ಫ್ಯಾಕ್ಟ್ ನಾನ್ ನಮ್ ಟೈಮ್ ಅಲ್ಲಿ ಹೇಳ್ತೀನಿ ಕುಂಬಿ ಜಾನಿ ಎಲ್ಲ ಒಂಥರ ಟೆನ್ನಿಸ್ ಬಾಲ್ ದಾದಾಗಳು ಏನು ಜಾನಿ ಈ ಬೈ ವರ್ಡ್ ಆಫ್ ಮೌತ್ ಹರಡ್ತಾ ಇತ್ತು ಇವನ್ ದಾದಾ ಇವನ್ ಲಿಜೆಂಡ್ ಅಂದ್ರೆ ಜನ ಹುಡ್ಕೊಂಡ್ಬಂದು ನಮ್ ಟೀಮ್ ಆಡೋ ಬಾರ ಗುರು ಅಂತ ಕೇಳೋರು ಬಟ್ ಆ ಲಾಯಲ್ಟಿ ಇರ್ತಾ ಇತ್ತು ಟೆನ್ನಿಸ್ ಬಾಲ್ ಕ್ರಿಕೆಟ್ ಗೆ ಇಲ್ಲ ನಾನು ಇದೇ ಟೀಮ್ ಆಡ್ತೀನಿ ಅಂತ ನಿನ್ಗೆ ಎಷ್ಟು ಜನ ಹುಡ್ಕೊಂಡ್ಬಂದು ಕೇಳ್ತಾರೆ ಇಲ್ಲ ಆಡುವ ಗುರು ನಮ್ ಟೀಮ್ಗೆ ಅಂತ ದುಡ್ಡು ಕೊಡ್ತಾ ಇದ್ರಲ್ಲ ದುಡ್ಡು ಕೊಡ್ತಾ ಇದ್ರಲ್ಲಪ್ಪ ಸೀತು ಸೀತು ಎಲ್ಲ ಆಡ್ಬೇಕಾದ್ರೆ ಅದಾದ್ಮೇಲೆ ನಮ್ಮ ಕೆರಿ ಪ್ಯಾಕರ್ ಪಿ ವಿ ಶೆಟ್ಟರ್ ಬಂದ ಮೇಲೆ ದುಡ್ಡು ಅಂತ ಬಂದಿದ್ದು ಅವಾಗ ಗೊತ್ತಾಯ್ತಾ ಪ್ರೊಫೆಷನಲ್ ಆಗಿ ಕ್ರಿಕೆಟ್ ಟರ್ನ್ ಆಗಿದ್ದು ಅವಾಗ ಟೆನಿಸ್ ಬಾಲ್ ಕೆರಿ ಪ್ಯಾಕರ್ ಯಾರಪ್ಪ ಅಂದ್ರೆ ಡಾಕ್ಟರ್ ಪಿ ವಿ ಶೆಟ್ಟಿ ಗೊತ್ತಲ್ಲ ಅದಾದ್ಮೇಲೆ ಅವರು ಲೆಗಸಿನ ವಿಜಯ ಹೆಗಡೆ ಕಂಟಿನ್ಯೂ ಮಾಡ್ರು ಆಮೇಲೆ ಸುಮಾರು ಬಂತು ಅದು ಬೇರೆ ವಿಷಯ ಬಟ್ ಯಾವಾಗ್ಲೂ ಒಂದೊಂದ್ ಟೀಮ್ ಅಲ್ಲಿ ವಿಜಯ ಇಬ್ರು ಮೂರು ಜನ ಟಾಪ್ ಕ್ಲಾಸ್ ಪ್ಲೇಯರ್ಸ್ ನೀವು ಜೈ ಕರ್ನಾಟಕ ಅಂತ ನಮ್ಮ ಅಖಿಲ್ ಅವರು ಹೇಳಿದ್ರಲ್ಲ ರಾಜೇಶ್ ಬ್ಯಾಟ್ಸ್ಮನ್ ಟಾಪ್ ಕ್ವಾಲಿಟಿ ಬ್ಯಾಟ್ಸ್ಮನ್ ಮನೋಹರ್ ಅಂತ ಒಬ್ಬ ಬೌಲರ್ ಅವರಿಬ್ರು ಮಾತಾಡೋಂಗಿಲ್ಲ ದೊಡ್ಡ ಗಣೇಶ್ ಇರೋರು ಬಟ್ ಮೇನ್ ಅವ್ರಿಗೆ ಸ್ಟಾರ್ಸ್ ಅಂದ್ರೆ ಇವರಿಬ್ರು ಸ್ಪಾರ್ಟನ್ಸ್ ಅಂದ್ರೆ ಸೀತಾರಾಮ್ ಅವ್ರ ನಾಲ್ಕು ಓವರ್ ಹೆಂಗ್ ಆಡೋದು ಅನ್ನೋದೇ ದೊಡ್ಡ ಪ್ರಶ್ನೆ ಯಾಕಂದ್ರೆ ಆಯಪ್ಪ ಬ್ಯಾಕ್ ಆಫ್ ದ ಹ್ಯಾಂಡ್ ಸ್ಲೋಯರ್ ಅನ್ನ ಅವ್ರು ಮಾಡ್ತಾ ಇದ್ದಿದ್ದ ಅದ್ಭುತ ಬೌಲಿಂಗ್ ವಿಜಯ್ ಅನ್ಬಿಲೀವಬಲ್ ಬೌಲರ್ ಅಂದ್ರೆ ಮನುಷ್ಯ ಬೌಲಿಂಗ್ ಇಲ್ಲಿ ಬ್ಯಾಟಿಂಗ್ ಇಲ್ಲಿ ಫೀಲ್ಡಿಂಗ್ ಮೂರಲ್ಲೂ ಕ್ಲಾಸ್ ಆ ಮನುಷ್ಯ ಸೊ ಅಂದ್ರೆ ಒಬ್ಬೊಬ್ರು ಲಿಜೆಂಡ್ಸ್ ಸಾಕಷ್ಟು ಟೀಮ್ಗಳಿಗೆ ಆಡೋದ್ರ ಒಂದೊಂದು ಟೀಮ್ ಅಲ್ಲಿ ಎಲ್ಲಾರು ಆತರ ಕ್ವಾಲಿಟಿ ಲಿಜೆಂಡ್ಸ್ ಇದ್ರೆ ಎದುರ್ಕೊಂಡಿ ಬಟ್ ಎಷ್ಟು ಹೆಲ್ಪ್ ಮಾಡ್ತು ಆ ಟೆನಿಸ್ ಬಾಲ್ ಕ್ರಿಕೆಟ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಮನೆಯಲ್ಲಿ ಹೇಳ್ತಾನೆ ಎಲ್ಲ ಓಡಾಡ್ಬಿಡ್ತಾ ಇದ್ರಿ ಯಾರಿಗೆ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ ಮೊಬೈಲ್ ಇಲ್ಲ ಅವಾಗ ಇರ್ತಾ ಇದ್ದಿದ್ದೆ ನಿಮ್ ಲ್ಯಾಂಡ್ ಲೈನ್ ಹೇಳ್ದಿರಾ ಕೇಳ್ದಿರಾ ಓಡಾಡ್ಬಿಡ್ತಾ ಇದ್ರಿ ನೀವೆಲ್ಲಾರು ಆಡೋದಕ್ಕೆ ಬಟ್ ಆ ಟೀಮ್ಗೆ ಲಾಯಲ್ಟಿ ಬಟ್ ಆ ಪ್ಯಾಷನ್ ಮತ್ತೆ ಆ ಲವ್ ಇತ್ತಲ್ಲ ಟೆನಿಸ್ ಬಾಲ್ ಕ್ರಿಕೆಟ್ ಗೆ ಅದ್ ಖಂಡಿತ ನಿಮ್ ನಾರ್ಮಲ್ ಕ್ರಿಕೆಟ್ ಬಾಲ್ ಕ್ರಿಕೆಟ್ ಆಡದಾಗ್ಲೂ ಹೆಲ್ಪ್ ಆಗ್ಲಿಲ್ವ ಕುಂಬಿ ಖಂಡಿತವಾಗ್ಲು ವಿಜಯ್ ಇವಾಗ ಇನಿಷಿಯಲ್ ಹೇಳಿದ್ರೆ ಈ ಬಾಂಡಿಂಗು ಇದೆಲ್ಲ ಮಾತಾಡ್ತೀವಲ್ಲ ಇವಾಗ ಟೂರ್ನಮೆಂಟು ಆ ಸನ್ನಿವೇಶ ಬಿಟ್ಬಿಡಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮ್ಮ ಮನೆ ಹತ್ರ 30 ಜನ ನಮ್ಮ ಮನೆ ಹತ್ರ 20 ಅಖಿಲ್ ಮನೆ ಹತ್ರ 30 ಜನ ಮಾತಾಡುವಾಗ ಬೆಳಗ್ಗೆ 6 ಗಂಟೆಗೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡು ಜಯನಗರ್ ನ್ಯಾಷನಲ್ ಕಾಲೇಜು MESO ಇಲ್ಲೋ ಆಡಬೇಕು ಅಂದರೆ ಪಿಚ್ ಹಿಡಿಬೇಕು ಟರ್ಮಿನಾಲಜಿ ಹೇಳ್ತಾ ಇದ್ದೀನಿ ಪಿಚ್ ಹಿಡಿಬೇಕು ಅಂದ್ಬಿಟ್ಟು ಆ ಗ್ರೌಂಡ್ ಎದುರುಗಡೆ ಇರೋನು ಬೆಳಗಿನ ಜಾವ ಹೋಗ್ಬಿಟ್ಟು ಪಾಪ ಒಂದು ಸ್ಟಂಪೋ ಬ್ಯಾಟ್ ಇಟ್ಕೊಂಡು ಆ ಜಾಗದಲ್ಲಿ ನಿಂತಿರೋನು ಇವಾಗ ನಾವು ಬಂದು ಬಾಂಬೆಲ್ ಆಜಾದ್ ಮೈದಾನ ಕ್ರಾಸ್ ಮೈದಾನಲ್ಲಿ ಕ್ರಿಕೆಟ್ ಬಾಲ್ ಬ್ಯಾಚ್ಗಳು ನಾವು ಆಡಿದ್ದೀವಿ ಇಂಟರ್ ಬ್ಯಾಂಕ್ ಟೂರ್ನಮೆಂಟ್ಗಳು ಆಡಿದ್ದೀವಲ್ಲ 6 ಟೀಮ್ 7 ಟೀಮ್ ಮಾಡೋ ಥರ ಸೊ ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜು ಜಯನಗರ್ ನ್ಯಾಷನಲ್ ಕಾಲೇಜಲ್ಲಿ ಶನಿವಾರ ಭಾನುವಾರ ನೋಡಿದ್ರೆ ಎಷ್ಟು 106 ಜನ ಆಡೋರು ಒಂದು 5-5 ಅಡಿ ಜಾಗ ಬಿಟ್ಟು ವಿಕೆಟ್ ನೆಟ್ಕೊಂಡು ಆಡ್ತಾ ಇದ್ವಿ ಸೊ ಬರೀ ಒಬ್ರು ಇಬ್ರು ಅಂತ ನೋಡ್ಕೊಂಡು ನಾವು ಬಾಂಡಿಂಗ್ ಅಂತಲ್ಲ 100 ಜನ ಸೊ ಅಲ್ಲಿ ಅಖಿಲ್ ಆಮೇಲೆ ಹೇಳ್ದಂಗೆ ಫೆಮಿಲಿಯಾರಿಟಿ ಸ್ವಲ್ಪ ಬಿಲ್ಡ್ ಆದ್ಮೇಲೆ ಜಾನಿನೂ ಆಡ್ತಾ ಇದ್ದ ನಾನು ಆಡ್ತಾ ನೀನು ಆಡ್ತಾನೆ ಏನಪ್ಪ ಮಧ್ಯಾಹ್ನ ನಾವು ಫ್ರೆಂಡ್ಲಿ ಮ್ಯಾಚ್ ಆಡೋಣ ಸೊ ಅದು ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಕೂಲ್ ಹುಡುಗರು ಆ ಥರ ಆದರೆ ಪೆನ್ಸಿಲ್ ಮ್ಯಾಚು ಸೊ ನೆಕ್ಸ್ಟ್ ವರ್ಗದಲ್ಲಿ ಕಾಲೇಜ್ ಗಿಲೇಜಲ್ಲಿ ಇದ್ದಾರೆ ಅಂದರೆ ಟಿಫನ್ ಬೆಟ್ಟಿಂಗ್ ಮ್ಯಾಚು ಸೋಲೋ ಟೀಮ್ ಎಲ್ಲೋ ಟೀಮ್ಗೆ ಇಡ್ಲಿ ಒಂದು ವಡೆ ಕೊಡಿಸ್ಬೇಕು ನೆಕ್ಸ್ಟ್ ಲೆವೆಲ್ ಅವ್ರು ಮಸಾಲೆ ದೋಸೆ ಕೊಡಿಸ್ಬೇಕು ಆ ಥರ ಅಂತ ಬಟ್ ಏನು ಅಂದರೆ ಬೇಸಿಕ್ ಸ್ಕಿಲ್ ಏನು ಕಳಿಸಿದ್ದು ಅಂದರೆ ಆ ಪ್ಯಾಷನ್ ಗೇಮ್ಗೆ ಆ ಡಿಸೈರು ನಾವು ಏನು ಬೆಳಿತೀವೋ ಈ ಸ್ಪೋರ್ಟಿಂದ ಮುಂದುವರಿತೀವೋ ಅನ್ನೋದು ಬಿಟ್ಟು ಆ ಆಟ ಆ ಮಣ್ಣಿನ ವಾಸನೆ ನಮಗೆ ಬೇಕು ನಮ್ಮ ಸ್ನೇಹಿತರು ನಮ್ಮ ಜೊತೆ ಇರಬೇಕು ಯಾವಾಗ ಶನಿವಾರ ಭಾನುವಾರ ಬರುತ್ತೆ ಸೊ ಅದಾದ್ಮೇಲೆ ಗ್ರಾಜ್ಯುಯೇಟ್ ಆಗಿದ್ದು ನಾವು ಟೆನಿಸ್ ಬಾಲು ಟೂರ್ನಮೆಂಟ್ಗಳಿಗೆ ಅಂತ ಖಂಡಿತವಾಗ್ಲೂ ಈ ಸ್ಟ್ರೀಟ್ ಕ್ರಿಕೆಟು ಈ ಗಲ್ಲಿಲಿ ನಾವು ಆಡಿದ್ದು ಈ ಟೆನಿಸ್ ಬಾಲೆಲ್ಲ ಇಲ್ಲದೇ ಇದ್ದಿದ್ರೆ ನಾನು ನನ್ನ ಪರವಾಗಿ ಹೇಳ್ಕೊತಾ ಇದ್ದೀನಿ ಪರ್ಸ್ನಲ್ ಆಗಿ ಇವತ್ತು ಕೂತ್ಕೊಂಡು ನಿಮ್ಗಳ ಜೊತೆ ಕ್ರಿಕೆಟ್ ಬಗ್ಗೆ ಡಿಸ್ಕಸ್ ಮಾಡೋ ಒಂದು ಆಪರ್ಚುನಿಟಿನೇ ಇರ್ತಾ ಇರಲಿಲ್ಲ ಶೂಸ್ ಕೇಳೇ ಇರಲಿಲ್ಲ ಗುರು ಹವಾಯ್ ಚಪ್ಪಲಿ ಒಂದು ಗೊತ್ತಲ್ಲ ಅದ ಹವಾಯ್ ಚಪ್ಪಲಿ ಮುಂದ್ಗಡೆ ಕಿತ್ಕೊಂಡ್ಬಿಡೋದು ಸೇಫ್ಟಿ ಪಿನ್ ಹಾಕ್ಬಿಟ್ಟು ಅದ ಆಡೋದು ಅದು ಇದ್ರೆ ಮಾತ್ರ ಮ್ಯಾಚ್ ಆಡಕ್ ಆಗ್ತಾ ಇದ್ದು ಬರೀ ಕಾಲಲ್ಲಿ ನೋಡ್ರೆ ಕಾಲೆಲ್ಲ ತರ್ಸ್ಕೊಂಡು ಹೋಗ್ಬಿಡೋದಲ್ಲ ಹವಾಯ್ ಚಪ್ಪಲಿನೇ ಮೇನ್ ಎಕ್ವಿಪ್ಮೆಂಟ್ ಓ ಖಂಡಿತ ಅದೇ ಎಕ್ವಿಪ್ಮೆಂಟ್ ಅಂತ ಹೇಳ್ತಾ ಇದ್ವಿ ನಾವು ಇನ್ಫ್ಯಾಕ್ಟ್ ಮೆಚ್ಚಬೇಕಾಗಿರೋದು ಏನು ಅಂತಂದ್ರೆ ಕಂಪ್ಲೇಂಟ್ ಮಾಡದಿದ್ದೇ ನೋಡಿಲ್ಲ ಜಾನಿ ನಾನು ಯಾರು ಅದಿಲ್ಲ ಇದಿಲ್ಲ ಅಂತಲ್ಲ
ಟೀಮ್ ಅವರೆಲ್ಲ ಒಂದ್ ಮೂರ್ನಾಲ್ಕು ಜನ ಬ್ಯಾಟ್ನ ತಗೊಂಡು ಹೋಗೋರು, ಅದೇ ಬ್ಯಾಟ್ನ ಶೇರ್ ಮಾಡೋರು. ಅವ್ರ ಕೆಲವ್ರು ಜನ ಈ ಅಖಿಲ್ ಕರ್ಚೀಫ್ ಕಟ್ಕೊಂಡು ಆಡೋರು ಗ್ರಿಪ್ಗೆ, ಅದೇ ಒಂದ್ ಸ್ಟೈಲ್ ಅವ್ರದ್ದು. ಆಮೇಲೆ ಒಬ್ಬೊಬ್ಬರದ ಒಂದ್ ಫೇವರೇಟ್ ಬ್ಯಾಟ್ ಅವ್ರು ಅದನ್ನೇ ಅದ್ರಲ್ಲೇ ಆಡೋದವ್ರು. ನೀವು ಅದ್ರ ಅದಾದ್ಮೇಲೆ ಗ್ರೇನಿ ಕಲ್ಸ್ ಕೊಟ್ರು ಆಡಲ್ಲ, ಅದೇ ಬ್ಯಾಟ್ ಅಲ್ಲಿ ಆಡೋದವ್ರು. ಯಾಕೆ ರನ್ಸ್ ಹೊಡೆದ್ರು ಇಟ್ಟಿರ್ತಾರೆ ಅದ್ರ ಹಿಂದಿನ ಮ್ಯಾಚ್ ಅಲ್ಲಿ, ರನ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಬಂದ್ಬಿಟ್ಟಿರತ್ತೆ ಅನ್ಕೊಳ್ಳಿ, ಅದೇ ಬ್ಯಾಟ್ ಅಲ್ಲಿ ಆಡೋದು. ಅದ್ಯಾರು ಹೊಡೆದೋದ್ರು ಪರವಾಗಿಲ್ಲ, ಅದ್ರಲ್ಲೇ ಆಡೋದವ್ರು. ಆತರ ಆತರ ಸೂಪರ್ಸ್ಟಿಷನ್ ಇರೋದು. ಪ್ಲಸ್ ಬಾಲ್ ಬಾಲ್ ಯಾರು ಗೆಲ್ತಾರೋ ಅವ್ರು ಬಾಲ್ ತೊಗೊಂಡೋಗೋದು, ಟೆನಿಸ್ ಬಾಲ್ ತಗೋದು. ಎಲ್ಲ ದುಡ್ಡು ಹಾಕಿ ಇಬ್ರು ಆಫ್ ಆಫ್ ಹಾಕಿ ತೊಗೋತಾ ಇದ್ವಿ ಬಾಲ್ನ, ಟೆನಿಸ್ ಬಾಲ್ನ 40 ರೂಪಾಯಿನೋ 20-25 ರೂಪಾಯಿ ಹಾಕ್ಬಿಟ್ಟು ಯಾರು ಗೆಲ್ತಾರೋ ಅವ್ರು ಬಾಲ್ ತಗೊಂಡೋಗೋದು. ಆತರ ಇರೋದು. ಐ ಮೀನ್ ಅದೇ ಹೇಳ್ದಂಗೆ, ಕುಂಬಿ ಹೇಳ್ದಂಗೆ, ಆ ಒಂದು ಪ್ಯಾಷನ್ ಮತ್ತೆ ಆ ಬಿಲಾಂಗಿಂಗ್, ನಮ್ಗೆ ಆ ಟೀಮ್ಗೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಇತ್ತು. ನಮಗೆ ಆಡ್ಲೇಬೇಕಪ್ಪ, ನಮ್ಮ ಟೀಮು ಅನ್ನೋದು ಫಸ್ಟ್ ಬರೋದು ಅಲ್ಲಿಂದಾನೆ ನಾವು ಕಲ್ತಿರೋದು. ಆಕ್ಚುಲಿ ನಮ್ಗೆ ಒಂಥರ ಟೀಮ್ ಎಷ್ಟು ಇಂಪಾರ್ಟೆಂಟ್, ನಾವು ಮಾಡೋದು ಏನಂತಲ್ಲ, ಟೀಮ್ ಗೆದ್ರೆ ಎಷ್ಟು ಖುಷಿ ಪಡ್ತಾ ಇದ್ವಿ ಅಂದ್ರೆ ನಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮರೆತು ನಾವು ಖುಷಿ ಪಡ್ತಾ ಇದ್ವಿ ನಾವು ಟೀಮ್ ಗೆದ್ರೆ. ಸೊ ಅಲ್ಲಿಂದಾನೆ ಅದೊಂಥರ ಬೇಸಿಕ್ ರೂಟ್ಸ್ ಬೆಳೆದಿದೆ ಅಲ್ಲಿ ನಮ್ಗೆ. ಬಾಲ್ ಒಂದ ಗ್ಯಾಪ್ಕ ಬಂತು, ಬಾಲ್ ಸೆಲೆಕ್ಷನ್ಗೆ ಅಂತ ಬರೋರು. ಸೊ ಸ್ವಲ್ಪ ಈ ಕಟ್ಟೆ ಬಳಗದಲ್ಲೆಲ್ಲ ಏನಾಗೋದು, 6 ಬಾಲ್ 8 ಬಾಲ್ ತಗೊಂಬರು, ಯಾಕಂದ್ರೆ ಹೈ ಕ್ವಾಲಿಟಿ ಟೂರ್ನಮೆಂಟ್. ಕೆಲವು ಕಡೆ ಏನ್ ಮಾಡೋರು, ಫಸ್ಟ್ ರೌಂಡಲ್ಲಿ 4 ಬಾಲ್ ಬರೋದು, ಒಂದ್ 2-3 ಬಾಲ್ ಹರಿದೋಗಿ ಇದೆಲ್ಲ ಆಗೋಷ್ಟು ಲೇಟರ್ ಸ್ಟೇಜ್ ಅಲ್ಲಿ 2 ಬಾಲ್ ಬರೋದು. ಸೊ ಎಷ್ಟು ಸಾಫ್ಟ್ ಆಗಿತ್ತು ಆ ಬಾಲ್ ಸೆಲೆಕ್ಟ್ ಮಾಡ್ತಾ ಇದ್ವಿ ನಾವು. ಯಾಕಂದ್ರೆ ಒಂದ್ ಲೇಟರ್ ಸ್ಟೇಜ್ ಅಲ್ಲಿ ನಮ್ಗೆ ಕುಮಾರಿ ಜಾನಿ ನಾಡಿ ನನ್ ಸ್ಪಾರ್ಟನ್ಸ್ಗೆ ಸೀತು ನಾನೆಲ್ಲ ಈ ಬೆಳ್ಳ ಬೌಲಿಂಗ್ ಮಾಡೋದ್ರಿಂದ ಕಷ್ಟ ಆಗೋದು ಅಂತ. ಬಟ್ ನೀವು ಆಡಿದಿರೋ ಗೊತ್ತಿಲ್ಲ ನನಗೆ, ಪ್ರತಿಭೆ ಗ್ರೌಂಡ್ ಇದೆಯಲ್ಲ ನಮ್ಮ ರೈಲ್ವೆ ಸ್ಟೇಷನ್ ಪಕ್ಕ, ಅಲ್ಲಿ ಐ ತಿಂಕ್ ಜಾನಿ ಆಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಯುನೀಕ್ ಟೂರ್ನಮೆಂಟ್ ನಡೆಯೋದು. ಸೊ ಜಾನಿ ಅವಾಗ ಸೇರಿದ್ದ ಬ್ಯಾಂಕು ಇನ್ನು ಪಿಂಗಾಯನ ಸೇರಿರಲಿಲ್ಲ. ನಾನು ಇವನು ರಶೀದ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಶನಿವಾರ ಹೋದ್ವಿ. ಕಲ್ಲು ಟೆನಿಸ್ ಬಾಲ್ ವಿಜಿ, ಕಲ್ಲು ಟೆನಿಸ್ ಬಾಲ್ ಆಯ್ತಾ, ಟಿಪಿಕಲ್ ಪ್ರತಿಭೆ ಗ್ರೌಂಡ್ ಮಧ್ಯದ ಪಿಚ್ ಅಲ್ಲಿ ಎರಡು ಮಾಡಿ ಸೆಲೆಕ್ಷನ್ ಆಪರ್ಚುನಿಟಿನೇ ಇಲ್ಲ. ಟೂರ್ನಮೆಂಟ್ ಅಲ್ಲಿ ಒಂದ್ರಲ್ಲೇ ನಾವು ಅಬ್ಡಮನ್ ಗಾರ್ಡ್ ಹಾಕೊಬೇಕು, ಬ್ಯಾಟಿಂಗ್ ಗ್ಲೌಸ್ ಹಾಕೊಂಡು ಆಡ್ಬೇಕು. ಸೊ ಆ ಟೂರ್ನಮೆಂಟ್ ಸ್ಕೋರ್ಗಳು ಕೇಳು, ನಾವು ಎಂಟ್ರಿ ಕೊಟ್ಬಿಟ್ಟು ಹೋಗ್ಬಿಟ್ಟಿದೀವಿ, ನಾನ್ ಜಾನಿ ಓಪನ್ ಆಗಿದ್ದಲ್ಲ, ಅವ್ನ್ ಬಂದು ಆರ್ಗನೈಸರ್ ಬಂದು ರೂಲ್ಸ್ ಮಾತಾಡ್ತಾ ಇದ್ದಾನೆ. ಏನವಾಗ ನಾವುಗಳೆಲ್ಲ, ನಾನ್ ರಂಜಿ ಟ್ರಾಫಿ ಆಡ್ತಾ ಇದ್ದೆ, ಇವ್ನ್ ಬಂದು ಸ್ಟೇಟ್ ಜೂನಿಯರ್ ಎಲ್ಲ ಆಡಿ ಪ್ರಾಬಬಲ್ಸ್ ಅಲ್ಲಿ ಇದ್ದ ಎಲ್ಲ, ಏನ್ ಇವ್ನು ನೋಡ್ತಾ ಇದ್ದಾನೆ, ಏನಪ್ಪ ನಮಗ್ ಬಂದು ರೂಲ್ಸ್ ಹೇಳ್ತಾ ಇದಾರೆ ಅಂತ. ಬಾಲ್ ನೋಡಿದ್ರ ಆಮೇಲೆ ಕಾರ್ಕ್ ಬಾಲ್ ಇದ್ದಂಗಿದೆ. ಏನ್ ಸ್ಕೋರ್ಗಳು ಗೊತ್ತ, 16 ಓವರ್ ಅಲ್ಲಿ 140 ಕಿತ್ಕೊಂಡು ಹೋಗೋದು. ಅವಾಗ ಸಾಬನ್ ಬೌಲಿಂಗ್ ಹೇಳ್ತಾ ಇರೋದು, ನರಸಿಂಹ ಒಂದ್ ಮ್ಯಾಚ್ ಫಸ್ಟ್ ಮ್ಯಾಚ್ ನಾವು ಬ್ಯಾಟಿಂಗ್ ಆಡೋ 180 ಹೊಡೆದ್ವಿ, ಒಂದ್ 50-60 ಆತರ ಅಂತ. ನಮ್ ಫೀಲ್ಡ್ ಸೆಟ್ ಏನ್ ಗೊತ್ತಾ, ಬಂದ್ ನೋಡ್ ಬೆರಗಾಗೋದ್ರು, 3 ಸ್ಲಿಪ್ ಒಂದ್ ಗಲಿ, ಫಾರ್ವರ್ಡ್ ಶಾಟ್ಲೆಗು ಬ್ಯಾಕ್ವರ್ಡ್ ಶಾಟ್ಲೆಗು. ಮೋಸ್ಟ್ ಯುನೀಕ್ ಟೂರ್ನಮೆಂಟ್ ನಾವು ಆಡಿದ್ದು, ಇವನು ಇದ್ದ. ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಯಾವ ತರ ಅಂತ ಅದಾಗಿದ್ದು ಅವ್ನು ಹೇಳ್ತಾನ. ಅವನು ಈ ಟೈಮಿಂಗ್ ಏನ್ ಹಿಂಗ್ ಹೋಗ್ತಾ ಬುಲೆಟ್ ನಿಂಗೆ ಗೊತ್ತಲ್ಲ, ಟೆನಿಸ್ ಬಾಲ್ ಹೊಡಿಬೇಕು ಅಂದ್ರೆ ತಗದು ಹೊಡಿಬೇಕು, ಅವಾಗೆಲ್ಲ ಹೋಗೋದು ಇಲ್ವೇ ಅಲ್ಲ ಸುಮ್ಮನೆ. ಹಿಂಗಂದ್ರೆ ವೀಪ್ ರಿಚರ್ಡ್ಸ್ ತರ ಅವತ್ತು ನಾವು ಸುಮ್ಮನೆ ಹಿಂಗಂದ್ರೆ ಬೌಂಡ್ರಿ, ಹಿಂಗಂದ್ರೆ 4-6. ಬಟ್ ಅದೇ ಹೇಳ್ತಾ ಇರೋದು, ಸುಮಾರು ಜನ ಕೋಚ್ಗಳು ಹೇಳೋರು, ಏ ರೀ ಟೆನ್ನಿಸ್ ಬಾಲ್ ಆಡಬೇಡ್ರಿ ನೀವು, ಆಟ ಆಡೋವತ್ತೆ ಅಂತ. ಬಟ್ ನಾನು ಒಪ್ತಾನೆ ಇರಲಿಲ್ಲ ಆ ಮ್ಯಾಚ್. ಇನ್ಫ್ಯಾಕ್ಟ್ ನಂದು ಅರ್ಧ ಗೇಮ್ ಎಲ್ಲ ಬಂದಿದ್ದೆಲ್ಲ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇಂದಾನೆ ಜಾನಿ. ಸೊ ಅದಕ್ಕೆ ಅನಿಸ್ತಾ ಇರುತ್ತೆ ನನ್ಗೆ, ನೀನು ಹಿಡ್ದಾಕುವಂತ ಬೌಲಿಂಗ್ ಸ್ಪಿನ್ನರ್ಸ್, ಇವಾಗ ರವಿಚಂದ್ರನ್ ಅಶ್ವಿನ್ ಮಾಡ್ತಾರಲ್ಲ ಈ ಕ್ಯಾರಂ ಬಾಲ್, ಅದೆಲ್ಲ ಇವ್ರಗಳ ಹೆಸರು ಕೊಟ್ಟಿರೋದಷ್ಟೇ. ಬಟ್ ಡ್ಯೂ ಕ್ರೆಡಿಟ್ ಕ್ರಿಕೆಟ್ ಬಾಲ್ ಮಾಡ್ತಾ ಇರೋ ಅಶ್ವಿನ್ ವೆರೈಟಿನ. ಬಟ್ ನಾವು ಸ್ಪಿನ್ನರ್ಸ್ ಆಡೋದ್ ಕಲ್ತಿದ್ ಬರೇ ಬ್ಯಾಟ್, ಪ್ಯಾಡ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ವಲ್ಲ ಅವಾಗ. ಟೆನಿಸ್ ಬಾಲ್ ಅಂದ್ರೆ ಬರೇ ಬ್ಯಾಟ್ ಅಲ್ಲೇ ಆಡ್ಬೇಕಾಗಿರೋಂಥದ್ದು. ಸೊ ಅಲ್ಲಿ ಕಲ್ತಿದ್ದೆ ನಾವು ಬ್ಯಾಟಿಂಗ್ ಸ್ಪಿನ್ನರ್ಸ್ ಆಡೋದಕ್ಕೆ ಅಲ್ಲಿ. ಬಟ್ ಬೌಲಿಂಗ್ ಕೆಟ್ಟೋಗುತ್ತೆ ಅಂತ ಹೇಳೋರು ವಿಜಯ್, ಯಾವಾಗ್ಲೂ ಅಷ್ಟೇ. ನೀನ್ ಯಾವಾಗ 22 ಹೆಜ್ಜೆ ಇಟ್ಟು ನೀನು ಅದು ಸಾಫ್ಟ್ ಆ ಬಾಲ್ ಟ್ರಾವೆಲ್ ಜೋರಾಗಿ ಹಾಕ್ಬೇಕು ಅಂದಾಗ ಏನಾಗುತ್ತೆ, ನಿಂದು ಮೋಸ್ಟ್ಲಿ ಎಲ್ಬೋ ಬೆಂಡ್ ಮಾಡ್ಬಿಟ್ಟು ಚೆಕ್ಕಿಂಗ್ ಆಗ್ಬಿಡುತ್ತೆ ಮೋಸ್ಟ್ಲಿ ಅಂತ ಅನ್ಬಿಟ್ಟು ಬೌಲಿಂಗ್ ಮಾತ್ರ ಹೇಳೋರು ನಿಮ್ದು ಹಾಳಾಗ್ಬೋದು ಅಂತ. ಬಟ್ ಇನ್ಫ್ಯಾಕ್ಟ್ ಬ್ಯಾಟಿಂಗ್ ಎಲ್ಲರಿಗೂ ಟೆನಿಸ್ ಬಾಲ್ ಆಡ್ಲೇಬೇಕಂತ ನಾನು ರೆಕಮೆಂಡ್ ಮಾಡ್ತೀನಿ. ಇನ್ನು ಒಳ್ಳೇದೇ ಅದು ಬ್ಯಾಟಿಂಗ್ ಹೇಳ್ದಂಗೆ. ಜಿ ಆರ್ ವಿ ಬಂದು ಒಂದು ಟೂರ್ನಮೆಂಟ್ ಪ್ರೈಸ್ ಎಕ್ಸಿಬಿಷನ್ಗೆ ಬಂದಿದ್ರು, ಅನ್ಫಾರ್ಚುನೇಟ್ಲಿ ಆ ಟೂರ್ನಮೆಂಟ್ ನಾವು ಗೆದ್ದು, ಜೊತೆಗೆ ಅನಿಲ್ ಇದ್ದ. ಸೊ ಅವ್ನಿಗೆ ಟೆನಿಸ್ ಬಾಲ್ ಆಡೋ ಭಾಳ ಆಸೆ. ಸೊ ಹೋದಾಗ ಮೇಲೋಗಿ ಪ್ರೈಸ್ ತೊಗೊಂತಾ ಇದೀವಿ, ಮುಗಿದ ಮೇಲೆ ಕರೆದ್ರು, ನೋಡ್ರಿ ಟೆನ್ನಿಸ್ ಬಾಲ್ ಆಡಿ, ಬರೀ ಬ್ಯಾಟಿಂಗ್ ಆಡಿ ಅಷ್ಟೇ, ಈ ಬೌಲಿಂಗ್ ಮಾಡೋರು ಏನಾಗತ್ತೆ. ಇವಾಗ ಅಖಿಲ್ ಹೇಳ್ದಂಗೆ, ನೀವು ಬಾಲ್ ಜೋರಾಗಿ ಹೋಗ್ಬೇಕು ಅಂತ ಹಾಕಿದಾಗ ಕೈ ಮಡಿಸ್ತೀರಾ, ಆಮೇಲೆ ಈ ಚೆಕ್ಕಿಂಗ್ ಇಶ್ಯೂ ಎಲ್ಲ ಬರುತ್ತೆ. ಬಟ್ ಆಸ್ ಅ ಬ್ಯಾಟ್ಸ್ಮನ್ ಆಡ್ತೀರಾ, ಆ ಸ್ಕಿಲ್ ಒಂದು ಬಂದು ಡೆವಲಪ್ ಮಾಡೋದು ನೀವು ಕೆಲವುದೆಲ್ಲ ಅನ್ಪ್ಯಾರಲಲ್ಡ್. ಅದು ಈ ತರ IIT IIM ಅಲ್ಲಿ ಹೋಗಿ ಕೆಲವು ಸ್ಕಿಲ್ ಕಲಿದೆ, ನಾವು ರಸ್ತೆಯಲ್ಲಿ ಇದ್ದು ಮಾರ್ಕೆಟಿಂಗ್ ಮಾಡ್ಕೊಂಡು ಕಲಿಯೋ ಸ್ಕಿಲ್ ತರ ಇದು. ಇದು ಬಂದು ಇಟ್ ವಿಲ್ ಕಮ್ ಅಟ್ ನೋ ಕಾಸ್ಟ್ ಯು, ಮಾಡ್ಕೊಳ್ಳಿ ಅದು ಅಂತ. ಸೊ ಅವ್ರು ಅದನ್ನ ಹೇಳಿದ್ರು, ಅಖಿಲ್ ಹೇಳೋದ ಎಂಡ್ ಅವರ್ಸ್. ಯಾಕಂದ್ರೆ ಫಾಸ್ಟ್ ಬೌಲರ್ಸ್ ಗಳಿಗೆ ಎಸಿಬೇಕು ಅಂದ್ರೆ ಅದು ಬಂದ್ಬಿಡೋದು, ಶೋಲ್ಡರ್ ಅಲ್ಲಿ ಆಗ್ತಿರ್ಲಿಲ್ಲ ಅಷ್ಟು. ವಿಜಯ್ ಅದೇ ಜಾನಿ, ನೀನ್ ಅದಕ್ಕೆ ಬ್ಯಾಟ್ ಮಾಡ್ತಿದ್ದೆ ಮತ್ತೆ ಕೀಪಿಂಗ್ ಮಾಡ್ತಾ ಇದ್ದಲ್ವಾ ನೀನು? ಹಾ ವಿಜಯ್, ಅಲ್ಲೇ ಕಲ್ತಿದ್ದು ಬೌಲರ್ ಕೈಯಿಂದ ಬಾಲ್ ನೋಡ್ಬೇಕು ಏನ್ ವೇರಿಯೇಷನ್ ಮಾಡ್ತಾನೆ. ನೀನ್ ಹೇಳ್ದಿಯಲ್ಲ
ಈಗ ಸುನಿಲ್ ನಾರಾಯಣ್ ಮಾಡ್ತಾರೆ ಹಿಂಗ್ ಇಟ್ಕೊಂಡು ಅಂತ ಅದೆಲ್ಲ ನಾನು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕೀಪರ್ ಆಗಿ ಹಿಡಿಯಕಾದೋ ಅಥವಾ ಬ್ಯಾಟ್ಸ್ಮನ್ ಆಗಿ ಆಡಕ್ಕಾದೋ ಸಿಂಗಲ್ಸ್ ತಗೊಳ್ಳೋದು ವಿಜಯ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಜಡ್ಜ್ ಮಾಡೋದು ಎಲ್ಲ ಸಾಫ್ಟ್ ಹ್ಯಾಂಡ್ಸ್ ಅಂತ ಮಾತಾಡ್ತೀವಿ ನೋಡು ವಿಜಯ್ ಸುಮ್ಮನೆ ಹಿಂಗ್ ಮುಟ್ಟು ಬಾಲ್ ಇಲ್ಲೇ ಟಪ್ ಅಂತ ಬೀಳೋದು ನೀನು ಲೆದರ್ ಬಾಲ್ ನ ಕಂಟ್ರೋಲ್ ಮಾಡ್ಬೋದು ಯಾಕಂದ್ರೆ ಅದು ವೆಯ್ಟ್ ಇರುತ್ತೆ ಟೆನಿಸ್ ಬಾಲ್ ನ ನೀನ್ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಿನ್ಗೆ ಆ ಸಾಫ್ಟ್ ಹ್ಯಾಂಡ್ಸ್ ಇದ್ರೆ ಮಾತ್ರ ಬಾಲ್ ಇಲ್ಲೇ ಬಿದ್ದು ನೀನ್ ಸಿಂಗಲ್ ಹೊಡಕಾಗದ ಅದೆಲ್ಲ ಟೆನಿಸ್ ಬಾಲ್ ಅಲ್ಲಿ ಮ್ಯಾಚಿಂಗ್ ಅಷ್ಟೇ ಆಚೆ ಹತ್ರ ಹತ್ರ ಬಂದಾಗ ಕವರ್ಸ್ ಅಲ್ಲಿ ಮಿಡ್ ವಿಕೆಟ್ ಎಲ್ಲ ಜೋರ ಹೊಡೆದಾಗ ಹಿಡಿಬೇಕು ಅಂದ್ರೆ ನಿಮಗೆ ಸಾಫ್ಟ್ ಹ್ಯಾಂಡ್ಸ್ ಇಲ್ದಿರ ಚಾನ್ಸ್ ಇಲ್ಲ ಇವಾಗ ಕೋಚಿಂಗ್ ಅನ್ನೋದ ಯೂಸ್ ಮಾಡ್ತಾರಲ್ಲ ಅಖಿಲ್ ಬರ್ಲಿ ಕಂಡೀಷನ್ಸ್ ಇದ್ದಾಗ ವಿಜಯ್ ಹೇಳ್ತಾನಲ್ಲ ಟೆನಿಸ್ ಬಾಲ್ ರಾಕೆಟ್ ಅಲ್ಲಿ ಬಾಲ್ ಮೇಲೆ ಹೊಡಿಯೋದು ಸ್ವರ್ವಾದಾಗ ಯಾವ ತರ ಹಿಡಿಯೋದೆಲ್ಲ ಸೊ ಹಳೆ ಕಾಲದಲ್ಲಿ ಇದ್ದಿದ್ದ ಕಾನ್ಸೆಪ್ಟ್ ನಮಗ್ ಗೊತ್ತಿಲ್ಲದೆ ನಾವು ಮಾಡ್ತಾ ಇದ್ದಿದ್ನ ಇವತ್ತು ಅದಕ್ಕೆ ಬಂದು ಬಯೋಮೆಕ್ಯಾನಿಕ್ಸ್ ಸೈನ್ಸ್ ಎಲ್ಲ ಕೋರಿಲೇಟ್ ಮಾಡಿ ಅದನ್ನ ಮುಂದೆ ತರ್ತಾ ಇದಾರೆ ಅಷ್ಟೇ ಓಲ್ಡ್ ವೈನ್ ಗೆಟ್ಸ್ ಬೆಟರ್ ಇನ್ ನ್ಯೂ ಬಾಟ್ಲ್ ಅನ್ನೋ ತರ ಅಷ್ಟೇ ಬೇರೆ ಏನ್ ಇದ್ರಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಬಟ್ ಬೇಸಿಕಲಿ ಏನ್ ಕ್ವೆಶ್ಚನ್ ಗೊತ್ತಾ ನಾನು ಸಬ್ಜೆಕ್ಟ್ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀನಿ ಅಂತಂದ್ರೆ ನಮ್ಮಲ್ಲಿ ಈ ಶೋನ ಸುಮಾರು ಜನ ಪೇರೆಂಟ್ಸ್ ನೋಡ್ತಾ ಇದಾರೆ ಚಿಕ್ಕ ಹುಡುಗರು ನೋಡ್ತಾರೆ ಎಸ್ ಎನ್ ಪಿ ಅಂದ್ರೆ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಮೇಂಟೈನ್ ಮಾಡಿದ್ರು ಒಂದ್ ಎರಡು ಯಾಕೆ ನೋಡ್ತಾ ಏನ್ ಕಲಿಬಹುದು ಅಂತ ಹೇಳ್ತಾ ಇದೀನಿ ನಾನು ಪೇರೆಂಟ್ಸ್ ಅಷ್ಟು ಪ್ರೆಷರ್ ಹಾಕಿದ್ದೆ ನಾಪ್ಕ ಇಲ್ಲ ಅಪ್ಪ ನಂಗೆ ಯಾಕೆಂತಂದ್ರೆ ನಾವು ನಮ್ಮಅಪ್ಪ ಎಲ್ಲೋ ಕೆಲಸ ಮಾಡೋರು ನಮ್ಮಅಮ್ಮ ಮನೇಲಿರೋರು ಪಾಪ ಎಲ್ಲ ಆಡ್ತಾ ಇದ್ರಿ ಯಾವ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರಿ ಏನ್ ರಿಸ್ಕ್ ಇತ್ತು ಏನ್ ಟ್ರಾವೆಲ್ ಮಾಡ್ತಾ ಇದ್ರಿ ಏನು ಐಡಿಯಾನೇ ಇಲ್ಲ ಇನ್ಫ್ಯಾಕ್ಟ್ ಆವಾಗಿನ ಕಾಲದಲ್ಲಿ ಅಷ್ಟು ರಿಸ್ಕ್ ಇರ್ಲಿಲ್ಲ ಅಂತ ಅನ್ಕೊಂತಾ ಇದೀನಿ ಅದಕ್ಕೆ ಒಂದ್ ಸ್ವಲ್ಪ ಫ್ರೀ ಫ್ಲೋಯಿಂಗ್ ಎನ್ವೈರನ್ಮೆಂಟ್ ಇತ್ತ ಈಗಿನ ಕಾಲದ ಹುಡುಗರು ಏನಾರ ಮಿಸ್ ಮಾಡ್ತಾ ಇದಾರ ಅಂತ ಅನಿಸ್ತದೆ ಜಾನಿ ವಿಜಯ್ ನಮ್ ಪೇರೆಂಟ್ಸ್ ಗೆ ನಾವ್ ಎಲ್ಲ ಆಡ್ತಾ ಇದೀವಿ ಏನ್ ಮ್ಯಾಚ್ ಆಡ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ ಓದ್ನ ಇವನ್ನೆಲ್ಲ ಆಡ್ತಾನೆ ಬರ್ತಾನೆ ಇಷ್ಟೇ ವಿನಃ ಬಟ್ ಈಗ ನಿಮ್ಗೆ ಗೊತ್ತಿರೋಂಗೆ ಸ್ಕೂಲ್ ಟೀಮ್ ಕೂಡ ಕೋಚ್ ಮಾಡ್ತೀನಲ್ಲ ನಾನು ನಂಗೆ ಗೊತ್ತು ಪೇರೆಂಟ್ಸ್ ಪ್ರತಿಯೊಂದು ಏನಂದ್ರೆ ಮೈನ್ಯೂಟ್ ಆಗಿ ಇನ್ವಾಲ್ವ್ ಆಗ್ಬಿಡ್ತಾರಪ್ಪ ಅಯ್ಯೋ ನಮ್ಮ ಮಗ ನಂಬರ್ 3 ಆಡ್ಬೇಕಾಯ್ತು ನಂಬರ್ 4 ಕಳ್ಸ್ಬಿಟ್ರಿ ಅವನು ಓಪನಿಂಗ್ ಆಡೋದು ಸರ್ ನೀವು ಮಿಡ್ಲ್ ಆರ್ಡರ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ ಸರ್ ಸರ್ ಬಿಡಿ ನಮಗ್ ಗೊತ್ತು ನಾನು ವಿಜಯ್ ಒಬ್ಬ ಪೇರೆಂಟ್ ಹೇಳ್ದೆ ಸರ್ ನೀವ್ ಎಲ್ಲಿ ಕೆಲಸ ಮಾಡ್ತೀರಾ ಅಂತ ನಾನು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತೀರಪ್ಪ ಅಂತ ನಾನು ಒಂದಿವ್ಸ ನಿಮ್ಮ ಆಫೀಸಿಗೆ ಬಂದ್ಬಿಟ್ಟು ಸರ್ ಹಿಂಗಲ್ಲ ಇದು ಹಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಒಪ್ಕೊಳ್ತೀರಾ ಅಂದೆ ಏ ಹೇ ಹೆಂಗಾಗತ್ತೆ ಸರ್ ಅಂದ್ರೆ ಇದು ಕೆಲಸ ಅದೇ ತರನೇ ದಯವಿಟ್ಟು ನೀವು ನಿಮ್ ಕೆಲಸ ನೋಡಿ ಅವ್ನಿಗೆ ಫ್ರೀ ಆಗಿ ಬಿಡಿ ಬಿಂದಾಸ್ ಆಗಿ ಆಡ್ಲಿ ಅವನದ್ ಯಾಕೆ ಅಷ್ಟ್ ಕಟ್ಟ ಕೊಡ್ತೀರಾ ತಲೆ ಮೇಲೆ ಕೂತ್ಬಿಟ್ಟಿರ್ತಾರಪ್ಪ ಇವತ್ತೇ ನಮ್ಮ ಮಗ ಅಟ್ ದಿ ಏಜ್ ಆಫ್ 10 ಏನೇ ಇಂಡಿಯಾ ತನಕ ಆಡ್ಬಿಡ್ಬೇಕು ಅವನು ಅವ್ರಿಗೆ ಆತರ ಇದು ಫಾಸ್ಟ್ ಫುಡ್ ಲೈಫ್ ಅಲ್ವಾ ವಿಜಯ್ ಅದಕ್ಕೋಸ್ಕರ ಎಲ್ಲ ಇನ್ಸ್ಟೆಂಟ್ ಆಗಿ ಆಗ್ಬಿಡ್ಬೇಕು ಅವ್ರಿಗೆ ಬಟ್ ಏನಂದ್ರೆ ಒಂದ್ ಮೆಸೇಜ್ ಕೊಡ್ಬೇಕು ಈ ಒಂದ್ ಪ್ರೋಗ್ರಾಮ್ ಅಲ್ಲಿ ಪೇರೆಂಟ್ಸ್ ತಾಳ್ಮೆಯಿಂದ ಇರ್ಬೇಕು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ನೀವು ಕೇಳ್ತೀರಾ ಓಕೆ ಎಲ್ಲಿ ಹೋಗ್ತಾ ಇದೆಯಪ್ಪ ಮ್ಯಾಚ್ ಬಂದ್ಮೇಲೆ ಮ್ಯಾಚ್ ಏನಾಯ್ತಪ್ಪ ಅಂತ ಕೇಳಿ ನೀನ್ ಏನ್ ಮಾಡ್ದೆ ಅಂತ ಕೇಳ್ಬಿಡಿ ದಯವಿಟ್ಟು ಮ್ಯಾಚ್ ಏನಾಯ್ತು ಗೆದ್ದರ ಓಕೆ ಸಂತೋಷ ಗುರು ನಾಳೆ ಬೆಳಗ್ಗೆ ಎದ್ದು ಹೋಗ್ತೀಯ ತಾನೆ ಆಡಕ್ಕೆ ಹೌದು ಹೋಗ್ತೀನಿ ಕಳಿಸಿ ದಯವಿಟ್ಟು ಇಲ್ಲ ಅಂದ್ರೆ ಅಖಿಲ್ ಅವ್ರ ತಂದೆ ತರ ಇರ್ಬೇಕು ಅಖಿಲ್ ಹೇಳಪ್ಪ ಇನ್ಸಿಡೆಂಟ್ ನಾಲ್ಕ್ ಜನ ನೀವು ಬೈಕ್ ಮೇಲೆ ಕುತ್ಕೊಂಡು ಹೋಗ್ತಿದ್ದಾಗ ನಿಮ್ಮ ಯಾರೋ ಒಬ್ರು ಪೊಲೀಸ್ ಹಿಡಿದ ತಕ್ಷಣ ಏನ್ ಮಾಡಿದ್ರು ನಿಮ್ ತಂದೆ ನಮ್ ತಂದೆ ಮಾಡೋದಿರ್ಲಿ ಅದ ಅದಕ್ಕಿನ ಹಿಂದಿನ ದಿವಸ ಏನಾಯ್ತು ಅದೇ ತರ ಮೂರ್ ಜನ ಅವಾಗ ಗೊತ್ತಲ್ಲ ಒಬ್ಬ ಒಂದಿಬ್ರ ಹತ್ರ ಬೈಕ್ಗಳು ಇರ್ತಾ ಇದ್ದಿದ್ದು ಇನ್ನೆಲ್ಲಾರು ನಡ್ಕೊಂಡ್ ಬರ್ತಾ ಇದ್ದಿದ್ದು ಸೊ ಆ ಇಬ್ರು ಬೈಕ್ ಇರೋರು ಹೋಗಿ ಎಲ್ರ ಮನೆಗೂ ಒಂದ್ ಇದಿರ್ತಾರ ಟ್ಯಾಕ್ಸಿ ತರ ಹೋಗಿ ಪಿಕ್ ಮಾಡೋದು ಒಬ್ಬೊಬ್ರ ಹಾಗೆ ಇವಾಗ ಇಲ್ವಾ ಅದೇನೆ ನಾಲ್ಕ್ ಜನ ಕೂಡಿಸ್ಕೊಳ್ಳೋದು ಹೋಗ್ತಾ ಇದೀವಿ ಕರೆಕ್ಟ್ ಆಗಿ ಒಬ್ರು ಎರಡ್ ಗಾಡಿನ ಹೋಗ್ತಾ ಇದೀವಿ ನಾಲ್ಕ್ ಜನ ಕೂತಿದೀವಿ ಒಬ್ಬನ್ ಮುಂದೆ ಅಲ್ಲಿ ಮುಂದ್ಗಡೆ ಕ್ಯಾನೆಟ್ ಇಕ್ಕೊಂಡ ಅಲ್ಲಿ ಮುಂದೆ ಕೂಡಿಸಿದೀವಿ ಕೆಳಗೆ ಹೋಗ್ತಾ ಇದೀವಿ ಪೊಲೀಸ್ ಅವ್ನ ಹಿಡ್ದ ಸರಿ ಮುಂದೆ ಒಬ್ಬನ ಹಿಡಿದ್ಬಿಟ್ಟಿಯಾನೆ ನಾವು ಇಲ್ಲೇ ನಿಲ್ಸ್ಬಿಟ್ಟಿದೀವಿ ಹಿಂಗೆ ನೋಡ್ತಾ ಇದೀವಿ ಏನ್ ಮಾಡ್ತಾರೆ ಅಂತ ಅವ್ರೇನ್ ಮಾಡ್ಯಾರೆ ಲಂಚ ಕೊಡಕ್ ಹೋಗಿದಾರೆ ಸರ್ ಒಂದ್ 20 ರೂಪಾಯಿ ತಗೊಂಡ್ ಬಿಟ್ಬಿಡಿ ಸರ್ ಅಂತ ಅನ್ಬಿಟ್ಟು ಅವ್ರೇನ್ ಮಾಡ್ಯಾರೆ ನನಗೆ ಲಂಚ ಕೊಡ್ತೀಯಾ ನನ್ ಮಕ್ಕಳ ಅನ್ಬಿಟ್ಟು ಸೈಡ್ ಹಾಕ್ರಿ ಗಾಡಿ ಅಂದು ನಿಲ್ಸಿ ಅಲ್ಲಿ ಒಂದ್ ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಐತೆ ಅಲ್ಲಿ ಕರ್ಕೊಂಡು ಹೋಗಿ ಬಸ್ಕಿ ಹೊಡ್ಸಿಯಾನೆ ಬಸ್ಕಿ ಹೊಡಿದ್ರೆ ನನ್ ಮಕ್ಳಂಗ್ ಲಂಚ ಕೊಡ್ತೀರಾ ನೀವು ನಾವು ನಕ್ಕಿ ನಕ್ಕಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ ನಿಂತ್ಕೊಂಡು ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿತಾ ಇದಾರೆ ಏಯ್ ಫುಲ್ ಹೊಡಿರ ಫುಲ್ ಹೊಡಿಯ ಬಸ್ಕಿ ಹೊಡಿಸಿ ಆಮೇಲೆ ಬಿಟ್ಟಿಯಾನೆ ಆ ತರ ಆಗಿದೆ ಆಮೇಲೆ ನಾವ್ ಸೇರ್ಕೊಂಡಾಗ ನಮ್ಮ ಅಪ್ಪ ಸಿಕ್ಕಿದಾಗ ಹೇಳಿದ್ರಲ್ಲ ದುಡ್ಡು ತಗೊಂಡ್ ಬಿಡ್ಬಿಡಿ ಅಂತಾರೆ ಆಕ್ಚುಲಿ ನಾವ್ ಜೋಬಲ್ ದುಡ್ಡು ಇತ್ತು ಅವಾಗ ಯಾಕೆಂದ್ರೆ ಎದುರುಗಡೆನೆ ಒಂದು ಹೋಟ್ಲ್ ಇತ್ತು ಅಲ್ಲಿ ಮಲೇಷ್ಯಾದಲ್ಲಿ ಮಲೇಷ್ಯಂ ಗ್ರೌಂಡ್ ಎದುರುಗಡೆನೆ ಒಂದು ಹೋಟ್ಲ್ ಇದೆ ಮೂನ್ ಲೈಟ್ ಅನ್ಬಿಟ್ಟು ಇವಾಗ್ಲೂ ಕೂಡ ಇದೆ ಅದು ಅಲ್ಲಿ ಎಗ್ ಮಸಾಲ ಮತ್ತೆ ರೋಟಿ ಸೂಪರ್ ಆಗಿರುತ್ತೆ ಸಿಲೋನ್ ಪರೋಟಾ ಎಗ್ ಮಸಾಲ ಒಂಥರ ಫೇಮಸ್ ಅದು ಏನು ಅದಕ್ಕೋಸ್ಕರ ಹೆಂಗಾನ ಉಳಿಸ್ಕೊಂತಾ ಇದೀವಿ ನಾವು ಮಧ್ಯಾಹ್ನ ಆದ್ರೆ ಅಲ್ಲಿ ಹೆಂಗಾನ ಹೋಗಿ ತಿನ್ಬೇಕು ಅದಕ್ಕೆ ಒಂದ್ 20 ರೂಪಾಯಿ ನಾನು ಅದು ಇಟ್ಕೊಂಡಿದ್ವಿ ಅಲ್ಲೇ ಹೋಗ್ತಾ ಇದೀವಿ ಹೋಟ್ಲಿಗೆ ತಿನ್ನೋಣ ಅಂತ ಪೊಲೀಸರು ಇಟ್ಬಿಟ್ರು ಅವ್ರಿಗೆ ಕೊಟ್ಬಿಟ್ರೆ ಕಾಸು ತಿನ್ನಕಾಗಲ್ಲ ಅನ್ಬಿಟ್ಟು ಕೂತ್ಕೊಂಡು ನೋಡ್ತಾ ಇದ್ದಾಗ ನಮ್ಮಅಪ್ಪ ಬಂದ್ರು ಅವಾಗ ನಮ್ಮಅಪ್ಪ ಓಯ್ ನಮ್ಮಅಪ್ಪ ಬಂದ್ರಲ್ಲ ದುಡ್ಡು ಕೊಡ್ತಾರೇನೋ ಪೊಲೀಸ್ ಅವನ್ಗೆ ಅಂತಂದ್ರೆ ಇಳ್ದ್ಬಿಟ್ಟು ಇವನ್ ನನ್ ಮಗನೇ
ಇವನ್ ಏನ್ ಮಾಡಿಯಾನೆ ಅಂತ ಕೇಳಿದ್ರು. ಇವನು ಟ್ರಿಪ್ಸ್ ಹೋಗ್ತಾ ಇದ್ದ ವಿತೌಟ್ ಲೈಸೆನ್ಸ್ ಅಂದ್ರೆ ಎಷ್ಟ್ ಹಾಕಿದ್ದೀರಾ ಫೈನು ಸರ್? 100 ರೂಪಾಯಿ ಅಂತಂದ್ರೆ 100 ರೂಪಾಯಿ ಸರ್, 200 ರೂಪೀಸ್ ಇಸ್ಕೊಳ್ಳಿ ಅವನ ಹತ್ರ, ಕೊಡೋ ತನಕ ಬಿಡ್ಬೇಡಿ. ಈ ಪೋಲಿ ಅಲ್ಲಿತಾ ಇರ್ತಾನೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು, ಅವ್ರ ಫ್ರೆಂಡ್ಸ್ಗೂ ಬಿಡ್ಬೇಡಿ ಅಂತ ಹೇಳ್ಬಿಟ್ಟು ಹೊಟ್ಟೋಗದ. ಆಮೇಲೆ ನಾನು ಅಲ್ಲೇ ನಿಂತ್ಕೊಂಡು ನನ್ನ ಫ್ರೆಂಡ್ ನ ಅವ್ನ್ ಬೇಡ್ಕೊಂಡು ಇನ್ಸ್ಪೆಕ್ಟರ್ ಸರ್, ನಾ ಒಬ್ರನ್ನ ಬಿಡಿ ಸರ್ ದುಡ್ಡು ತಗೊಂಬರಕ್ಕೆ ಅಂತ ಹೇಳಿ ನನ್ನ ಫ್ರೆಂಡ್ ಹೋಗಿ ಇನ್ನೊಂದ್ ಸ್ವಲ್ಪ ದುಡ್ಡು ತಗೊಂಬಂದು ಮನೆಯಿಂದ ಅವಾಗ ಬಿಟ್ಟಿದ್ದಾಯ್ತು. ಇನ್ನೊಂದ್ಸತಿ ಏನಾಯ್ತು ಗೊತ್ತಾ? ಇನ್ನೊಂದ್ಸತಿ ಏನಾಯ್ತು ಕೇಳಿ, ಅಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟಿದೀವಿ, ಟಾಸ್ ಆಗ್ಬಿಟ್ಟಿದೆ, ಟಾಸ್ ಆಗೋಗಿದೆ. ನಾನ್ ಲೇಟು, ನಮ್ಮ ಅಮ್ಮಂದು ಕನೆಟ್ಟಿಕೊಂಡ ಕತ್ಕೊಂಡ್ ಬಂದ್ಬಿಟ್ಟಿದೀನಿ ಮನೆಯಿಂದ, ಲೇಟ್ ಆಗೋಯ್ತು ಅನ್ಬಿಟ್ಟು. ಯೂಶಲಿ ನಡ್ಕೊಂಡು ಹೋಗ್ತಾ ಇದ್ವಿ ಗ್ರೌಂಡ್ ಗೆ, ಕತ್ಕೊಂಡು ಹೊಟ್ಟೋಗಿ ಇಟ್ಬಿಟ್ಟಿದೀನಿ. ಪೊಲೀಸ್ ಅವ್ನ ಏನ್ ಮಾಡಿದಾನೆ, ನಾನ್ ಬ್ಯಾಟಿಂಗ್ ಆಡಕ್ಕೆ ಬ್ಯಾಟಿಂಗ್ ಅಂತಂದ್ರು, ಬ್ಯಾಟಿಂಗ್ ಆಡ್ಬಿಟ್ಟು ಹಿಂಗ್ ಬರ್ತೀನಿ, ಗಾಡಿ ಇಲ್ಲ ಅಲ್ಲಿ, ಟೋ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ, ಅದೆಲ್ಲ ಇಟ್ಬಿಟ್ಟಿದ್ದಾರೆ. ಮಲೇಶ್ ನಮ್ಗ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಟೋ ಮಾಡಿ ಗಾಡಿ ನಿಲ್ಸ್ಬಿಟ್ಟಿದ್ದಾರೆ. ಸರಿ, ಈಗ ಆಗೋಯ್ತು 6:30 ಆಯ್ತು, ಕತ್ಲು ಕ್ಲೀನ್ ಆಗಿ ಹೋಗಿದೆ, ಹೋದೆ, ನನ್ನ ಹತ್ರ ಜೋಬಲ್ಲಿ ಇದೆ ಕೀ. ಸರಿ, ಮೆತ್ತಿಗೆ ನೋಡ್ತೀನಿ, ಲೈನ್ ಅಲ್ಲಿ ಗಾಡಿ ನಿಲ್ಸಿದ್ದಾರೆ, ಯಾರು ಇಲ್ಲ ಅಲ್ಲಿ, ಪೊಲೀಸ್ ಅವ್ರು ಇಲ್ಲ, ಯಾರು ಇಲ್ಲ. ಓ ಪರವಾಗಿಲ್ಲ, ಗಾಡಿ ತಗೊಂಡು ಹೊಟ್ಟೋಗೋಣ, ಕೀ ನನ್ನ ಹತ್ರನೇ ಇದೆ ಅಂತ ಅನ್ಬಿಟ್ಟು ಗಾಡಿ ಕೀ ಹಾಕ್ಬಿಟ್ಟು ಹತ್ಕೊಂಡು ಹಿಂಗ್ ಓಡ್ಸ್ಕೊಂಡು ಹಿಂಗ್ ಹೋಗ್ತಾ ಇದೀನಿ. ಅದೇನ್ ಮಾಡಿದ್ರೆ ಚಕ್ರಕ್ಕೆ ಹಾಕ್ಬಿಟ್ಟವ್ರೆ ಚೈನು, 5-6 ಗಾಡಿಗೆ ದಬ್ಬ 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 ಅಂತ ಎಲ್ಲಾ ಗಾಡಿ ಬಿದ್ದ ಬಿಡಲ್ಲ, ಗಾಡಿ ಮುಂದೆನೆ ಹೋಗ್ತಾ ಇಲ್ಲ, ಹಿಂದ್ಗಡೆ 4 ಗಾಡಿ ದಬ್ಬ ದಬ್ಬ ಅಂತ ಬಿದ್ದಾಯ್ತು. ಅಲ್ಲಿಂದ ಓಡ್ ಬರ್ತಾನೆ ಕಾನ್ಸ್ಟೇಬಲ್, ಲೇ ನನ್ಗೆ ನಮ್ಗೆ ಯಾವ ಮಾಡಿಸ್ತೀರ ನನ್ ಮಕ್ಕಳ, ಅದಕ್ಕೆ ಹಾಕಿ, ಅಯ್ಯೋ ಸರ್ ಸಾರಿ ಸರ್ ಬಿಟ್ಬಿಡಿ, ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ, ನಿಮ್ ಗಾಡಿ ಹಂಗೆ ಇಟ್ಬಿಡ್ತೀವಾ, ಚೈನ್ ಹಾಕ್ದೆ, ಅಯ್ಯೋ ಯಾಕೆ ಹೇಳ್ತೀರಪ್ಪ ಈ ತರ ಎಲ್ಲ ಮಾಡಿದ್ವಿ. ಮತ್ತೆ ಫ್ರೆಂಡ್ ನ ಕರ್ದು, ಅವಾಗ್ಲೂ ದುಡ್ಡಿಲ್ಲ ಜೋಬಲ್ಲಿ, ಮತ್ತೆ ಫ್ರೆಂಡ್ ನ ಕರ್ಕೊಂಬಂದು ಅವ್ನ್ ಕೀನು ಕಿತ್ಕೊಂಡ್ಬಿಟ್ಟ ಗಾಡಿದು. ಆಮೇಲೆ ಹೋಗಿ ಕರ್ಕೊಂಬಂದು, ಅವರೆಲ್ಲ CTR ಅಂತ ಒಂದ್ ಜಾಗ ಇದೆ ಅಲ್ಲಿ ಇಡ್ಲಿ ತಿಂತ ಇದ್ರು, ಲೋ ಕಾಸು ಕೊಡ್ರಪ್ಪ ನೀವು ಇಡ್ಲಿ ಆಮೇಲೆ ತಿನ್ರಿ, ಇನ್ ಕಾಸು ಕೊಡ್ಬೇಕಂತ ಕೊಟ್ಟೆ, ಆಮೇಲೆ ಬಿಡ್ಸ್ಕೊಂಡಿದ್ದೆ. ಆತರ ಎಲ್ಲ ಮಾಡಿದ್ವಿ, ಗಾಡಿಗಳೆಲ್ಲ ಬಿದ್ದಿದ್ದು, ಬಿದ್ದಿದ್ ಗಾಡಿ ಎಲ್ಲ ಆಗ್ಲಿಲ್ಲ ಅಲ್ಲಿ, ಅದ್ರದ್ದು ಖರ್ಚು ಇಸ್ಕೊಂಡಿರೋರು. ಕಾಸ್ ಅಂದ್ರೆ ಹೇಳ್ತಾ ಇನ್ಕು ದುಡ್ಡೇ ಇರ್ತಾ ಇರ್ಲಿಲ್ಲ ಗುರು ಜೋಬಲ್ಲಿ. ವಿಜಿ ಏನ್ ಹೇಳ್ದೆ ಕೇಳಿಸಿಲ್ಲ? ಈಗ ಕೇಳಿಸಿದ್ಯಾ? ಇಲ್ಲ, ಕಟ್ ಆಗೋಯ್ತು ಒಂದು. ಇವಾಗ ಬನ್ನ. ಏನೋ ಅಖಿಲ್ ಮಾತಾಡ್ತಾ ಇರೋ ರೀತಿ ನೋಡ್ರೆ ಕಾಸು ಇರ್ಲಿಲ್ಲ, ಕಾಸೇ ನೋಡಿಲ್ಲ. ಇನ್ಫ್ಯಾಕ್ಟ್ ನಾವು ಬ್ಯಾಂಕ್ ಜಾಯ್ನ್ ಆಗತ್ತೆ ಅಂತಾನೆ ನೋಡೇ ಇರ್ಲಿಲ್ಲ. ದುಡ್ಡು 50 ರೂಪಾಯಿ ಪರ್ ಡೇ ಕೊಡೋರು ಬ್ಯಾಂಕ್ ಅಲ್ಲಿ ನಮ್ಗೆ. ಇನ್ನು ಬಿಲ್ ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೊಂದು 25 ರೂಪಾಯಿ ಎಕ್ಸ್ಟ್ರಾ ಕೊಡೋರು, ತಿಂದಿದ್ರೆ ಮಾತ್ರ. ಸೊ 2 ಫ್ರೈಡ್ ರೈಸು, 2 ಮಿಲ್ಕ್ ಶೇಕು, 2 ಮಸಾಲ ದೋಸೆ, ಅದಕ್ಕೆ ಇನ್ಸ್ಪೆಕ್ಷನ್ ಮಾಡ್ಕೊಡೋರು. ಅದ್ರ ತನಕ ದುಡ್ಡೇ ನೋಡಿರ್ಲಿಲ್ಲ. ನಾವಲ್ಲಿ CTR ಹೋಗ್ಬಿಟ್ಟು ಮಸಾಲ ದೋಸೆ ಹೇಳಿದ್ವಿ, ಅಲ್ಲಿ ಮಸಾಲ ದೋಸೆಗೆ 25 ರೂಪಾಯಿ, 20 ರೂಪಾಯಿ ಬೆಣ್ಣೆ ಮಸಾಲ ದೋಸೆಗೆ 23 ರೂಪಾಯಿ. ನಾವ್ ಬರೀ ಮಸಾಲ ದೋಸೆ ಹೇಳ್ಬಿಟ್ಟು ತಿಂದಾಯ್ತು, ಇದ್ದಿದ್ದೆ 20-25 ರೂಪಾಯಿ. ಅವ್ನ್ ಬೆಣ್ಣೆ ಮಸಾಲ ದೋಸೆದು ಕೊಟ್ಟವನೆ ಬಿಲ್ಲು. ನಾನ್ ಹೇಳಿದ್ ಯಾರು ನಿಂಗೆ ಹೇಳಿದ್ ಬೆಣ್ಣೆ ಹಾಕೋದಿಕ್ಕೆ? ನಮ್ಮ ಹತ್ರ ಇರೋ, ನಾನು ಹೇಳಿದ್ ಮಸಾಲ ದೋಸೆ ನಿಮ್ಗೆ, ಈ ಬೆಣ್ಣೆ ಮಸಾಲ ದೋಸೆ ಏನ್ ಕೊಟ್ಟಿರ ತಿಂದಪ್ಪ, ಇರೋದೇ ಅಷ್ಟು ಅಂತ. 3 ರೂಪಾಯಿ ಇಲ್ಲ ನಮ್ಮ ಹತ್ರ ಎಕ್ಸ್ಟ್ರಾ ಕೊಡಕ್ಕೆ. ಕರೆಕ್ಟ್ ಲೆಕ್ಕ ಹಾಕಿ, 2 ಮಸಾಲ ದೋಸೆ 40, ಒಂದ್ ಕಾಫಿ 5 ರೂಪಾಯಿ. ಸೊ 45 ರೂಪಾಯಿ ಇದ್ರೆ ಹೋಗ್ತಾ ಇದ್ವಿ. ಆತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ಫ್ಯಾಕ್ಟ್ ಅದೇ ಹೇಳ್ತಾ ಇದ್ದು, ನಾವು 3 ಜನ ಒಂದೇ ಬ್ಯಾಂಕ್ ಆಡಿದ್ದು ಕೆನರಾ ಬ್ಯಾಂಕ್, ಅದ್ರ ತನಕ ನೋಡೇ ಇಲ್ಲ ನಾವು ಏನು ಅಂತ. ಬಟ್ ಆ ಮಜಾನೇ ಬೇರೆ ತರ ಇತ್ತು. ಅದೇ ಹೇಳ್ತಾ, ನಮ್ಮ ಅಪ್ಪ ಅಮ್ಮ ಆಗ್ಲಿ, ನಮ್ ಕೋಚ್ ಗಳಾಗ್ಲಿ, ಯಾರೊಬ್ರು ಕೇರ್ ತಗೊಳ್ಳೋರು ನಮ್ಗೆ ನೋಡಕ್ ಹೋಯ್ತು ಅಂದ್ರೆ, ಯಾರೊಬ್ರು ಸ್ಪಾನ್ಸರ್ ಮಾಡೋರು ಊಟ ತಿಂಡಿನ. ಆಗಿನ ಕಾಲದಲ್ಲೇನೆ ಜ್ಯೂಸ್ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು, ನೀವು ಗೆಲ್ಲಿಸ್ತೀರಾ ಅಂತಂದ್ರೆ ನಿಮ್ಗೆ ಒಳ್ಳೆ ಕಡೆ ಊಟ ಕರ್ಕೊಂಡು ಹೋಗೋರು, ಅದೇ ಒಂಥರ ಖುಷಿ. ಆ ಸಣ್ಣ ಸಣ್ಣ ವಿಷಯದಲ್ಲೇ ಬಹಳ ಸಂತೋಷ ಆಗ್ತಾ ಇತ್ತು. ಏನಂತ ಕುಂಬಿ? ಕರೆಕ್ಟ್ ವಿಜಯ್, ಆಕ್ಚುಲಿ ನೀನ್ ಹೇಳ್ದಂಗೆ ಒಂದು ಮೆಟೀರಿಯಲಿಸ್ಟಿಕ್ ಪ್ಲೆಜರ್ ಇರ್ಲಿಲ್ಲ ನಮ್ಗೆ. ನಮ್ಗೇನಿದ್ರು ಆಡ್ಬೇಕು, ಜನ ಜೊತೆಗೆ ಇರ್ಬೇಕು. ಹೇಳಿದ್ರಲ್ಲ, ನಮ್ಗೊಂದೇ ಆಸೆ ಇದೆ, ಹೊಟ್ಟೆ ತುಂಬಾ ಅದಾದ್ಮೇಲೆ ತಿನ್ಬೇಕು ಅಂತ ಯಾರೋ ಕೊಡ್ಸೋರು ಅಂತ. ಸೊ ಒಂದ್ ಪಾಯಿಂಟ್ ಆಡ್ ಮಾಡ್ಬೇಕು ಏನಿದ್ರಲ್ಲಿ ಅಂದ್ರೆ, ಒಂದು ಈ ಒಂದು ಫನ್ ಶೋ, ಒಂದು ಸೀರಿಯಸ್ ಮೆಸೇಜ್ ಜಾನಿ ಹೇಳ್ದಂಗೆ, ಸಾಫ್ಟ್ವೇರ್ ಇಂಜಿನಿಯರ್ ಹೇಳ್ದಂಗೆ ಅಂತ. ನಮ್ಮ ಕಾಲದಲ್ಲಿ ಏನು ಅಂದ್ರೆ, ನನ್ನ ಅನಿಸಿಕೆ ಅದು, ಐ ಮೈಟ್ ಬಿ ರಾಂಗ್ ಆಲ್ಸೋ, ನಮ್ಮ ಪೇರೆಂಟ್ಸ್ಗೆ ನಾವು ಮಾಡದೇ ಇರೋ ಸಾಧನೆನ ಬಂದು ನನ್ನ ಮಗ ಮಾಡಬೇಕು ಅನ್ನೋದು ಖಂಡಿತವಾಗೂ ಅವ್ರಿಗೊಂದು ಭಾವನೆ ಇರಲಿಲ್ಲ. ಈ ಮಾಡರ್ನ್ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ, ಸುಮಾರು ಜನ ಪೇರೆಂಟ್ಸ್, ಯಾಕಂದ್ರೆ ನಾನು ಅಕಾಡೆಮಿಲಿ ಸಾಕಷ್ಟು ಕೋಚ್ ಮಾಡಿದ್ದೀನಿ,
ಒಂದು ಅರ್ಧಂಬರ್ಧ ಕ್ರಿಕೆಟ್ ಒಂದು 50 ಡಿವಿಷನ್ 4 ಡಿವಿಷನ್ ಆಡಿರ್ತಾರೆ, ಏನೋ ಒಂದು ಕಾರಣದಿಂದ ಅವರು ಮುಂದುವರಿದೆ ಹಾಗೆ ಆಗೋಗಿರುತ್ತೆ. ಅವ್ರಿಗೇನು ಅಂದ್ರೆ ಒಂದು ಲೇಟರ್ ಸ್ಟೇಜಲ್ಲಿ ಒಂದು ಆಸೆ ಬಂದ್ಬಿಡುತ್ತೆ, ಹೇಗಾದ್ರೂ ಮಾಡಿ ಜಾನಿ ಹೇಳಂಗ್ ಇನ್ಸ್ಟೆಂಟ್ ಲೈಫ್, 2 ಮಿನಿಟ್ಸ್ ನೂಡಲ್ಸ್ ತರ ಇವತ್ತು ಅವ್ನು ಪ್ರಾಕ್ಟೀಸ್ ಮಾಡಿದ್ರೆ ನಾಳೆ ಒಂದು ದೊಡ್ಡ ಪ್ಲೇಯರ್ ಆಗ್ಬೇಕು ಅನ್ನೋ ತರ, ಹೆಂಗಾರು ಮಾಡಿ ಹುಕ್ ಆರ್ ಕ್ರೂಪ್ ನನ್ನ ಮಗನ್ ಬಂದು ನಾನು ಐ ಪಿ ಎಲ್ ಆಡಿಸ್ಬೇಕು, ಕೆ ಪಿ ಎಲ್ ಆಡಿಸ್ಬೇಕು, ಇಂಡಿಯಾ ಆಡಿಸ್ಬೇಕು ಅಂತ. ಐ ಥಿಂಕ್ ಮೋರ್ ದೆನ್ ನಾವೇನು ಇದು ಲೈಫು ಸ್ಟ್ರೀಟ್ ಲೈಫು ಗಲಿ ಕ್ರಿಕೆಟ್ ಎಲ್ಲ ಮಿಸ್ ಮಾಡಿದ್ವು, ಅದು ಇವ್ರು ಬರೀ ಮಿಸ್ ಮಾಡ್ತಾ ಇಲ್ಲ, ಇವ್ರು ಎವ್ರಿಡೇ ಇವ್ರಿಗೆ ಬಂದು ಒಂಥರ ಇದು ಡ್ರಜರಿ ತರ, ಇದು ಎದ್ದು ನಮ್ಮ ಅಪ್ಪ ಅಮ್ಮ ಹೋಗು ಕ್ಯಾಂಪ್ಗೆ ಅಂತ ಇದಾರಲ್ಲ ಅವ್ರಿಗೋಸ್ಕರ ನಾನು ಹೋಗ್ಬೇಕಲ್ಲ ಅನ್ನೋದು ಬಂದ್ಬಿಟ್ಟು ಅವ್ರಿಗೆ ಮನ್ಸಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ಬಂದು ಇದು ಪ್ಲೆಷರ್ ಅಲ್ಲ ಅವ್ರಿಗೆ, ಆಕ್ಚುಲಿ ಮುಕ್ಕಾಲು ಜನಕ್ಕೆ ನೋಡಿದ್ರೆ 10-5 ಜನಕ್ಕೆ ಇಟ್ ಇಸ್ ಪೇನ್. ಬೆಳಗ್ಗೆ 5 ಗಂಟೆಗೆ ಎಬ್ಸಿ ಉರುಳಿಸಿ ಹೋಗೋ ಮಾಡೋ ಸಾಧನೆ. ಜಾನಿ ಹೇಳ್ದಂಗೆ ಟೀಮ್ ಗೆಲ್ತಾ ಅಂತ ಯಾರು ಕೇಳಲ್ಲ, ಏನ ಮಾಡಿದೆ ನಾನು 5 ತಲೆ ತಗಾಕೊಂಬಂದ್ರೆ ದಂಡ, ಇದಕ್ಕೆ 3,000 ರೂಪಾಯಿ ಬ್ಯಾಟು, 2,000 ರೂಪಾಯಿ ಪ್ಯಾಡು, ನಿನಗೊಂದು ಡ್ರೈವರು, ಒಂದು ಕಾರು, ಇದು ಸಾಕು, ತೆಪ್ಪಗೆ ಮಲ್ಬಿತ್ತಿದೆ. ಸೊ ಈ ತರ ಒಂದು ಇದು ಬಂದ್ಬಿಟ್ಟಿದೆ, ಪೇಷನ್ಸ್ ಅನ್ನೋದು ಲಿಟ್ರಲ್ ಆಗಿಲ್ಲ. ಅದಕ್ಕೆ ನೋಡಿದ್ರೆ ಮಾಡಂಡೆ ಅವರು ರೆಡ್ ಬಾಲ್ ವೈಟ್ ಬಾಲ್ ಅಂತ ನಾವು ಮಾತಾಡ್ದಂಗೆ 4 ದಿವಸ 3 ದಿವಸ ಮ್ಯಾಚ್ಗೆಲ್ಲ ಅವ್ರಿಗೆ ಪುರ್ಸೋತಿಲ್ಲ, ಅವ್ರಿಗೆ 20 ಓವರ್ ಸಾಕು ಅಂತಾರೆ. ಬರೋರು ಫಸ್ಟ್ ಕೇಳೋದಿದೆ ಹೌ ಗುಡ್ ಈಸ್ ಮೈ ಸನ್, ಅವ್ರು ಐ ಪಿ ಎಲ್ ಆಡ್ತಾರ ಅಂತಾರೆ, ಅವ್ರ ಸ್ಕೂಲು 16-19 ಅದೆಲ್ಲ ಅಂತ ಮಾತೇ ಇಲ್ಲ. ಸೊ ಪೇಷನ್ಸ್ ಇಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಜನರೇಷನ್ ಏನಾಗುತ್ತೆ, 10 ಓವರ್ ಇಳಿತಾರೆ, ಇವಾಗ 100 ಇಂಗ್ಲೆಂಡಲ್ಲಿ ನಡಿಬೇಕಾಗಿತ್ತು. ಸೊ ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಸೊ ಹಾಗಾಗಿ ಓವರ್ ಆಲ್ ನನ್ನಿದೇನು ಅಂದ್ರೆ ಈ ಮಾಡರ್ನ್ ಜನರೇಷನ್ಗೆ ಆ ತರ ಒಂದು ಲೈಫ್ ಸ್ಕಿಲ್ಸ್, ಆ ಒಂದು ಸ್ಟ್ರೀಟ್ ಸ್ಮಾರ್ಟ್ನೆಸ್ ಖಂಡಿತ ಬರಲ್ಲ. ಯಾಕಂದ್ರೆ ಆಚೆ ಕಡೆ ಅವ್ರು ಹೋಗಿ ಇದು ಮಾಡುವನ್ನಕ್ಕೆ ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟೀಸೇ ಅವ್ರಿಗಿಲ್ಲ. 3 ಹತ್ತು ಬರೀ ಇದು ಈ ಲೈಫ್ ಅಲ್ಲೇ, ಇವಾಗ ಲಾಕ್ಡೌನ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ವರ್ಚುವಲ್ ರಿಯಾಲಿಟಿ, ಅದೇ ಅವ್ರಿಗೆ ಲೈಫ್ ಲಾಂಗ್ ಇರೋದು. ರೋಡ್ ಕ್ರಿಕೆಟ್ ಆಗೋಗಿದೆ, ಐ ಮೀನ್ ರೋಡ್ ಅಲ್ಲಿ ನಾವು ಆಡ್ತೇವೆ, ನೀವ್ ಹೇಳ್ತಾ ಇದ್ದಂಗೆ ಆ ಟೈಮ್ ಅಲ್ಲಿ ಆಡ್ತಾ ಇದ್ರು ರೋಡ್ ಕ್ರಿಕೆಟ್ ಗ್ರೌಂಡ್ ಗಳು ನಾವ್ ಆಡ್ತಾ ಇರೋ ತರ. ಇವಾಗ ಮಲೇಶ್ವರಂ ಗ್ರೌಂಡ್ ಇದೆ, ಬಟ್ ಅದನ್ನು ಸುಮ್ಮನೆ ಕಮರ್ಷಿಯಲ್ ಮಾಡ್ಬಿಟ್ಟಿದ್ದಾರೆ. ಸೊ ಯಾವ್ದು ಒಂದು ಆತರ ನಮ್ತರ ನಮಗ್ ಸಿಕ್ಕಿರೋ ಎನ್ವೈರನ್ಮೆಂಟ್ ಕೂಡ ಈ ನಡುವೆ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಈ ಶೋನಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀನಿ ನಾನು ಅಂತಂದ್ರೆ, ನನ್ನ 3 ಜನ ಸ್ನೇಹಿತರು ಬಂದು ಮಾತಾಡ್ತಾ ಇದ್ರು, ಅವರ ಅನಿಸಿಕೆಗಳನ್ನ ಹಂಚ್ಕೊಂತ ಇದ್ರು. ಬೇಸಿಕಲಿ ಒಂದು ಪಾಯಿಂಟ್ ನ ಡ್ರೈವ್ ಮಾಡಕ್ ಇಷ್ಟ ಪಡ್ತೀವಿ ನಾವಿಲ್ಲಿ ಏನಂದ್ರೆ, ನಾವ್ ಆಡ್ದಾಗ ಚೆನ್ನಾಗಿತ್ತು ಅಥವಾ ನಮ್ಗೆ ಫೆಸಿಲಿಟೀಸ್ ಚೆನ್ನಾಗಿತ್ತು ಅನ್ನೋದು ಒಂದ್ ಹಂತ ಆಯ್ತು ಅಂತಂದ್ರೆ, ಪೇರೆಂಟ್ಸ್ಗೆ ಮತ್ತೆ ಕೋಚರ್ಗೂ ಕೂಡ ಸ್ವಲ್ಪ ತಾಳ್ಮೆ ಇರ್ಲಿ ಹುಡುಗರ ಬಗ್ಗೆ ಅನ್ನೋದು ಒಂದು ನಿಜವಾದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಡ್ರೈವ್ ಮಾಡ್ಬೇಕು ಅಂತ ಇಷ್ಟ ಇರೋದು ನಮ್ದಿಲ್ಲಿ. ಅದಕ್ಕೆ ಇಷ್ಟು ಎಕ್ಸ್ಪೀರಿಯನ್ಸ್ ಇಟ್ ಮಾತಾಡ್ತಿದ್ವಿ ಅಂದ್ರೆ, ಮಜಾ ಎಷ್ಟಿತ್ತು ಟೆನಿಸ್ ಬಾಲ್ ಆಗ್ಲಿ ಅಥವಾ ನಾವು ಕ್ರಿಕೆಟ್ ಬಾಲ್ ಆಗ್ಲಿ, ಇನಿಷಿಯಲ್ ಡೇಸ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀವಿ ನಾವು. ಹೋಪ್ಫುಲಿ ಏನ್ ಇಷ್ಟ ಮಾಡ್ತಾ ಇದೀವಿ ನಾವು ಇದನ್ನ ಹೇಳೋದಕ್ಕೆ ಅಂತಂದ್ರೆ, ಮಕ್ಕಳಿಗೂ ಸ್ವಲ್ಪ ಪೇಷನ್ಸ್ ಇರ್ಲಿ, ಅಪ್ಪ ಅಮ್ಮಗೂ ಸ್ವಲ್ಪ ಪೇಷನ್ಸ್ ಇರ್ಲಿ, ಅಂಡ್ ಕೋಚ್ ಗಳಿಗೆ ಎಸ್ಪೆಷಲಿ ನ್ಯಾಚುರಲ್ ಗೇಮ್ನ ಮತ್ತೆ ನ್ಯಾಚುರಲ್ ಆಗಿ ಕಲಿಯುವಂತ ಒಂದು ಕಂಡೀಸಿವ್ ಎನ್ವೈರನ್ಮೆಂಟ್ ಮತ್ತೆ ವಾತಾವರಣನ ಕ್ರಿಯೇಟ್ ಮಾಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ ಜೊತೆ ಬಂದು ಇಷ್ಟು ಫನ್ನಿ ಇನ್ಸಿಡೆಂಟ್ಸ್ ನ ಮಾತಾಡಿದ್ರೆ ನೀವು, ಇನ್ಫ್ಯಾಕ್ಟ್ ಅನಿಲ್ ಕುಂಬ್ಳೆ ಬಗ್ಗೆ ಮಾತಾಡಿದ್ರೆ, ಶ್ರೀನಾಥ್ ಅವ್ರು ನೀವು ಜಾನಿ ನೀನ್ ಟೆನಿಸ್ ಬಾಲ್ ಕ್ರಿಕೆಟ್ ಬಗ್ಗೆ ಮಾತಾಡಿದ್ವಿ, ಅಖಿಲ್ ನಿಮ್ ಅಪ್ಪ ಅಮ್ಮ ನಿಮ್ ಹೆಂಗ್ ನೋಡ್ಕೊಂಡ್ರು, ನೀನ್ ಎಂತ ನಟೋರಿಯಸ್ ಅಂತ ಮಾತಾಡಿದ್ರಿ ನೀವು, ಬಹಳ ಸಂತೋಷ. ಇದೇ ತರನೇ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಅಲ್ಲಿ ಖಂಡಿತ ನಾನು ಕ್ಲಬ್ ಕ್ರಿಕೆಟ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಹೀರೋಸ್ ಅಂತ ನಾವೇನ್ ಅನ್ಕೊಂಡಿದ್ವಿ, ಲೋಕಲ್ ಹೀರೋಸ್ ಅಂತ ಏನ್ ಅನ್ಕೊಂತೀವಿ, ಅನ್ಫಾರ್ಚುನೇಟ್ಲಿ ಅವ್ರು ಯಾರು ಆಡಕ್ ಆಗ್ಲಿಲ್ಲ ಎಷ್ಟೊಂದ್ ಜನ, ಅಂತ ನೇಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಂಗೆ ಬಹಳ ಸಂತೋಷ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ, ಯಾಕೆಂದ್ರೆ ಅವ್ರನ್ನ ನಾಪ್ಸ್ಕೋಬೇಕಾಗಿರೋದು ಅದಕ್ಕೋಸ್ಕರನೇ. ಸೊ ನೆಕ್ಸ್ಟ್ ಶೋ ನಲ್ಲಿ ಖಂಡಿತ ಸಿಗೋಣ ನಾವು, ಇದೇ ತರ ಬರ್ತಾ ಇರಿ ನಮ್ಮ ಡ್ರೆಸ್ಸಿಂಗ್ ರೂಮ್ ಶೋಗೆ, ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ ನಾವು ಮಾತಾಡೋದಕ್ಕೆ. ಬಟ್ ಮೋರ್ ಆಫನ್ ಏನು ಅಂತಂದ್ರೆ, ಆದಷ್ಟು ಮಜಾ ಇರ್ಲಿ, ಅಷ್ಟೇ ಸೇಮ್ ಟೈಮ್ ಒಂದು ಟೇಕ್ ಅವೇ ಅಂತ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಕುಂಬಿ, ಜಾನಿ ಮತ್ತೆ ಅಖಿಲ್? ಅದೇ ತಿರುಗಿ ಅದೇ ಪಾಯಿಂಟ್ ವಿಜಯ್ ಅಷ್ಟೇ, ಮಕ್ಕಳಿಗೆ ಬಂದು ಆಟ ಅನ್ನೋದಿರ್ಬೇಕು. ಅಖಿಲ್ ಹೇಳ್ದಂಗೆ ಫೆಸಿಲಿಟೀಸ್ ಕಮ್ಮಿ ಆಗಿದೆ ಔಟ್ಡೋರು ಅಂತ, ಅಸ್ ಪೇರೆಂಟ್ಸ್ ಮೆಸೇಜ್ ಏನು ಅಂದ್ರೆ, ಮಕ್ಳಿಗೆ ಫಸ್ಟ್ ಆಡ್ಲಿ ಆಟ, ಬಾಂಡಿಂಗ್ ಇರ್ಲಿ, ಆ ಬೆಳವಣಿಗೆ ಇರ್ಲಿ ಫಸ್ಟ್ ಅಂತ. ದೆನ್ ಎಂಡ್ ರಿಸಲ್ಟ್ ಬಂದು ಮುಂದೆ ಕ್ರಿಕೆಟ್ ಆಡೋದು, ನಾವು ಸ್ಟೇಟ್ ಬಗ್ಗೆ ಯೋಚನೆ ಮಾಡೋದು, ದೇಶದ ಬಗ್ಗೆ ಯೋಚನೆ ಮಾಡೋದು ಮನ್ಸಿಗೆ ಬರ್ಲಿ. ಫಸ್ಟ್ ಆ ಎಂಜಾಯ್ಮೆಂಟ್ ಅನ್ನೋದು ಬರ್ದೇ ಇದ್ರೆ ಮಕ್ಳಿಗೆ ಓದ್ ತರಾನೇ. ಇವತ್ ಬಂದು 1,000 ಕ್ಲಿನಿಕ್ ಅಕಾಡೆಮಿಗಳು ಕ್ರಿಕೆಟ್ ಇವೆ, ಅಲ್ಲೆಲ್ಲ ಏನ್ ಮಾಡ್ತಾರೆ, ಮಕ್ಳಿಗೆ ಏನ್ ಯಾವ ತರ ಒಂದು ಇದು ಒಳಗಡೆ ಹೋಗುತ್ತೆ ಅನ್ನೋದು ನೋಡ್ಬೇಕು. ಸೊ ಎಕ್ಸ್ಟೆನ್ಷನ್ ಆಫ್ ಸ್ಕೂಲ್ ತರ ಆಗ ಅವ್ರಿಗೆ ಒಂದು ರಿಜಿಡಿಟಿ ಬಂದ್ಬಿಟ್ರೆ ಮಜಾ ಇರಲ್ಲ ಅವ್ರಿಗೆ. ಆ ಫನ್ ಫ್ಯಾಕ್ಟ್ರು ನಾವು ನಮ್ಮನ್ನ ಎಕ್ಸ್ಪ್ಲೋರ್ ಮಾಡ್ಕೊಬೇಕು, ಆ ತರ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಬೇಕು ಅನ್ನೋದು ಇರಬೇಕು. ಮೆಸೇಜ್ ಅಷ್ಟೇ, ಎಸ್ ನೀವ್ ಹೇಳ್ದಂಗೆ ಪೇಷನ್ಸ್ ಇಸ್ ದ ಕೀ, ಎಲ್ಲದಕ್ಕೂ ವೈಟ್ ಮಾಡ್ಬೇಕು, ಪ್ರೋಸೆಸ್ ಬಹಳ ಮುಖ್ಯ. ಯಾವ ತರ ನಾವು ಎಂಜಾಯ್ಮೆಂಟ್ ತಗೊಂಡು ಆಮೇಲೆ ಅದು ಸೀರಿಯಸ್ ಆಗತ್ತೆ ಅನ್ನೋದು ನೋಡ್ಕೊಂಡು, ದೆನ್ ನಾವು ಬಂದು ಒಂದು ಸ್ಟೇಜ್ ಅಲ್ಲಿ ಚಾನಲೈಸ್ ಮಾಡ್ಕೊಂಡ ಎನರ್ಜಿನ ನಮ್ಮಲ್ಲಿ ಇದೆಯಾ, ಆ ಒಂದು ತಾಕತ್ತು ನಾವು ಮುಂದುವರಿಯಕ್ಕೆ ಈ ಸ್ಪೋರ್ಟ್ ನಮ್ಮ ಪ್ರೊಫೆಷನ್ ಆಗಿ ತಗೊಂಬೋದ ಅನ್ನೋದು ಒಂದು ಸ್ಟೇಜ್ ಅಲ್ಲಿ ಯೋಚನೆ ಮಾಡೋಣ. ಏನ್ ಜಾನಿ?
ಯಾವ್ದಾರು ಆಟ ಆಡ್ಲಪ್ಪ, ಕ್ರಿಕೆಟೇ ಆಡ್ಲಿ ಅಂತಲ್ಲ, ಬಟ್ ಮಕ್ಳಿಗೆ ಯಾವ್ದಾದ್ರು ಒಂದು ಆಟ ಆಡಿಸಿ. ಲೈಫ್ ಸ್ಕಿಲ್ಸ್ ನ ಕರೀತಾರೆ ಆಟ ಆಡಿದ್ರೆ, ಹೆಂಗೆ ಸೋಲ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ನೆಕ್ಸ್ಟ್ ಡೇ ಹೆಂಗ್ ಎದ್ಬಿಟ್ಟು ನೀವು ಪ್ರಿಪೇರ್ ಆಗಿ ಹೋರಾಟ ಕೊಡ್ಬೇಕು, ಆಸ್ ಎ ಟೀಮ್ ಹೆಂಗ್ ಆಡ್ಬೋದು, ಲೀಡರ್ ಹೆಂಗೆ, ಕಮ್ಯುನಿಕೇಶನ್, ನೀವು ಕಾರ್ಪೆಟ್ ಅಲ್ಲಿ ಏನ್ ಲೆಸನ್ಸ್ ಇದೆಯಲ್ಲ, ಪಾಠ ಹೇಳ್ತಾರ, ಅದೆಲ್ಲ ನೀವು ಆಡ್ತಾನೆ ಕಲಿಬಹುದು. ಸೊ ಯಾವ್ದಾರು ಆಟ ಆಡ್ಲಿ, ಆಟ ಆಡಕ್ ಬಿಡಿ. ಅದಲ್ದೆ ಏನ್ ಗೊತ್ತಾ, ಯಾವ್ದು ಆಟ ಆಡ್ತಾ ಇದ್ರೆ ಮೆಂಟಲಿನೂ ಅವ್ರು ಫಿಟ್ ಆಗಿರ್ತಾರೆ, ಫಿಸಿಕಲಿನೂ ಫಿಟ್ ಆಗಿರ್ತಾರೆ. ಇಷ್ಟೇ ನಾನು ಹೇಳಿ. ಜಾನಿ ಹೇಳಿದ್ದಕ್ಕೆ ಆಡ್ ಮಾಡೋದಿಕ್ಕೆ ಏನಂದ್ರೆ, ಸ್ಪೋರ್ಟ್ ಆಡೋದು ಅಫ್ಕೋರ್ಸ್ ಸ್ಪೋರ್ಟ್ ಆಡ್ಬೋದು, ಬಟ್ ಅದ್ರಲ್ಲೂ ಟೀಮ್ ಸ್ಪೋರ್ಟ್ ಆಡಕ್ಕೆ ರೆಕಮೆಂಡ್ ಮಾಡ್ಬೇಕು. ಅಂದ್ರೆ ಆ ಟೀಮ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ರೆ ಜಾನಿ ಹೇಳ್ದಂಗೆ ಸಿಕ್ಕಾಪಟ್ಟೆ ಕಲಿಯೋದಕ್ಕೆ ಸಿಗೋದಿದೆ. ಫೇಲ್ಯೂರ್ಸ್ ತಗೊಳ್ಳೋದು ಯಾವ ತರ, ಇನ್ನೊಬ್ಬರನ್ನ ನಿಮ್ ಜೊತೆ ತಗೊಂಡೋಗೋದು ಯಾವ ತರ, ಲೀಡರ್ಶಿಪ್ ಸ್ಕಿಲ್ಸ್ ಆಗ್ಲಿ, ಆಸ್ ಎ ಟೀಮ್ ಮ್ಯಾನ್ ಯಾವ ತರ ಆಗತ್ತೆ. ಇನ್ ಫ್ಯೂಚರ್ ಅಲ್ಲಿ ನಾವು ಯಾವ್ದೇ ಒಂದು ಕಂಪನಿ ಸೇರ್ಕೊಂಡ್ರು ಅಲ್ಲಿ ಒಂದ್ ಸ್ವಲ್ಪ ಸುಮಾರು ಜನ ಜೊತೆ ಇರ್ಬೇಕಾಗತ್ತೆ. ಸೊ ಜನರಲ್ ಲೈಫ್ ಸ್ಕಿಲ್ಸ್ ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತೆ ಟೀಮ್ ಸ್ಪೋರ್ಟ್. ಇನ್ಫ್ಯಾಕ್ಟ್ ಇಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ನೀನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ, ಆಡೋ ಒಂದೇ ಅಲ್ಲ, ಪಾಠನು ಹಂಗೆ ಕಲೀರಿ, ಬಟ್ ಅಷ್ಟೇ ಒಂದು ಸ್ಪೋರ್ಟಿಂಗ್ ಸ್ಪಿರಿಟ್ ಬರ್ಬೇಕು ಅಂತಂದ್ರೆ ನೀವು ಎಲ್ಲರ ಜೊತೆ ಬಾಂಡಿಂಗ್ ಚೆನ್ನಾಗಿರ್ಬೇಕು ಅಂತಾನೆ ಹೇಳೋದಕ್ಕೆ ಇಷ್ಟ ಪಡ್ತಾ ಇರೋದು ಈ ಪ್ರೋಗ್ರಾಮ್ ನಲ್ಲಿ. ಖಂಡಿತ ಈ ಪ್ರೋಗ್ರಾಮ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಲೈಟರ್ ವೇನಲ್ಲಿ ಇಟ್ಟಿದ್ದೀನಿ ನಾವು. ಇನ್ನು ನಮ್ಮ ಕರ್ನಾಟಕ ಕ್ರಿಕೆಟ್ ಬಗ್ಗೆ, ಮತ್ತೆ ಕರ್ನಾಟಕ ಕ್ಲಬ್ ಕ್ರಿಕೆಟ್, ಕರ್ನಾಟಕ ರಂಜಿ ಟ್ರೋಫಿ, ಪ್ಲೇಯರ್ಸ್ ಸಾಕಷ್ಟು ಮಾತಾಡೋದಿದೆ. ಸೊ ಪ್ರತಿ ಸಲ ಒಂದೊಂದು ಎಪಿಸೋಡ್ ನ ತಗೊಳ್ಳೋದಕ್ಕೆ, ತಗೊಂಬರೋದಕ್ಕೆ, ನಿಮ್ ಜೊತೆ ನಾವು ಬಂದು ಮಾತಾಡೋದಕ್ಕೆ ನಾವು ರೆಡಿ ಆಗಿರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ದು ಡ್ರೆಸ್ಸಿಂಗ್ ರೂಮ್ ಶೋ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್. ಸೇ ಸ್ಟೇಫ್.